ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಮಮತೆ ಹೇ
ಒಳಗೆ ಇರುತ್ತಮ್ಮ. ಈ ಲೋಕಕ್ಕೆ ಹಗಲು ಆಗುವುದ ಹೇಳು, ನೀ ತೆರೆಯದ ಕಣ್ಣುಗಳನ್ನು ಕಂದಮ್ಮನ ಹಸಿವ ಕೈ ತುತ್ತಾಗಿಡುತ್ತಾ ತೀರಿಸುವ ದೇವತೆ ನೀನು. ನಿನಗುವನೊಮ್ಮೆ ಕಂಡರೆ ಬಾರದೆಂದು ಬೇಸರ, ಸಹನೆಯನ್ನು ಹೊಗಳಲು ಸಾಲುತ್ತಿಲ್ಲ ಅಕ್ಷರ. ಪ್ರತಿ ಸಾಧನೆಯ ಹಿಂದಿರೋ ಧೈರ್ಯ ತುಂಬೋ ಶಕ್ತಿ ನೀ, ಪ್ರೀತಿಯನ್ನು ಹಂಚುತ್ತಾ ಜಗವ ಗೆಲ್ಲೋ ಮಹನಿನಿ. ಕಡಲ ಒಡಲಂತೆ ಮಮತೆಯ ಮಡಿಲಂತೆ ಸ್ವಾರ್ಥವೇ ತಿಳಿಯದ ನಿನದೆಂಥ ಗುಣವೇ, ಮನಸ್ಸಿನ ನೋವನ್ನು ಮೊಗದಲ್ಲಿ ತೋರದೆ ನೀ ಎಲ್ಲರ ನಗಿಸಲು ತಲೆಬಾಗಿದೆ ಈ ಜಗವೇ. ಹೆಚ್ಚಿಸಿದೆ ಈ ಲೋಕದ ಘನತೆ, ವನಿತೆ ವನಿತೆ ನೀನಲ್ಲದರೆ ಎಲ್ಲದ ಮಮತೆ. ಸರ್ವಿಸ್ ಹೊಡಲಿದ್ದೀನಿ, ಕಾರಲ್ಲಿ ಮೂರು ಜನ ಹುಡುಗರಿದ್ದಾರೆ, ಗಾಡಿ ಬೇರೆ ಬ್ರೇಕ್ ಡೌನ್ ಆಗಿದೆ. ಸರಿ, ನಿಮ್ಮ ಬೇಗ ಬಾ. ಪಲ್ಲವಿ, ಅವನು ನೋಡ್ತಿದ್ರೆ ಡೌಟ್ ಬರ್ತಿದೆ, ಯಾರಿಗೋ ಹಿಂಟ್ ಕೊಡ್ತಿದ್ದಾನೆ, ಕ್ಯಾಬ್ ಚೆಕ್ ಮಾಡು. ಕ್ಯಾಬ್ಸ್ ಇಲ್ಲ. ಹೌದು, ಹೋಟೆಲ್ ಗಾಡಿ ಅದು ನಿಲ್ಸಲ್ಲ. ಭಯ ಆಗ್ತಿದೆ ಕಣೆ ನನಗೆ, ಕ್ಯಾಬು ಇಲ್ಲ, ಯಾರು ಲಿಫ್ಟು ಕೊಡ್ತಿಲ್ಲ, ಏನ್ ಮಾಡೋದು? ಬನ್ನಿ ಕೂತ್ಕೊಳ್ಳಿ. ಗಾಡಿ ತೆಗೆದು ಹೋಗಿ. ಸರಿ,
ಕೂತ್ಕೋ, ಹೋಗೋ ಬೇಗ ಹೋಗು. ಏ ವಿಶ್ವ, ಈ ಹುಡುಗಿರ್ ನಮ್ಮ ಹತ್ರ ಸುಮ್ಮನೆ ಬಿಡ್ಬಾರ್ದು ಕಣೋ. ನೋಡು ಎಂತ ಕೆಲಸ ಮಾಡ್ಬಿಟ್ರು. ಯಾವುದು ನಡೀತಾನೆ ಇರಲಿಲ್ಲ. ತಲೆಗೆ ಏಟಾಗಿದೆ ಅನ್ಸುತ್ತೆ. ಈಗ ಅವನಿಗೇನಾದ್ರೂ ಆದ್ರೆ ಸರ್, ಕಣ್ಣು ಗ್ಲಾಸ್ ಪೀಸಸ್ ಇತ್ತು, ತೆಗೆದಿದ್ದೀನಿ. ಬೈ ದ ವೇ, ಡೂ ಯು ವಾಂಟ್ ಟು ಫೈಲ್ ಅನ್ ಎಂಎಲ್ಸಿ ರಿಪೋರ್ಟ್? ಎಂಎಲ್ಸಿ ಅಂದ್ರೆ ಲೀಗಲ್ ಪ್ರೊಸೀಜರ್ಸ್, ಪೊಲೀಸ್. ಬೇಡ 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 ಸರ್, ನೀವು ಪೇಷಂಟ್ ನೋಡ್ಕೊಳ್ಳಿ ಸಾಕು, ಮಿಕ್ಕಿದೆಲ್ಲ ನಾವು ನೋಡ್ಕೊಂತೀವಿ. ಐ ಶೂರ್? ಯಾ ಯೆಸ್ ಸರ್, ಶೂರ್ ಸರ್. ಕೋಟಿ ಕಾಂಟ್ರಾಕ್ಟ್ ಸರ್, ನೀವು ಒಂದ್ ಮಾತು ಹೇಳಿದ್ರೆ ಕೆಲಸ ಆಗೋಗುತ್ತೆ ಸರ್. ಪದವಿ ಇಲ್ಲದೆ ಇರುವಾಗ ಜನಕ್ಕೋಸ್ಕರ ಅಂತ ಇರಬೇಕು, ಪದವಿ ಬಂದ ಮೇಲೆ ನಮಗೋಸ್ಕರ ಅಂತ ಮಾಡ್ಕೋಬೇಕು. ಪದವಿಲೆ ಇದೀವಲ್ಲ, ನಿಮ್ಮ ಕೆಲಸ ಆಯ್ತು ಅಂದ್ಕೊಳ್ಳಿ. ಥ್ಯಾಂಕ್ ಯು ಸರ್, ಬರ್ತೀನಿ. ಸುಧಾಕರ್ ಸರ್, ಒಂದು ಸ್ವಲ್ಪ ವಂಶಿಕ್ ಫೋನ್ ಮಾಡು. ಓಕೆ ಸರ್. ಹಲೋ ಅಂಕಲ್. ನಮಸ್ತೆ ಅಂಕಲ್, ನಾನು ಶಿವ ಮಾತಾಡ್ತಿದ್ದೀನಿ. ಯಾವಾಗ ನಡೀತು ಅಂಕಲ್? ಅದು ನೆನ್ನೆ ನೈಟ್ ನಡೀತು ಅಂಕಲ್. ಹೊಲಿಗೆ ಏನಾದರೂ ಹಾಕಿದಾರಾ? ಹೊಲಿಗೆ ಹಾಕಿದಾರೆ ಅಂಕಲ್. ಎಷ್ಟು ಅಂಕಲ್? ಅದು 7-8 ಹಾಕಿದಾರೆ ಅಂಕಲ್. ಕಣ್ಣಿಗೇನು ಆಗಿಲ್ಲ ತಾನೆ? ಕಣ್ಣಿಗೇನು ಆಗಿಲ್ಲ ಅಂಕಲ್, ಆದರೆ ಅದು ಬ್ಯಾಂಡೇಜ್ ತೆಗೆದ್ಮೇಲೆ ಗೊತ್ತಾಗೋದು. ಎಲ್ಲಿ ನಡೀತು, ಯಾರು ಮಾಡಿದ್ದು? ಅದು ಇಲ್ಲೇ ನಮ್ಮ ಮಾಗಡಿ ರೋಡ್ ಹತ್ರ ಆಯ್ತು ಅಂಕಲ್. ಪ್ರಾಬ್ಲಮ್ ಏನಿಲ್ಲ? ಹಾಂ, ಪ್ರಾಬ್ಲಮ್ ಏನಿಲ್ಲ ಅಂಕಲ್, ನೀವೇನು ಟೆನ್ಷನ್ ಆಗಬೇಡಿ, ನಾವು ನೋಡ್ಕೋತೀವಿ. ಸರಿ, ಆಮೇಲೆ ಸ್ವಲ್ಪ ಅವನ ಹತ್ರ ಮಾತಾಡ್ಸು. ಮಾತಾಡಿಸ್ತೀನಿ ಅಂಕಲ್. ಅಂಕಲ್ ಅಂಕಲ್ ಅಂಕಲ್, ಇದ್ದಳಿ ಏನು ಏಟಾಗಲಿಲ್ಲ ಅಲ್ವಾ ನಿಮಗೆ? ಏಯ್, ನೀರು ಕೊಡ ಅಂಕಲ್. ಓಕೆನಾ? ಇವತ್ತಿನ ಕಾಲದ ಹುಡುಗರೆಲ್ಲ ಹೀಗೆ ಇದ್ದಾರೆ ಅಂಕಲ್. ತಗೊಳ್ಳಿ, ನೀರು ಕುಡೀರಿ. ನಿಮ್ಮ ಕೈಕಾಲಿಗೆ ಏನು ಏಟಾಗಿಲ್ಲ ಅಲ್ವಾ? ನಿಮ್ಮ ಕೈಕಾಲೆಲ್ಲ ಸರಿಯಾಗೇ ಇದೆಯಾ? ಕುಡೀರಿ, ನೀರು ಕುಡೀರಿ. ಲೇ, ಆ ಆಟೋ ಹತ್ರ ಮಾತಾಡು. ನೀವಿರೋದು ಹೌಸಿಂಗ್ ಬೋರ್ಡ್ ಕಾಲೋನಿ ಅಲ್ವಾ? ಗಾಡಿನ ನಾನು ನಿಮ್ಮ ಮನೆಗೆ ಕಳಿಸ್ತೀನಿ, ನೀವು ಹುಷಾರಾಗಿ ಮನೆಗೆ ಹೋಗಿ ಅಂಕಲ್. ಹೋಗಿ ನನಗೋಸ್ಕರ ಒಂದು ಚಿಕ್ಕ ಕೆಲಸನ ಮಾಡಿ. ಅದೇ ಲಕ್ಷ್ಮೀ ವಿಹಾರಲ್ಲಿರೋ ನಿಮ್ಮ ಫ್ಲ್ಯಾಟಲ್ಲಿ 3 ಜನ ಹುಡುಗಿರಿದಾರಲ್ಲ, ಅವ್ರನ್ನ ಬೇಗ ಖಾಲಿ ಮಾಡಿಸಿ. ಒಳ್ಳೆಯವರಲ್ಲ ಅವರು, ಕೆಟ್ಟು ಹುಡುಗಿರು. ಅದು ದುಡ್ಡಲ್ಲಿ, ಅದೇ ರೇಟ್ ವಿಚಾರದಲ್ಲಿ ನನ್ನ ಫ್ರೆಂಡ್ಸ್ ಹತ್ರ ಜಗಳ ಆಡಿ
ಆಲ್ಮೋಸ್ಟ್ ಸಾಯಿಸಬಿಟ್ರು ಅವನ್ನ. ಅಂಥವ್ರು ನಿಮ್ಮನೇಲಿದ್ದಾರೆ ಅಂದ್ರೆ ನಿಮ್ಗೂ ಕೆಟ್ಟ ಹೆಸರೇ ಅಲ್ವಾ? ಬೇಗ ಮನೆ ಖಾಲಿ ಮಾಡಿಸಿ ಸರಿನಾ? ಇವತ್ತು ಗಾಡಿ ಕುದ್ಬಿಟ್ಟು ಹೋಯ್ತು, ಅದಕ್ಕೆ ಬದುಕೊಂಡ್ರಿ. ನಾಳೆ ಯಾವುದಾದ್ರೂ ಲಾರಿನೋ ಗಿರಿನೋ ಕುದ್ದ್ರೆ ಈ ಹೆಲ್ಮೆಟ್ ಯಾವುದೋ ಕೆಲ್ಸಕ್ಕೆ ಬರಲ್ಲ ಡೈರೆಕ್ಟಾಗಿ. ಏ ಆಟೋ ಚಲ್ ನಿಕಲ್. ಅಂಕಲ್ ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲಮ್ಮ ನಂಗೇನು ಆಗ್ಲಿಲ್ಲ. ಅದೇನು ಅಂದ್ರೆ ನಿಮ್ಮನ್ನ ಇಲ್ಲಿಂದ ಖಾಲಿ ಮಾಡಿಸ್ಬೇಕು ಅಂತ ಕಾಲೋನಿ ಪ್ರೆಸಿಡೆಂಟ್ಗೂ ಕೂಡ ಫೋನ್ ಮಾಡಿ ಹೇಳಿದ್ರಂತೆ. ಕಾಲೋನಿ ಅವರೇನಾದ್ರೂ ಆಬ್ಜೆಕ್ಟ್ ಮಾಡ್ತಾರೆ ಏನೋ? ಇದು ನನ್ನ ಮನೆನಮ್ಮ, ನನ್ನ ಇಷ್ಟ. ಅವ್ರು ಯಾರಮ್ಮ ಬಂದು ನನಗೆ ಹೇಳೋದಕ್ಕೆ? ನೀವೆಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಏನು ಅಂದ್ರೆ ನೀವು ಯಾವ್ದಾದ್ರೂ ಆಕ್ಷನ್ ತಗೊಂಡ್ರೆ ಒಳ್ಳೇದಮ್ಮ. ಅದೇ ಅದು ಪೊಲೀಸ್ ಕಂಪ್ಲೇಂಟ್ ಏನಾದ್ರೂ ಕೊಟ್ರೆ? ಬೇಡ ಅಂಕಲ್, ನಮ್ಗೆ ವಿಷಯನ ದೊಡ್ಡದ್ ಮಾಡೋದು ಇಷ್ಟ ಇಲ್ಲ. ಸರಿನಮ್ಮ ನಿಮ್ಮಿಷ್ಟ, ನಾನಿನ್ ಹೊರಡ್ತೀನಿ. ಹುಷಾರು, ಅವರು ಒಳ್ಳೆಯವರಲ್ಲಮ್ಮ. ಅಲ್ಲಿ ತುಂಬಾ ಜನರ ಹೆಸರು ಬಂದೆ ಲೇಟ್ ಅಂತ ಬೀಳುತ್ತೆ, ಬೇಗ ತೆಗಿ. ಲೇ ಬೇಗ ತೆಗಿರೋ. ಪುನರ್ವಸತಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಅದೇನು ಮಾಡ್ಕೊಡ್ದೆ ನಾವ್ ಎಲ್ಲಿರ್ಬೇಕು, ಏನ್ ಮಾಡ್ಬೇಕು, ಹೆಂಗ್ ಬದುಕೋದು ನೀವೇ ಹೇಳಿ ಅಯ್ಯ. ಪುನರ್ವಸತಿ ಮಾಡ್ಕೊಡ್ತೀವಿ ಅಂತ ಜನರಿಗೆ ಮಾತು ಕೊಟ್ಟಿದ್ರೆ ಹೇಳ್ದಂಗ್ ನಡ್ಕೊಳ್ಳಿ, ಆಗಲ್ಲ ಅಂತ ಗುಂಡೇಜ ಮಾಡಿದ್ರೆ.
ಬೆಂಕಿ ತರ ಉರಿತಾ ಇದ್ದ, ಎಣ್ಣೆ ಬಿದ್ಮೇಲೆ ಫುಲ್ ತಣ್ಣಗಾಗೋದ, ಏನ್ ಕತೆ? ಅವನ್ ಮತ್ತಲ್ಲಿ ಇದ್ರೆ ಕಂಟ್ರೋಲ್ ಅಲ್ಲಿ ಇರ್ತಾನೆ, ಮತ್ ಇಳಿದು ಬಿಟ್ರೆ ಪ್ರತಿ ಚಿಕ್ಕ ವಿಷಯಕ್ಕೂ ರಿಯಾಕ್ಟ್ ಮಾಡ್ತಾನೆ. ಎಲ್ರೂ ಕುಡಿದ್ರೆ ಕಂಟ್ರೋಲ್ ತಪ್ಪತ್ತಾರೆ, ಆದ್ರೆ ಇವ್ರೇನು ಕುಡಿದ್ರೆ ಕಂಟ್ರೋಲ್ ಆಗಿರೋದು? ಅವನ್ ಅಷ್ಟೇ, ಅವನ್ ಏನೇ ಮಾಡಿದ್ರು ಬೇರೆ ತರ. ಇನ್ನು ಯಾಕಪ್ಪ ನಿನಗ್ ನೀನೇ ಹೀಗೆ ಶಿಕ್ಷೆ ಕೊಟ್ಕೋತಿದ್ಯಾ? ಯಾರ್ದು ತಪ್ಪು ಅಂತ ಹೇಳಕ್ಕಾಗದೆ ನಾನೇ ಶಿಕ್ಷೆ ತಗೋತಿದ್ದೀನಿ. ಬಂದ್ಬಿಡಪ್ಪ, ನೀನ್ ನನ್ ಜೊತೆ ಬಂದ್ಬಿಡು, ನೀನ್ ಇಲ್ಲಿರೋ ಅವಶ್ಯಕತೆ ಇಲ್ಲ. ಇಲ್ಲಂತೂ ಇರೋಕ್ಕಾಗಲ್ಲ, ಇಲ್ಲಾದ್ರೂ ಒಂದ್ ಕಡೆ ಇರ್ಬೇಕಲ್ಲ, ಬಾಪ ಹೋಗೋಣ. ರಾಮ ಅಯೋಧ್ಯೆಯಲ್ಲಿದ್ರು ಕಾಡಲ್ಲಿದ್ರು ಸಂತೋಷವಾಗೇ ಇರ್ತಾನೆ, ಆದ್ರೆ ನೋಡೋದಕ್ಕೆ ಭಕ್ತರ ಮನಸ್ಸಿಗೆ ಕಷ್ಟ ಆಗೋದು. ನಿನ್ನ ಈ ತರ ನೋಡೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ನೀನ್ ಏನಾದ್ರೂ ಹೇಳು, ನೀನ್ ಇವತ್ ನನ್ ಜೊತೆ ಬಂದಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ. ಏನಂದ್ರು ಇನ್ನೇನ್ ಹೇಳ್ತಾರೋ, ಕಣ್ ಕಾಣಿಸ್ತಾ ಇಲ್ವಾ? ಒಂದ್ ಸಲ ಪಲ್ಲವಿ ಕೈಕ್ ಸಿಗ್ಲಿ, ಅವಳನ್ನ ಸಿಗ್ದೆ ಎಲ್ಲಿಗೆ ಹೋಗ್ತಾಳ ನೋಡ್ತಿರೋ, ಅವಳು ಏನ್ ಮಾಡ್ತೀನಿ ಅಂತ ಮಧ್ಯದಲ್ಲಿ ನೀನ್ ರೊಚ್ಚಗೇಳ್ತಿದ್ಯಾ? ಲೇ ವಿಶ್ವ, ನೀನ್ ಬಾಯಿ ಮುಚ್ಚೋ. ಅಲ್ಲ, ಭಯ ಆಗ್ತಿದ್ಯ ನಿನ್ಗೆ? ಯಾಕೋ ಇಷ್ಟೊಂದು ಹೆದರ್ಕೋತಿಯಾ? ಏ ಬಂಟಿ, ಗಾಡಿ ಸೈಡ್ ಅಲ್ಲಿ ಹಾಕೋ, ನಾನು ಈಗ್ಲೇ ಅವಳ ಹತ್ರ ಮಾತಾಡ್ತೀನಿ. ಅಲ್ಲ ಕಣೋ, ಏನ್ ಮಾತಾಡ್ತೀಯ? ಹಲೋ ಪಲ್ಲವಿ, ಯಾರು? ಯಾರಾದ್ರೆ ನಿಮ್ಗೇನಾ? ಯಾರ್ ಬೇಕು ನಿಮ್ಗೆ? ನೀನೆ. ಮ್ಯಾಟ್ರ್ ಏನು ಅಂದ್ರೆ, ನೀನ್ ನನ್ನ ಫ್ರೆಂಡ್ಗೆ ಹೊಡೆದಿದ್ಯಾ, ಈಗ ಅವ್ನ ಕಣ್ಣು ಹೋಗೋ ತರ ಇದೆ, ಇದಕ್ ನೀನ್ ನನ್ ಏನ್ ಮಾಡ್ಬೇಕು ಅಂತ್ಯಾ ಹೇಳು. ನೋಡು, ಐ ಆಮ್ ರಿಯಲಿ ಸಾರಿ, ನಾನ್ ಬೇಕು ಅಂತ ಹೊಡೆದಿಲ್ಲ, ಆ ಸಿಚುವೇಶನ್ ಅಲ್ಲಿ ಹಾಗೆ ನಡೀತು. ಅರೆ ಚುಪ್, ನಿನ್ನೇನ್ ಬಲವಂತವಾಗಿ ಎತ್ಕೊಂಡು ಹೋಗಿದ್ರ? ನೀವೇ ಅಲ್ವಾ ಬಂದಿದ್ದು? ಆಫ್ ಕೋರ್ಸ್, ಆದ್ರೆ ಅವ್ನ ಹಾಗೆ ಮಾಡಿದಕ್ಕೆ ನನಗೆ ಕೋಪ ಬಂತು. ಆಗ ನಿನಗ್ ಕೋಪ ಬಂದಿತ್ತು, ಈಗ ನಮ್ಮವನು ಕೋಪ ಬರ್ತಿದೆ, ಅದನ್ನ ನೋಡ್ ನನಗುರಿತಿದೆ. ನಿನಗಿನ್ಮೇಲೆ ಬ್ಯಾಂಡ್ ಬಜಾ ಬಾರತೆ. ಏನ್ ಹೆದರಿಸ್ತಿದ್ಯಾ? ಧೈರ್ಯ ಆದ್ರೆ ನನ್ ಮುಂದೆ ಬಾ. ನಾನ್ ಬಂದೆ ಅಂದ್ರೆ ಪ್ಲೀಸ್ ಹೊರಟೋಗು ಹೊರಟೋಗು ಅಂತ ಬೇಡ್ಕೋತೀಯ? ಹೇಳಿತರ ಫೋನ್ ಅಲ್ಲಿ ಹೆದರಿಸೋದಲ್ಲ ಕಣೋ, ನಿನಗ್ ದಮ್ಮಿದ್ರೆ ಡೈರೆಕ್ಟ್ ಆಗ್ಬಾ. ನೀನೇನ್ ಮಾಡ್ತೀಯ? ಹಲೋ, ಹುಡುಗಿ ತುಂಬಾ ಖಡಕ್ ಆಗಿದಾಳ್ ಮಚಾ, ಅವಳು ಪುಂಗಿ ಊದಿದ್ರೆ ಮಜಾ ಇರತ್ತೆ. ಇನ್ಸಿಡೆಂಟ್ ಮಾಗಡಿ ರೋಡ್ ಅಲ್ಲಿ ಆಗಿರೋದ್ರಿಂದ ಸರ್, ಕಂಪ್ಲೇಂಟ್ ಅಲ್ಲೇ ಕೊಟ್ಕೊಳ್ಳಿ. ಆದ್ರೆ ಸರ್, ಅವ್ರ ನಮ್ಮನ್ನ ಹೆದರಿಸ್ತಿರೋದಿಲ್ಲಲ್ವಾ? ಅವ್ರ ಮೇಲೆ ಕಂಪ್ಲೇಂಟ್ ಹಾಕ್ಬೇಕು ಅಂತ ನೀವು ಫಿಕ್ಸ್ ಆಗಿದ್ದೀರಾ? ಹೌದು ಸರ್. ಮೇಡಮ್, ಇವಾಗ ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ರೆ ಹೇಗಿರುತ್ತೆ ಗೊತ್ತಾ? ಹುಚ್ಚನಾಯಿಗೆ ಹೋಗಿ ತಿಕ್ ಬಂದು ಕಚ್ಚಿ ಅನ್ನೋ ಹಾಗೆ, ಆಮೇಲೆ ಇಂಜೆಕ್ಷನ್ಗಳು ಹಾಕೊಂಡು ಸಾಯ್ಬೇಕು. ಕೊನೆ ಪಕ್ಷ ಆ ಹುಡುಗರಿಗೆ ವಾರ್ನಿಂಗ್ ಕೊಡ್ಬೋದಲ್ಲ? ವಾರ್ನಿಂಗ್ ಅಲ್ಲ ಏನಿದೆ ಮೇಡಮ್, ಕೊಟ್ಬಿಡೋಣ. ಆದ್ರೆ ಆ ಹುಡುಗನ ಮೇಲೆ ದಾಳಿ ಮಾಡಿದ್ರಿ ತಾನೆ? ಈಗ ಅವನ್ ಬಂದು ಕಂಪ್ಲೇಂಟ್ ಕೊಟ್ರೆ ಉಲ್ಟಾ FIR ನಿಮ್ ಮೇಲೆ ಫೈಲ್ ಆಗುತ್ತೆ. ನೋಡಿದ್ರೆ ಮದ್ವೆಗೆ ಬಂದಿರೋ ವಯಸ್ಸು ಅನ್ಸುತ್ತೆ. ನಾಳೆ ಒಂದ್ ಸಂಬಂಧ ಬಂತು ಅನ್ಕೊಳ್ಳಿ, ಹುಡುಗಿ ಹೆಂಗೆ ಅಂತ ಎನ್ಕ್ವೈರಿ ಮಾಡ್ತಾರ ಇಲ್ವೋ? ಈ ಕೇಸ್ ವಿಷಯ ಆಚೆ ಬಂತು ಅಂದ್ರೆ ನಿಮ್ ಅಪ್ಪ ಅಮ್ಮ ಮರ್ಯಾದೆ ಬೀದಿಗೆ ಬಂದ್ಬಿಡುತ್ತೆ. ನಿಮ್ ಟೈಮ್ ಚೆನ್ನಾಗಿತ್ತು, ಆ ದೇವ್ರ ದಯೆಯಿಂದ ನಿಮ್ಗೆ ಆ ರಾತ್ರಿ ಏನೂ ಆಗ್ಲಿಲ್ಲ. ನೋಡ್ತಾ ಇದೀರಲ್ಲ ಮೇಡಮ್ ಡೈಲಿ ಏನಾಗ್ತಿದೆ ಅಂತ. ಪೊಲೀಸ್ ಆಫೀಸರ್ ಆಗಿ ಹೇಳ್ತೀನಿ, ಶವಗಳು ಸಿಗ್ತಾ ಇಲ್ಲ ಮೇಡಮ್. ಹುಡುಗಿ ಏನಾದ್ರೂ ಒಪ್ಕೊಳ್ಳಿಲ್ಲ ಅಂದ್ರೆ ಕತ್ತಿಲ್ ಚುಚ್ತಾ ಇದಾರೆ, ಇಲ್ಲಾಂದ್ರೆ ಮುಖದ ಮೇಲೆ ಆಸಿಡ್ ಹಾಕ್ತಾರೆ. ಎಷ್ಟು ಬ್ಯೂಟಿಫುಲ್ ಫೇಸ್ ಮೇಡಮ್ ನಿಮ್ದು. ಸರ್, ಈಗ ನೀವ್ ಹೇಳ್ತಿರೋದೇನು? ಇನ್ಸಿಡೆಂಟ್ ನಡೆದಿದ್ ಕಡೆನೆ ಕಂಪ್ಲೇಂಟ್ ಕೊಡ್ಬೇಕಾ? ಇಲ್ಲಿ ನೀವ್ ಕಂಪ್ಲೇಂಟ್ ತಗೊಳಲ್ವಾ? ಖಂಡಿತ ತಗೋತೀವಿ, ಅದಕ್ಕೆ ಸರ್ಕಾರ 0 FIR ಇಟ್ಟಿರೋದು. ಸ್ಟೇಟ್ ಅಲ್ಲಿ ಇನ್ಸಿಡೆಂಟ್ ಎಲ್ಲೇ ನಡೆದ್ರು ನೀವ್ ಯಾವ ಸ್ಟೇಷನ್ ಗನ್ನ ಹೋಗಿ ಕಂಪ್ಲೇಂಟ್ ಕೊಡ್ಬೋದು, ಅಲ್ಲಿ ರೈಟರ್ ಇರ್ತಾರೆ, ನೀವ್ ಹೋಗಿ ಕಂಪ್ಲೇಂಟ್ ಕೊಡಿ. ನಮ್ ಯಾರನ್ನು ಕೇಳ್ದೆ ನೀನ್ ಒಬ್ಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ಯಾ? ಪೊಲೀಸ್ ಏನ್ ಮಾಡ್ತಾರೆ ಅಂತ ಗೊತ್ತಾ? ಅವ್ರು ನಂಬೋದಾ? ಅಂದ್ರೆ ಏನೀಗ, ಪೊಲೀಸ್ ಕಂಪ್ಲೇಂಟ್ ನ ವಾಪಸ್ ತಗೋ ಅಂತ ಹೇಳ್ತಿದ್ಯಾ? ಇಲ್ಲಾಂದ್ರೆ ಹೋಗಿ ಸಾರಿ ಹೇಳಿ ಅವ್ರ ಕಾಲಕ್ಕೆ ಬೀಳು ಅಂತಿದ್ಯಾ?
ಪಲ್ಲವಿ, ನಾವು ಮನೇನ ಫ್ಯಾಮಿಲಿನ ಬಿಟ್ಟು ಇಷ್ಟು ದೂರ ಯಾಕಿದ್ದೀವಿ ಅಂತ ಗೊತ್ತಾ? ತಿಂಗಳ ತಿಂಗಳ ನಾನು ದುಡ್ಡು ಕಳಿಸದೆ ಹೋದ್ರೆ ನಮ್ಮ ಅಮ್ಮನ ಟ್ರೀಟ್ಮೆಂಟ್ ನಿಂತು ಹೋಗುತ್ತೆ, ಇವ್ರು ಕಟ್ತಿರೋ ಮನೆ ನಿಂತು ಹೋಗುತ್ತೆ, ನಿಮ್ಮ ಅಪ್ಪನ ಸಾಲ ತೀರಲ್ಲ. ನಾವಿಲ್ಲಿಗೆ ಬಂದಿರೋದು ಕೆಲಸ ಮಾಡ್ಕೊಂಡು ಖುಷಿಯಾಗಿರೋದಕ್ಕೆ, ಹೀಗೆ ಪೊಲೀಸ್ ಸ್ಟೇಷನ್ ಸುತ್ತ ಸುತ್ತೋದಕ್ಕಲ್ಲ. ಸಾರಿ ಗಿರಿ, ಕೇಳಕ್ ನನ್ನ ಕೈಲಾಗಲ್ಲ. ಪ್ಲೀಸ್ ಪಲ್ಲವಿ, ಇದನ್ನ ಇನ್ನೂ ಕಾಂಪ್ಲಿಕೇಟ್ ಮಾಡ್ಬೇಡ. ನಾಳೆ ಬೆಳಿಗ್ಗೆ ಅವನಿಗೆ ಫೋನ್ ಮಾಡಿ ಸಾರಿ ಹೇಳ್ತಿದ್ಯ ಅಷ್ಟೇ. ಲೇ, ಅವರು ತಪ್ಪಾಯ್ತು ಅಂತ ಅಳ್ತಿದ್ದಾರ ಕಣೋ, ಫೋನ್ ಮಾಡಿ ಸಾರಿ ಕೇಳಕ್ಕೂ ರೆಡಿ ಇದಾರೆ. ನೀನ್ ಹೇಳ್ತಿರೋ ಚೆನ್ನಾಗಿದೆ ಕಣೋ, ಆದ್ರೆ ನಾನು ಮಾಡೋದು ಇನ್ನೂ ಚೆನ್ನಾಗಿರುತ್ತೆ. ಅಲ್ಲ, ನನ್ ಮಗನೇ ಅವತ್ತು ನಿನ್ ಸ್ಪಾಟ್ ಅಲ್ಲಿ ಇರ್ಲಿಲ್ಲ, ಏನು ನಿನ್ ಪ್ರಾಬ್ಲಮ್? ನಾನು ಇದ್ದಿದ್ರೆ ಈ ಮ್ಯಾಟ್ರ್ ಇಲ್ಲಿ ತನಕ ಬರ್ತಿರ್ಲಿಲ್ಲ. ಈ ಹುಡುಗಿರ್ ಇದಾರಲ್ಲ, ಅವ್ರನ್ನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು, ಇಲ್ಲ ಅಂದ್ರೆ ಹೀಗೇನೆ ತಲೆ ಮೇಲೆ ಕುತ್ಕೊಂಡು ಡ್ಯಾನ್ಸ್ ಆಡ್ತಾರೆ. ಅವ್ರ ಗವಾಗ ಅವಾಗ ಜಲಕ್ ತೋರಿಸಿ ಅವ್ರ ಪೊಸಿಷನ್ ಏನು ಅಂತ ತೋರಿಸ್ಬೇಕು. ಲೇ, ಇದೆಲ್ಲ ಬೇಡ, ಕಾಂಪ್ರಮೈಸ್ ಆಗಕ್ಕೆ ನೀನ್ ರೆಡಿನಾ? ಫೋನ್ ಮಾಡಿ ಸಾರಿ ಕೇಳಕ್ಕೆ ಅವ್ರು ರೆಡಿ. ಇದನ್ನೆಲ್ಲ ಕೇಳಿಸ್ಕೊಬೇಡವ. ಲೇ ಜರೀನಾ, ಎತ್ತಲ ಬೇಡವಾ ಹೇಳು. ಹಲೋ ವಿಶ್ವ. ಹಾಯ್ ಜರೀನಾ. ವಂಶಿ ಪಕ್ಕದಲ್ಲಿದ್ದಾನೆ, ಫೋನ್ ಕೊಡ್ತೀನಿ, ಮಾತಾಡು. ಮಾತಾಡು ಜರೀನಾ, ನಾನು ಹೇಳೋದನ್ನು ಕೇಳಿಸ್ಕೊ. ನಿನ್ನಿಂದ ನನಗೆ ಯಾವ ಪ್ರಾಬ್ಲಮೂ ಇಲ್ಲ ಆ ಪಲ್ಲವಿಯಲ್ಲಿ. ವಂಶಿ, ಅವತ್ತು ನಡೆದಿದ್ದೆಲ್ಲ ಅಕಸ್ಮಾತ್ ಆಗಿತ್ತು. ನಾವು ಒಂದು ಸಲ ಹೇಳದೆ ತಾನೆ, ನಿನ್ನಿಂದ ನನಗೆ ಯಾವ ಪ್ರಾಬ್ಲಮೂ ಇಲ್ಲ. ನೀನು ಅನಾವಶ್ಯಕವಾಗಿ ಮಧ್ಯೆ ಬರಬೇಡ, ಅವಳಗೆ ಫೋನ್ ಕೊಡು. ಅದು ಹಾಗಲ್ಲ ವಂಶಿ, ನಾನು ಸಾರಿ ಹೇಳ್ತಿದ್ದೀನಲ್ಲ. ಜರೀನಾ, ವೇರ್ ಇಸ್ ದಟ್ ಪಲ್ಲವಿ? ಅವಳು ಸಾರಿ ಹೇಳೋದನ್ನ ನಾನು ಕೇಳಬೇಕು, ಪೀರಿಯಡ್. ಯು ಅಂಡರ್ಸ್ಟ್ಯಾಂಡ್? ಪ್ಲೀಸ್ ವಂಶಿ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಏಯ್, ನೀನೇನೆ ಪತಿವ್ರತೆ ತರ ನನಗೆ ಲೆಕ್ಚರ್ ಕೊಡ್ತಾ ಇದೀಯಾ? ಮೊದಲು ಅವಳಿಗೆ ಫೋನ್ ಕೊಡು. ಗೆಟ್ ದಟ್ ಆನ್ ದ ಲೈನ್. ನಾನು ಜೊತೆ ಮಾತಾಡಬೇಕು. ಫೋನ್ ಕೊಡೆ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ನಿಂದ ನನಗೆ ಯಾವ ಪ್ರಾಬ್ಲಮ್ ಇಲ್ಲ. ಆದ್ರೆ ನನಗೆ ನಿನ್ನಿಂದ ಪ್ರಾಬ್ಲಮ್ ಇದೆ. ನಿನ್ನಿಂದ, ನೀನ್ ಮಾತಾಡೋ ಭಾಷೆಯಿಂದ, ನಿನ್ನ ತಲೆಯಲ್ಲಿರೋ ಕೆಟ್ಟ ಆಲೋಚನೆಯಿಂದ. ನಿಜವಾಗ್ಲೂ ಮನುಷ್ಯನೇನೋ ನೀನು? ಎಷ್ಟು ಅಸಹ್ಯವಾಗಿ ಮಾತಾಡ್ತಿದ್ಯಾ? ಏನ್ ಅನ್ಕೊಂಡಿದ್ಯಾ, ನೀನು ಭಯ ಪಟ್ಕೊಂಡು ಫೋನ್ ಮಾಡ್ದೆ ಅಂತನಾ? ಪಲ್ಲವಿ ಆಗಿರೋದಕ್ಕೆ ಒಂದ್ ಕಣ್ಣು ಹೋಗಿದೆ, ಅದೇ ನಾನಾಗಿದ್ರೆ ಎರಡು ಕಣ್ಣು ಹೋಗಾಗ ಹೊಡಿತಿದ್ದೆ. ನೋಡ್ತಿರು ನೀನು, ನಿನ್ ಬದುಕು ಏನಾಗತ್ತೆ ಅಂತ. ಜೈಲಲ್ಲಿ ಬಿದ್ದು ಸಾಯ್ತಿಯಾ? ಮೇಡಮ್, ನಿಮ್ಮನ್ನ ಸರ್ ಕರೀತಿದ್ದಾರೆ. ಸರ್. ಜರೀನಾ, ಹ್ಯಾವ್ ಅ ಸೀಟ್. ದಿಸ್ ಇಸ್ ಎಂಬಾರಸಿಂಗ್. ಸರ್. ಜರೀನಾ, ವಿ ಆರ್ ಅ ಬಿಗ್ ಬಿಪಿಒ ಕಂಪನಿ. ನಮ್ಮ ಕಂಪನಿ ರೆಪ್ಯುಟೇಷನ್ ತುಂಬಾನೇ ಮುಖ್ಯ ಆಗುತ್ತೆ. ಸರ್, ಇದನ್ನ ಯಾರೋ ಬೇಕು ಅಂತಾನೇ ಮಾಡಿದ್ದಾರೆ ಸರ್. ನನಗೆ ಅರ್ಥ ಆಗುತ್ತೆ, ಆದ್ರೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಜರೀನಾ, ಸರ್, ನೀನೊಂದು ಕೆಲಸ ಮಾಡು. ನೀನು ಒಂದು ಸ್ವಲ್ಪ ದಿನ ಲೀವ್ ತಗೋ. ಆಫ್ಟರ್ ದಟ್ ಬೇರೆ ಯಾವುದಾದ್ರೂ ಕಂಪನಿಲಿ ಕೆಲಸ ನೋಡ್ಕೋ. ಇಲ್ಲಿ ನಿನಗೆ ಫ್ಯೂಚರ್ ಇಲ್ಲ. ಸಾರಿ. ನನ್ನ ಅಕೌಂಟ್ನ ಸ್ವಲ್ಪ ಕ್ಲಿಯರ್ ಮಾಡಕ್ ಹೇಳಿ ಸರ್. ಯಾ. ಹಲೋ. ಹಲೋ, ಎಷ್ಟೇ ರೇಟ್ ನಿಂದು? ಫುಲ್ ನೈಟಿಗೆ ಬರ್ತೀಯಾ? ಬರೀ ಅದೇನೇನ ಅಥವಾ ಬಾಡಿ ಮೆಸೇಜ್ ಕೂಡ ಮಾಡ್ತೀಯಾ? ನನ್ನ ಜೊತೆ ಇನ್ನೂ ಇಬ್ರು ಇದಾರೆ. ಯು ಆರ್ ಲುಕಿಂಗ್ ಸೋ ಹಾಟ್ ಬೇಬಿ. ನೀನು ಎಲ್ಲರ ಹತ್ರ ಹೋಗ್ತೀಯಾ, ನನ್ನ ಹತ್ರ ಬರಲ್ವಾ? ನನಗೆ ನೋಡಕ್ ಬರ್ತೀಯಾ? ಟಾಪಿಕ್ ಗೊತ್ತೀಯಾ? ಕಬ್ಬಿನ ಎದೆ ಬರ್ತೀನಿ ಮೇ. ಕ್ಯಾನ್ ಯು ಗಿವ್ ಮೀ ಅ ಮಸಾಜ್? ಎಲ್ಲೋ ನೋಡ್ಕೊಂಡು ನಡೆದ್ರೆ ಹೇಗಮ್ಮ? ಹುಷಾರ ನಡಿಬೇಕಲ್ವಾ? ಹುಡುಗಿ ಗಟ್ಟಿಗಿದ್ದಾಳ ಕಣೋ, ಕಾಲಿಡ್ಕೋ. ಅಕಡ್ ಚೋಡ್ನ ನಾಯಿ. ನೀನ್ ಪೊಲೀಸ್ ಹತ್ರ ಹೋಗ್ಬಾರ್ದಾಗಿತ್ತು ಬೇಬಿ. ಹೋಗಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಕಿರ್ಚಿದ್ಯಾ? ಕಿರ್ಚೋ, ಯಾರು ಬರ್ತಾರೋ ನೋಡ್ತೀನಿ. ಏನೇ ತುಂಬಾ ಕಿರ್ಚಿಸ್ತಾ ಇದೀಯಾ? ಫೋನ್ ಅಲ್ಲಿ ಹೇಳ್ದಲ್ಲ ಧೈರ್ಯ ಇದ್ರೆ ಬಾ ಅಂತ. ಬಂದೆ ಬಂಟಿ, ನಾನು ನಡೆದಿದ್ದನ್ನೆಲ್ಲ ಮರ್ತು ಹೋಗ್ತೀನಿ. ಪ್ಲೀಸ್ ಪ್ಲೀಸ್, ನನ್ನ ಬಿಟ್ಬಿಡು ಪ್ಲೀಸ್ ಬಂಟಿ. ಪ್ಲೀಸ್, ನಾನು ಮರಿಬೇಕಲ್ಲ ನಿನ್ನ ಜೀವನ ಪೂರ್ತಿ ನೆನ್ಪಿರೋ ಹಾಗೆ ಮಾಡ್ತೀನಿ. ಪ್ಲೀಸ್ ನನ್ನ ಬಿಟ್ಬಿಡಿ ಪ್ಲೀಸ್. ಬಂಟಿ, ಕೆಳಗಡೆ ನೀನ್ ನೋಡ್ಕೋ, ಮೇಲ್ಗಡೆ ನಾನ್ ನೋಡ್ಕೋತೀನಿ. ಓಕೆ.
ಜೋರಾಗಿ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಇವಳನ್ನ ಎತ್ಕೊಂಡ್ ಬಂದಿದ್ದೆ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ. ಚಲ್ ನಿಕಲ್. ಕುಡ್ದಿದ್ಯಾನಲೇ, ಏನ್ ರೋಡ್ ಮಧ್ಯೆ ನಿಂತ್ಕೊಂಡಿದ್ಯಾ? ಲೈ ಗುದ್ದ ಗುದ್ದ ಅವನ್ಗೆ. ಇದೇ ನಿಮ್ಮಪ್ಪನ್ ರೋಡ? ಏಯ್, ಇದೇ ನಿಮ್ಮಪ್ಪನ್ ರೋಡೇನಾ? ನಿಮ್ಮಪ್ಪನ್ ರೋಡು ಅಲ್ಲ ಕಣೋ. ಹೌದೇ, ನೀನೇನು ಜಾಸ್ತಿ ಮಾಡ್ತಾ ಇದ್ಯಾ? ಕಾಲ್ ಕೆಳಗೆ ಆಕ್ಸಿಡೆಂಟ್ ಇದೆ ಅಂತ ತಿಳಿದ್ರೆ ರೂಲ್ಸ್ ಎಲ್ಲ ಬೋನ್ಸ್ ಕೂಡ ಬ್ರೇಕ್ ಆಗುತ್ತೆ. ಏಯ್, ಇದು ಕಾಲೋನಿ ಅಂತ ಗೊತ್ತಾಗಲ್ವಾ? ಚಿಕ್ಕ ಮಕ್ಕಳು ಓಡಾಡೋದು ಕಾಣಿಸಲ್ವಾ? ಚಲ್ ನಡಿ, ಏನ್ ಗುರಾಯಿಸ್ತಿದ್ದೀರಾ? ನಡಿ. ಅಷ್ಟರಲ್ಲೇ ಅಷ್ಟು ಗಲಾಟೆ ಮಾಡ್ಬಿಟ್ಟಿಯಲ್ಲಪ್ಪ. ನೀ ಲೇಟ್ ಮಾಡಿದ್ರೆ ಗಲಾಟೆ ಆಗದೆ ಇನ್ನೇನಾಗುತ್ತೆ? ಶಾಂತವಾಗಿರುತ್ತ ಹಿಡ್ಕೊ. ಪಲ್ಲವಿ, ಪಲ್ಲವಿ ಅಕ್ಕ, ಪಲ್ಲವಿ ಸರಿನಕ್ಕ ಬೇಗ ಬಾ. ಏನಾಯ್ತು ಪಲ್ಲವಿ? ಪಲ್ಲವಿ, ಪಲ್ಲವಿ ಏನಾಯ್ತು? ಪಲ್ಲವಿ ತಗೋ ತಗೋಪ. ಪಲ್ಲವಿ, 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 ಪಲ್ಲವಿ ಬೇಗ ತಗೋ ತಗೋಪ. ಬಂದೆ ಬಂದೆ ಪಲ್ಲವಿ. ಪಲ್ಲವಿ ಏನಾಯ್ತು? ಪಲ್ಲವಿ, ಪಲ್ಲವಿ, ಪಲ್ಲವಿ ಏನಾಯ್ತು ಕೇಳಿಸ್ತಿದ್ಯಾ? ಪಲ್ಲವಿ, ವೆರಿ ಗುಡ್ ಮಾರ್ನಿಂಗ್ ಸರ್. ಸಿ ಎ ಯುಗಂಧರ್ ಸರ್. ಹೇಳಿ ಯುಗಂಧರ್. ಸರ್, ಒಂದು 15 ದಿನ ಹಿಂದೆ ಒಂದು ಹುಡುಗಿ ಬಂದು ನಮಗೆ ತುಂಬ ಬೇಕಾಗಿರೋರ ಮೇಲೆ ಕಂಪ್ಲೇಂಟ್ ಕೊಟ್ಟು ಹೋದ್ರು ಸರ್. ಯಾರು ಯಾ ಬೇಕಾದವರು? ಸರ್, ಎಂ ಪಿ ರಾಜೇಂದ್ರ ಅವ್ರ ಮಗ. ನಾನೇನು FIR ಫೈಲ್ ಮಾಡಲಿಲ್ಲ, ಏನು ಆ್ಯಕ್ಷನ್ ತೊಗೊಳಿಲ್ಲ. ಆದರೆ ನಮ್ಮೂರು ಮತ್ತೆ ಆ ಹುಡುಗಿನ ಕಿಡ್ನ್ಯಾಪ್ ಮಾಡಿ ಬೆದರಿಸಿದ್ದಾರೆ ಸರ್. ಆ ಹುಡುಗಿ ಬಂದು ಆ್ಯಕ್ಷನ್ ತೊಗೊಳ್ಳಿ ಅಂತ ಪ್ರೆಷರ್ ಹಾಕ್ತಿದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ಅಡ್ವೈಸ್ ಸರ್. ಯುಗಂಧರ್, ಈಗ ನೀವೇನು ಆ್ಯಕ್ಷನ್ ತೊಗೋಬೇಡಿ. ಒಂದ್ಸಲ ಎಂ ಪಿ ಅವ್ರ ಹತ್ರ ಮಾತಾಡಿ ನೀವೇನು ಮಾಡಬೇಕು ಹೇಳ್ತೀನಿ. ಧನ ಥರ ಬೆಳೆದಿದ್ಯಾ, ಬುದ್ಧಿ ಮಾತ್ರ ಬೆಳೆದಿಲ್ಲ. ಮಾನ ಮರ್ಯಾದೆ ಇಲ್ವಾ? ಈ ಚೈಲ್ಡ್ಗಳನ್ನ ಜೊತೆ ಹಾಕೊಂಡು ಓಡಾಡ್ತೀಯಲ್ಲ. ನೀನ್ ಮಾಡಿರೋ ಈ ಕೆಲ್ಸದಿಂದ ನಾನಿಲ್ಲಿ ಕಂಡು ಕಂಡವ್ರ ಕಾಲು ಹಿಡಿಯೋ ಪರಿಸ್ಥಿತಿ ಬಂದಿದೆ. ನೀನ್ ಹೀಗಿದ್ರೆ ಬರೋ ಎಲೆಕ್ಷನ್ ಅಲ್ಲಿ ಅದ್ ಹೇಗ್ ನಿಲ್ತೀಯ? ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದೀನಿ. ಇಲ್ಲಿ ಪಲ್ಲವಿ ಯಾರು? ನಾನೇ ಪಲ್ಲವಿ. ನಡಿ, ಕೆಳಗೆ ಹೋಗೋಣ. ಯಾಕೆ ಯಾಕೆ? ಎಸ್ ಐ ಮೇಡಮ್ ಬಂದಿದ್ದಾರೆ, ಮಾತಾಡ್ಬೇಕಂತೆ. ಇಲ್ಲೇ ಕೂತ್ಕೊಂಡು ಮಾತಾಡ್ಬೋದಲ್ಲ. ಅಯ್ಯೋ, ನಾನೇನು ಮಾತಾಡ್ಬೇಕು? ಬಾ ಹೋಗೋಣ, ಮೇಡಮ್ ಮಾತಾಡ್ತಾರೆ. ನೀವು ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ ಮೇಡಮ್? ಕೈ ಬಿಡಿ, ಮಾತಾಡಿ ಸಾಕು. ಯಾಕೆ ತಳ್ತಿದ್ದೀರಾ?
ಸ್ವಲ್ಪ ಮೇಲ್ ಹೋಗಿ ಮಾತಾಡೋಣ. ಮೇಲ್ ಹೋಗಿ ಅರ್ಶನ ಕುಂಕುಮ ಇಟ್ಕೊಂಡು ಮಾತಾಡಕ್ಕೆ ನಾನೇನು ಹಬ್ಬಕ್ಕೆ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಏ ಬರೆ ಮ್ಯಾಮ್. ಮ್ಯಾಮ್ ಅದು ಪ್ರಾಬ್ಲಮ್ ಏನು? ನಿನ್ ಮೇಲೆ ವಾರಂಟ್ ಇಶ್ಯೂ ಆಗಿದೆ. 307 ಕೇಸ್ ಬುಕ್ ಆಗಿದೆ. ಅಟೆಂಪ್ಟ್ ಟು ಮರ್ಡರ್. ಮರ್ಡರ್ ಒಂದ್ ವಾರದಿಂದ ಹುಡುಕ್ತಿದ್ದೀನಿ ನಿನ್ನ, ಗೊತ್ತಾ? ಬಾ ನಡಿ ನಡಿ. ಒಂದ್ ನಿಮಿಷ, ನಾನ್ ಕಂಪ್ಲೇಂಟ್ ಕೊಟ್ರೆ ನನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ನೀನ್ ಏನ್ ಮಾತಾಡ್ಬೇಕನ್ನೋ ಸ್ಟೇಷನ್ ಅಲ್ಲಿ ಮಾತಾಡು. ಇಲ್ಲಲ್ಲ ಬಾ, ಕನ್ಫ್ಯೂಷನ್ ಆಗಿದೆ ಮೇಡಮ್. ಪಲ್ಲವಿ ಪಲ್ಲವಿ ನಾವು ಸ್ಟೇಷನ್ಗೆ ಬರ್ತೀವಿ, ಟೆನ್ಷನ್ ಮಾಡ್ಕೋಬೇಡ, ಟೆನ್ಷನ್ ಮಾಡ್ಕೋಬೇಡ. ಹೆಣ್ಮಕ್ಳು ಒಂಟೆ ಆಗಿದ್ರೆ ಹೀಗೆ ಆಗೋದು? ಹೌದು ಸರ್. ನೋಡಿ ಏನ್ ಕರ್ಮನೋ ಸರ್. ಮಾರ್ನಿಂಗ್ ಇಂದ ವೇಟ್ ಮಾಡ್ತಿದೀವಿ ಮೇಡಮ್, ಇನ್ನು ಬಂದಿಲ್ಲ. ಅವ್ರು ಬಂದಿಲ್ಲ, ಈಗ ಏನ್ ಮಾಡುವಂತೀರಾ? ಬಂದ್ರೆ ಗೊತ್ತಾಗುತ್ತಲ್ವಾ. ಮೊದ್ಲು ನೀವು ಇಲ್ಲಿಂದ ಹೊರಗಡೆ ಹೋಗಿ ಹೋಗಿ. ಒಳ್ಳೆ ಸಂಬಂಧ ಸಿಕ್ಕಿದ್ದು ನನ್ನ ಮಗಳ ಅದೃಷ್ಟ ಅಂತ ಅನ್ಕೊಂಡಿದ್ದೆ. ಆದಷ್ಟು ಬೇಗ ನಿಶ್ಚಿತಾರ್ಥ ಮಾಡ್ಬೇಕು ಅಂತಿದ್ದೆ. ಈ ವಿಷಯ ಹುಡುಗನ ಕಡೆಯವ್ರಿಗೆ ಗೊತ್ತಾದ್ರೆ? ಅಯ್ಯೋ, ಇನ್ನು ಇಲ್ಲೇ ಕೂತಿದ್ದೀರಾ? ಸುಮ್ಮನೆ ಇಲ್ಲಿದ್ದು ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಹೋಗಿ. ಸರ್ ಒಂದೇ ಒಂದ್ ನಿಮಿಷ ಪಲ್ಲವಿನ್ ಮಾತಾಡ್ಸೋಕ್ ಬಿಡಿ ಸರ್. ಅಯ್ಯೋ ಅದೆಲ್ಲ ಆಗಲ್ಲಮ್ಮ, ಸುಮ್ಮನೆ ತಲೆ ತಿನ್ಬೇಡಿ. ಮೇಡಮ್ ಬಂದ್ರೆ ನಮ್ಗೆ ಕ್ಲಾಸ್ ಹೋಗೋತಾರ ಅಷ್ಟೇ. ಮೊದ್ಲಿಂದ ಆಚೆ ಹೋಗಿ, 6 ಗಂಟೆ ಮೇಲೆ ಇಲ್ಲಿ ಯಾರು ಇರಂಗಿಲ್ಲ. ಹೊರಡಿ, ಬೇಗ ಹೊರಡಿ. ಸುಮ್ಮನೆ ಬಂದು ನಮ್ಮ ತಲೆ ತಿಂತಾರೆ. ನೀವೇನು ಹೊರಡಿ ಅಂಕಲ್, ಲೇಟ್ ಆಯ್ತಲ್ಲ, ನಾವು ನೋಡ್ಕೋತೀವಿ. ನಿಮ್ಮನ್ನು ಬಿಟ್ಟು ಹೇಗಮ್ಮ ಹೋಗ್ಲಿ? ಅಕ್ಕ ಅಂಕಲ್ ಬಂದ್ರು ಅನ್ಸತ್ತೆ, ಬಾ. ಮೇಡಮ್ ನಾವು ಪಲ್ಲವಿ ಹತ್ರ ಮಾತಾಡ್ಬೇಕು ಮೇಡಮ್, ಪ್ಲೀಸ್. ಕವಿತಾ ಮೇಡಮ್, ಇವ್ರನ್ನ ಹುಡುಗಿ ಹತ್ರ ಕರ್ಕೊಂಡು ಹೋಗು. ಥ್ಯಾಂಕ್ ಯು ಮೇಡಮ್, ಬನ್ನಿ. ನೀವಿಲ್ಲಕ್ಕೆ ಯಾಕೆ ಬಂದ್ರಿ ಅಪ್ಪ? ಪ್ಲೀಸ್ ಮನೆಗೆ ಹೋಗಿ ಅಪ್ಪ, ಪ್ಲೀಸ್ ಮನೆಗೆ ಹೋಗಿ. ಏನಂದ್ರು ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡ್ ಬಾ ಅಂತಂದ್ರು. ನಿಮ್ ಹುಡುಗಿ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಬುಕ್ ಆಗಿದೆ. ಬಾಟ್ಲಿಂದ ತಲೆಗೆ ಹೊಡೆದಿದ್ದಾಳೆ. ಆ ಹುಡುಗಂಗೆ ಏನಾದ್ರು ಆಗಿದ್ರೆ? ಹಾ, ಅಷ್ಟಕ್ಕೂ ನಿಮ್ ಮಗಳು ಏನ್ ಮಾಡ್ತಿದ್ದಾಳೆ ಅಂತ ಗೊತ್ತಾ? ಮನೇಲಿ ಸಾಫ್ಟ್ವೇರ್ ಅಂತ ಹೇಳಿ ಹೊರಗಡೆ ಪ್ರಾಸಿಕ್ಯೂಷನ್ ಮಾಡ್ತಿದ್ದಾಳೆ. ಜಾಸ್ತಿ ಮಾತಾಡಿದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಇವಳ್ದು ಅದೇ ಕೆಲ್ಸ, ಇವಳ ಹೆಸರು ಕೂಡ ಕೇಸ್ ಅಲ್ಲಿ ಇದೆ. ಎಫ್ಐಆರ್ ನೋಡಿ, ಮನೆಗೆ ಹೊರಡಿ. ಕೋಹ್ಲಿ ಸ್ಮೆಲ್ಲು. ಆ ಪೇಪರ್ ಕೊಡು. ಪಲ್ಲವಿನ ಅರೆಸ್ಟ್ ಮಾಡಿ ಸ್ಟೇಷನ್ ಅಲ್ಲಿ ಇಟ್ಟಿದ್ದಾರೆ. ಜರೀನಾ, ಅವಳು ಜರೀನಾ ದಿವ್ಯ, ಗೊತ್ತಾಯ್ತು ತಾನೆ. ಪೇಪರ್ ಕೊಡು. ಹ್ಮ್, ಪ್ಲಾನ್ ಏನೋ ಚೆನ್ನಾಗಿದೆ. ಫ್ರೈಡೇ ಪಿಕಪ್ ಮಾಡಿದ್ದಾರೆ. ಹ್ಮ್ ಬೈಲ್ ಸಿಗ್ದಿರೋ ತರ. ಮತ್ತಲ್ಲಿ ಏನ್ ಮಾತಾಡ್ತಿದ್ಯ ಅಂತ ಗೊತ್ತಾಗ್ತಿಲ್ವಾ? ಅದು ನಾನ್ ಬೇಲೇಬಲ್ ವಾರಂಟ್, ಏನಾದ್ರೂ ಬೇಲ್ ಸಿಗಲ್ಲ. ಯಾಕೆ ಬರಲ್ಲ? ಅಪ್ಲೈ ಮಾಡಿದ್ರೆ ಖಂಡಿತ ಸಿಗುತ್ತೆ. ನೀವೊಬ್ಬ ಒಳ್ಳೆ ಲಾಯರ್ನ ಕರ್ಕೊಂಡು ಜಡ್ಜ್ ಸಾಹೇಬ್ರ ಮನೆಗೆ ಹೋದ್ರೆ ಎಮರ್ಜೆನ್ಸಿ ಬೇಲ್ ಕೊಡ್ತಾರೆ. ಹ್ಮ್, ಇಷ್ಟಕ್ಕೂ ಸೆಕ್ಷನ್ಗಳ ಬಗ್ಗೆ ಗೊತ್ತಾ ನಿಮಗೆ? ಸೆಕ್ಷನ್ 324 ಕೌಸಿಂಗ್ ಗ್ರೀವಿಯಸ್ ಇಂಜರಿ, ಸೆಕ್ಷನ್ 307 ಅಟೆಂಪ್ಟ್ ಟು ಮರ್ಡರ್, ಸೆಕ್ಷನ್ 383 ಎಕ್ಸ್ಟ್ರಾಕ್ಷನ್ ಅಂಡ್ ಆಫ್ ಕೋರ್ಸ್ ಪ್ರಾಸಿಕ್ಯೂಷನ್. ದೀಸ್ ಆರ್ ನಾನ್ ಅವೈಲೇಬಲ್ ಆಫೆನ್ಸಸ್, ಬಟ್ ಯು ಕ್ಯಾನ್ ಅಪ್ಲೈ ಫಾರ್ ಎಮರ್ಜೆನ್ಸಿ ಬೇಲ್ ಪ್ಲೀ, ದಟ್ ಈಸ್ ಅಂಡರ್ ದ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಸೆಕ್ಷನ್ 437. ಅದೇನಂದ್ರೆ ಚಿಕ್ಕ ಮಕ್ಕಳಿಗೆ ಮತ್ತೆ ಹೆಂಗಸರಿಗೆ ನಾನ್ ಅವೈಲೇಬಲ್ ಆಫೆನ್ಸಸ್ ಅಲ್ಲಿ ಕೂಡ ಬೇಲನ್ ಮಂಜೂರು ಮಾಡ್ಬೋದು. ಏನ್ ರಂಗಣ್ಣ ಟೆನ್ಷನ್ ಕೊಟ್ಬಿಟ್ಟೆ. ಕುಡ್ದು ದೊಡ್ಡ ಲಾಯರ್ ಅಂತ ಫೀಲ್ ಆಗ್ತಿದ್ದಾನೆ. ಬಾ, ಅವನೊಂದು ಮಾತು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅವನೇನಾದ್ರೂ ಮಾಡಿದ್ರೆ ಎಲ್ರಿಗೂ ಉಪಯೋಗಕ್ಕೆ ಬರುತ್ತೆ. ಯಾರು ಅವನು ಹೇಳಿದ್ರೇನಾ? ಅವನೇ. ಅವನು ಯಾರು ಅಂತ ಗೊತ್ತಾ? ಯಾರು? ಸಾಹೇಬ್ರು, ಸಾಹೇಬ್ರು, ವಕೀಲ್ ಸಾಹೇಬ್. ಅಕ್ಕ 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 ಎದ್ದೇಳು, ಅಕ್ಕ ಎದ್ದೇಳು, ಎದ್ದೇಳು ಹೇಳ್ತೀನಿ. ಇಲ್ಲಿ ನೋಡು, ನೋಡೋರು ಎಷ್ಟು ದೊಡ್ಡ ಲಾಯರು. ನಿನ್ನೆ ರಾತ್ರಿ ಅವ್ರು ಹೇಳಿದ್ ನಿಜಾನೇ ಆಗಿರ್ಬೋದು. ನಾವಲ್ಲಿ ಹೋಗಿ ಬೇಲ್ ಕೊಡಿಸಿ ಅಂತ ಅವರನ್ನೇ ಕೇಳೋಣ. ಏನ್ ಬಿಡೆ, ಅವನೊಬ್ಬ ಕುಡುಕ ಯಾವಾಗ್ಲೂ ಮತ್ತಲ್ಲೇ ಇರ್ತಾನೆ. ಅವನನ್ನ ಕೇಳೋ ಅವಶ್ಯಕತೆ ಇದೆಯಾ? ಅವ್ರು ಹೇಗಿದ್ರೆ ನಮ್ಗೇನಕ್ಕ? ನಮಗ್ ಬೇಕಾಗಿರೋದು ಪಲ್ಲವಿ ಹೊರಗೆ ಬರೋದು. ಹೋಗ್ ಕೇಳೋಣ ಅಕ್ಕ, ಪ್ಲೀಸ್.
ಪ್ಲೀಸ್ ಇದೊಂದ್ಸಲಿ ಹೋಗೋಣ ಬಾ ಅಕ್ಕ ಪ್ಲೀಸ್. ಸರಿದಾರ ಬೇಲ್ಗೆ ಅಪ್ಲೈ ಮಾಡ್ಬೇಕಿತ್ತು. ಅವನು ಸಸ್ಪೆನ್ಷನ್ ಅಲ್ಲಿ ಇದ್ದಾನೆ, ಮಾಡಲ್ಲ. ಅದೇನು ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಿ 1 ಇಯರ್ ಆಯ್ತಲ್ಲ, ನಾವ್ ನೆಟ್ಟಲ್ಲಿ ನೋಡಿದ್ವಿ. ಅವನ ಮೇಲೆ ಬಾರ್ ಕೌನ್ಸಿಲ್ ಹಾಕಿರೋ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಿದೆ, ಆದ್ರೆ ಅವನು ಕೋರ್ಟ್ ಮೇಲೆ ಹಾಕಿರೋ ಸಸ್ಪೆನ್ಷನ್ ಇನ್ನು ಕ್ಯಾನ್ಸಲ್ ಮಾಡಿಲ್ಲ. ನಾನು ಹೇಳಲಿಲ್ವಾ, ಇವರೆಲ್ಲ ಹೆಸರಿಗೆ ಮಾತ್ರ ದೊಡ್ಡವರು, ನಮ್ಮಂತವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇವ್ರಿಗೆ ಹೆಸರು ದುಡ್ಡು ಸೆನ್ಸೇಷನ್ ಇರೋ ಕೇಸ್ಗಳೇ ಬೇಕು. ಅಷ್ಟಕ್ಕೂ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಹೇಳು? ಯಾರು ಮಾಡಲ್ಲ, ಇದೆಲ್ಲ ಅನಾವಶ್ಯಕ ಟೈಮ್ ವೇಸ್ಟ್ ಅಷ್ಟೇ. ಬಾ. ಏನ್ ಮಾತಾಡ್ತಿದ್ಯಾಪ್ಪ, ಯಾರ ಬಗ್ಗೆ ಮಾತಾಡ್ತಿದ್ಯಾ? ದಾನದ ಬಗ್ಗೆ ಕರ್ಣನ್ ಮುಂದೆ ನಿಂತ್ಕೊಂಡು ಕತೆ ಹೇಳ್ದಂಗಿದೆ. ಅವ್ನು ಹೋಗ್ತಿರೋ ದಾರಿನ ಬದಲಾಯಿಸ್ಕೊಂಡು ನಿಂತಿದ್ದು, ನೋವು ಪಟ್ಕೊಂಡಿದ್ದು, ಅನುಭವಿಸಿದ್ದು ಎಲ್ಲ ನಮ್ಮಂತ ಜನಗಳಿಗೋಸ್ಕರ. ಅಣ್ಣ, ಆ ಮಿನಿಸ್ಟರ್ನ ಯಾವುದೇ ಕಾರಣಕ್ಕೂ ಕಾಲೇಜಿ ಕಾಲಿಡಕ್ ಬಿಡಬಾರ್ದಣ್ಣ. ಯೂನಿವರ್ಸಿಟಿ ನಮ್ಮ ಅಡ್ಡಾನಯ್ಯ, ನಮ್ಮನ್ನ ಯಾರು ಅಲ್ಲಿ ತಡೆಯೋರು? ಸ್ಟ್ರೈಕ್ ಮಾಡೋದು, ರೋಡ್ ಬ್ಲಾಕ್ ಮಾಡೋದು, ಬಂದ್ಗಳು ಮಾಡೋದು ಅಂತ ನಮ್ಮ ಸ್ಟೂಡೆಂಟ್ಸ್ ಅಡ್ಡ ಇಟ್ಕೊಂಡು ಸೀಟನ್ನು ಗೆದ್ಕೊಂಡ್ಬಿಟ್ಟ. ಈಗ ನಮಗೆ ಯಾರೇ ಅಂತಿಲ್ಲ. ಅಲ್ಲ, ಇಲ್ಲಿವರೆಗೂ DSC ನೋಟಿಫಿಕೇಶನ್ ಕೊಟ್ಟಿಲ್ಲ, ಕೆಲಸಗಳ ಬಗ್ಗೆ ಮಾತಾಡ್ತಿಲ್ಲ, ಸ್ಕಾಲರ್ಶಿಪ್ ಬಗ್ಗೆ ಮಾತೇ ಇಲ್ಲ. ಈಗಲೂ ಅವ್ನು ಬರ್ತಿರೋದು ಈ ಫಂಕ್ಷನ್ ಗೋಸ್ಕರ ಅಲ್ಲ ಅಣ್ಣ, ನಮ್ಮ ಯೂನಿವರ್ಸಿಟಿ ಲ್ಯಾಂಡ್ ನ ರಿಯಲ್ ಎಸ್ಟೇಟ್ ಅವರಿಗೆ ಲೀಸಿಗೆ ಕೊಡಕ್ಕೆ. ಸ್ಟೂಡೆಂಟ್ಸ್ ನಮ್ಗೆ ಅಂಡ್ರಲ್ಲಿ ಇರ್ಬೇಕೆ ಹೊರತು ನಮ್ಗೆ ಅಡ್ಡವಾಗಿರಬಾರ್ದು. ಕ್ಲಿಯರ್ ಮಾಡಿ. ಪೊಲೀಸರ ದೌರ್ಜನ್ಯಕ್ಕೆ, ಪೊಲೀಸರ ದೌರ್ಜನ್ಯಕ್ಕೆ. ಕ್ಲಿಯರ್ ಸರ್, ಎಲ್ರು ಅರೆಸ್ಟ್ ಮಾಡಿದೀನಿ, ಆದ್ರೆ ಒಬ್ಬ ಮಾತ್ರ ಸಿಕ್ಕಿಲ್ಲ. ಯಾರೋ ಸತ್ಯ, ಸತ್ಯದೇವ್ ಅಂತೆ ಸರ್. ಒಬ್ಬನೇ ತಾನೆ, ಅವನೇನ್ ಮಾಡ್ತಾನೆ? ಮಿನಿಸ್ಟರ್ ಇಸ್ ಕಮಿಂಗ್. What is happening? Sir, ನಾನು ನೋಡ್ಕೋತೀನಿ, ನೋ ಪ್ರಾಬ್ಲಮ್. ಅರೆಸ್ಟ್ ಆಗಿದ್ದ ಬ್ಯಾಚ್ ಅಲ್ಲಿ ಮಿಸ್ ಆಗಿದ್ದು ಇವನೇ, ಈ ಪ್ರೊಟೆಸ್ಟ್ಗೆ ಕಾರಣ ಇವನೇ ಸರ್. ಇವನೊಬ್ಬನ ಅರೆಸ್ಟ್ ಮಾಡಿದ್ರೆ ಮಿಕ್ಕಿದ ಎಲ್ಲ ಸ್ಟೂಡೆಂಟ್ಸ್ ಓಡ್ ಹೋಗ್ತಾರೆ. Go and arrest him right now. ಅರೆಸ್ಟ್ ಮಾಡಿ ಬೇಡಿ ಹಾಕೋದಕ್ಕೆ ಇಲ್ಲಿ ಇರೋದು ಒಂದೇ ಕೈ ಅಲ್ಲ. ಅರೆಸ್ಟ್ ಮಾಡಿ ಒಳಗ್ ಹಾಕಿ ಚಾರ್ಜ್ ಮಾಡೋಕ್ ನಿಮ್ ಅವ್ರಿಗೆ ಆರ್ಡರ್ ಕೊಡಿ. ಬಾ ಬಾ, ಅರೆಸ್ಟ್ ಮಾಡಿ ಸರ್. ಬನ್ನಿ ಬನ್ನಿ ಬನ್ನಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಹಿಮ್ ರೈಟ್ ನೌ. ಗುಡು 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 ಗೋ ಗುಡು, ಇದು ಸಿನಿಮಾ ಸಿಡಿದು ಉರಿಬಾ ಬೆಕ್ಕಿಯ ನಿರ್ಭಯವೇ ತುಂಬಿದೆ ಹೀಯದೆಯಲ್ಲಿ, ಭಯಕ್ಕೆ ಜಾಗವೇ ಇರದ ಮಹಾಬಲವು. ನೀವ್ ಇಲ್ಲೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ, ಇಮಿಡಿಯೇಟ್ಲಿ ನೀವ್ ಇಲ್ಲಿಂದ ಹೋಗೋದು ಬೆಟರ್ ಸರ್. ಪ್ಲೀಸ್ ಸರ್, ಬನ್ನಿ ಸರ್, ಪ್ಲೀಸ್ ಸರ್. ಬನ್ನಿ ಹೋಗೋಣ. ಇದಕ್ಕೆಲ್ಲ ಟೈಮ್ ಇಲ್ಲ. ಥ್ಯಾಂಕ್ ಯು. ಏನ್ ಸರ್ ನಿಮ್ಮವನು, ಮಿನಿಸ್ಟರ್ನ ಸ್ಟಾಪ್ ಮಾಡಿದ್ರೆ ಇರೋ ಸಮಸ್ಯೆ ಸಾಲ್ವ್ ಆಗುತ್ತಾ? ಯಾರಿಗೂ ಇಲ್ದಿರೋ ಸಮಸ್ಯೆ ಇವನ್ಗೇನ್ ಸರ್? ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಚಿಕ್ಕದ್ರಿಂದ ನೋಡ್ತಾ ಇದ್ದೀನಿ ಅವನ ಹಾಗೇನೆ. ಬಲಹೀನವಾಗಿರೋರ್ ಜೊತೆ ಬಲವಾಗಿ ನಿಂತ್ಕೋತಾನೆ, ತನ್ನ ಹತ್ರ ಏನಿದೆಯೋ ಎಲ್ಲರ ಹತ್ರ ಅದೇ ಇರಬೇಕು ಅನ್ಕೋತಾನೆ. ಅದಕ್ಕೇನೆ ಊರಲ್ಲಿರೋ 100 ಎಕರೆ ಭೂಮಿನೂ 100 ರೂಪಾಯಿ ಆಸ್ತಿನೂ ಪಬ್ಲಿಕ್ ಹಾಗೆ ಹಂಚ್ಬಿಟ್ಟ. ಮತ್ತೆ ಅಂತವನು ಇದ್ಯಾಕೆ ಸರ್ ಹೀಗೆ? ಅಯ್ಯೋ ಹೇಳದ್ನಲ್ಲ ಸರ್,
ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅವನಷ್ಟೇ. ಅದೇನಿದ್ರು ನಾನೇನು ಮಾಡೋಕ್ಕಾಗಲ್ಲ, ಕೋರ್ಟ್ಗೆ ಹೋಗಿ ಬೇಲ್ ತಗೊಳ್ಳಿ. ಸರಿ ಆಗ್ಲಿ, ಅಲ್ಲೇ ನೋಡೋಣ, ಬರೋ. ಅಯ್ಯೋ ಇದೇನಪ್ಪ ಇಷ್ಟೊಂದು ರಕ್ತ ಬತ್ತದೆ? ನಮ್ಮ ಯೂನಿವರ್ಸಿಟಿ ಗಲಾಟೆ ಅದಿರ್ಲಿ ತಾತ, ನಿನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಈ ಪಟ್ಟಣದ ಪಕ್ಕ ಒಂದು ಚಿಕ್ಕ ಹಳ್ಳಿ ಕಣಪ್ಪ ನಮ್ದು. ನಮ್ಮ ತಾತ ಇಲ್ಲೇ ಹುಟ್ಟಿದ್ದು, ನಮ್ಮ ಅಪ್ಪ ಕೂಡ ಇಲ್ಲೇ ಹುಟ್ಟಿದ್ದು, ನನ್ನ ಮಕ್ಕಳು ಕೂಡ ಇಲ್ಲೇ ಹುಟ್ಟಿದ್ದು. ನಮ್ಮ ಇಡೀ ವಂಶ ಬೆಳೆದಿದ್ದಿಲ್ಲೇ, ನಮ್ಗಳು ಮದುವೆ ಮಕ್ಕಳಾಗಿದ್ದು, ನಮ್ಗಳ ಹಬ್ಬಗಳು ಸಾವುಗಳು ಎಲ್ಲಾನು ಇಲ್ಲೇ ಆಗಿದ್ದು ಕಣಪ್ಪ. ಈಗ ಸರ್ಕಾರದವ್ರು ಬಂದು ನಮ್ಮ ಹಳ್ಳಿನ ಖಾಲಿ ಮಾಡ್ಕೊಂಡು ಹೋಗುವಂತವ್ರೆ. ಒಂದಾನೊಂದು ಕಾಲದಲ್ಲಿ ಊರುಗಳಿಗೋಸ್ಕರ ರೋಡ್ಗಳು ಹಾಕ್ತಿದ್ರು, ಈಗ ರೋಡ್ಗಳಿಗೋಸ್ಕರ ಊರು ಊರನ್ನೇ ಖಾಲಿ ಮಾಡಿಸ್ತಾವ್ರೆ ಕಣಪ್ಪ. ಇದೇನು ಅಂತ ಹೋಗಿ ಯಾರನ್ನಾದ್ರೂ ಕೇಳಿದ್ರೆ ನಮ್ಮನ್ನು ಒತ್ಕೊಂಡ್ಬಂದು ಇಲ್ಲಿ ಕುಂಡ್ರಿಸ್ತಾರೆ ಕಣಪ್ಪ. ಆದ್ರೆ ಈ ದೇಶದಲ್ಲಿ ಭಿಕ್ಷೆ ಬೇಡದವನಿಗೆ ಅನ್ನ ಸಿಗುತ್ತೆ, ಕಷ್ಟಪಟ್ಟವ್ರಿಗೆ ನೀರಾದರೂ ಸಿಗುತ್ತೆ, ಆದ್ರೆ ನಮ್ಮಂತ ಬಡವ್ರಿಗೆ ನ್ಯಾಯ ಸಿಗಲ್ಲ ಕಣಪ್ಪ, ನ್ಯಾಯ ಸಿಗುತ್ತಿಲ್ಲ. ಮನುಷ್ಯ ಬದುಕಲು ಆಸೆಗಳನ್ನು ಇಟ್ಕೊಂಡು ಆ ಆಸೆಗಳೇ ಸತ್ತು ಹೋದ್ರೆ ಮನುಷ್ಯನಿಗೆ ಸಾವೇ ಸುಖ ಅನಿಸುತ್ತೆ. ಲೋ ಮುದ್ಕ, ನೀನೇನೋ ನಮ್ಮೂರು ನಮ್ಮನೆ ಅಂತ ದಿನ ಗಲಾಟೆ ಮಾಡ್ತಾ ಇದೀಯ. ನೀನ್ ಎಂತಿ ನೋಡಿದ್ರೆ ಬಿಡು ಬಿಡು ಅಂತ ಡೈಲಿ ಸ್ಟೇಷನ್ಗೆ ಬಂದು ನಮ್ಮ ಪ್ರಾಣ ಹೇಳ್ತಾ ಇದ್ದಾಳೆ. ಏನ್ ಜನರೋ ನೀವು, ಸರಿ ಬಾ. ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರೋ. ಸರಿ ಆಯ್ತು ಸರ್. ಸತ್ಯ, ನಿನ್ ಜೊತೆ ಪಿ ಎಚ್ ಡಿ ಮಾಡೋದಕ್ಕೆ ಡೆಲ್ಲಿ ಯೂನಿವರ್ಸಿಟಿಲಿ ನನಗೂ ಸೀಟ್ ಸಿಕ್ಕಿದೆ ಕಣೋ. ತಗೋ ನೀನು ಅಡ್ಮಿಷನ್ ಲೆಟ್ರು. ಬರೋ. ನೀನು ಇಲ್ಲೇ ಹೀಗೆ ಇದ್ದೆ ಅನ್ಕೋ, ಯೂನಿವರ್ಸಿಟಿ ಒಳ್ಳೆ ಸ್ಕಾಲರ್ನ ಮಿಸ್ ಮಾಡ್ಕೊಳುತ್ತೆ. ಡೆಲ್ಲಿಗೆ ನೀನು ಬಂದ್ಬಿಡೋ ನನ್ನ ಜೊತೆ. ಎಂತ ಕೆಲಸ ಮಾಡ್ಬಿಟ್ಟೆ, ಯಾಕೆ ಅನ್ಯಾಯ ಮಾಡ್ಬಿಟ್ಟೆ ಮಾಡಿದ್ರು, ನೀನ್ ಮಾತ್ರ ಖಾಲಿ ಮಾಡ್ಲೇ ಇಲ್ಲ. ಯಾರ ಹತ್ರ ಹೋದ್ರು ನಮ್ಗೆ ನ್ಯಾಯ ಮಾತ್ರ ಸಿಗ್ಲೇ ಇಲ್ಲ. ಇಲ್ಲಿ ಎಷ್ಟು ಜನ ಲಾಯರ್ಗಳಿದ್ದಾರೆ, ಪ್ಲೀಡರ್ಗಳಿದ್ದಾರೆ, ದೊಡ್ಡ ದೊಡ್ಡ ಆಫೀಸರ್ಗಳಿದ್ದಾರೆ, ಆದ್ರೂ ನಮ್ಗೋಸ್ಕರ ಒಬ್ರು ಒಬ್ರು ಕೂಡ ನಮ್ಗೋಸ್ಕರ ಮುಂದೆ ಬರ್ಲೇ ಇಲ್ವಲ್ಲ. ಊರನ್ ಬಿಟ್ಟು ಹೋಗಕ್ಕಾಗ್ದೆ ನಿನ್ ಪ್ರಾಣನೇ ಬಿಟ್ಟು ಹೋಗ್ಬಿಟ್ಟಲ್ಲ. ಇವಾಗ ಆವೇಶದಲ್ಲಿ ಯಾವ ಡಿಸಿಷನ್ ತಗೊಂಬೇಡ. ಆವೇಶದಲ್ಲಿ ಕೆಲವ್ರಿಗೆ ಮಾತ್ರ ನ್ಯಾಯ ಕೊಡಿಸ್ಬೋದು, ಅದೇ ಯೋಚನೆ ಮಾಡಿದ್ರೆ ಎಲ್ರಿಗೂ ನ್ಯಾಯ ಕೊಡಿಸ್ಬೋದು. ಸತ್ಯಮೇವ ಜಯತೇ, ಸತ್ಯಮೇವ ಜಯತೇ.
ಕಣದೊಳಗಿನ ಭಾವೈಕ್ಯತೆ ಗಳಿಗೆ ನಾವಿಕ ಕಣ 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 ಕಣದಲ್ಲೂ ನ್ಯಾಯವನ್ನೇ ನಮಿಸೋ ಸೇವಕ ಪ್ರತಿ ಉಸಿರಿನ ಅಣುವಣುವನ್ನು ಧೈರ್ಯವನ್ನೇ ತುಂಬ ಮಾಂತ್ರಿಕ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ತಂದ ವಕೀಲ್ ಸಾಹೇಬ್ ಸಂಭ್ರಮ ಪಡುತ್ತಿರುವ ಹಳ್ಳಿ ಜನ ಇವನೆಂದಿಗೂ ಜಾರುವ ನಂಬರಿ ತಡೆಯುವುದಕ್ಕೆ ಬರುವನು ಪ್ರತಿನಿತ್ಯ ಬಲಹೀನರೆಲ್ಲರ ಬೆನ್ನಿಗೆ ಬಲವಾಗುವುದೇ ಇವನ ಕರ್ತವ್ಯ ನಮ್ಮ ವಕೀಲ ಎಂದಿಗೂ ನಮ್ಮೋನು ನ್ಯಾಯಕ್ಕೆ ನಿಂತುಕೊಂಡು ಗೆಲ್ಲಿಸುವ ನಮ್ಮನ್ನು ದುಷ್ಟರ ಬೆನ್ನಿಟ್ಟು ಕಟ್ಟಿಸುವ ಕೈಯನ್ನು ಮಾನವ ಬಾಳುತ್ತಲೆ ಕಟ್ಟಿಸುವ ಎಲ್ಲಾನು ಭಯವ ಪಡೆದಿರೋ ಇವನ ಮನಸ್ಸೇ ನುಗ್ಗುವ ಜಲವಿರೋ ಇವನ ವರ್ಚಸೇ ತಪ್ಪನ್ನು ಮಾಡಿಬಿಟ್ಟು ಡೊಣ್ಣು ಓಡಿಸೇ ಎದುರು ನಿಲ್ಲ ಬೇಡ ಪಕ್ಕ ಕಲಾಸೆ ಸತ್ಯಮೇವ ಜಯತೇ ಸತ್ಯಮೇವ ಜಯತೇ ಗಲಾಟೆ ಮಾಡ್ಬಿಡಿ ಸುಮ್ಮನೆ. ಏ ಏನೋ ಇದು ಸುಮ್ಮನಿರು ಸರ್. ನೀವ್ ಇದ್ದಿದ್ದಕ್ಕೆ ಸರ್ ನಾವ್ ಕೇಸ್ ಗೆದ್ದಿದ್ದು. ನೀವ್ ಇಲ್ಲಾಂದಿದ್ರೆ ನಮಗ್ ಸಂಬಳ ಜಾಸ್ತಿನೇ ಆಗ್ತಾ ಇರ್ಲಿಲ್ಲ ಸರ್. ನಾವ್ ಬದುಕಿರೋವರೆಗೂ ನಿಮ್ಗೆ ಋಣಿ ಆಗಿರ್ತೀವಿ ಸರ್. ಸರ್, ನೀವ್ ಮಾಡಿರೋ ಈ ಕೆಲ್ಸಕ್ಕೆ ನಮ್ಮ ಇಡೀ ಕಾರ್ಮಿಕ ಕುಟುಂಬ ಜೀವನ ಪೂರ್ತಿ ನಿಮಗ್ ಪೂಜಿಸ್ತೀವಿ ಸರ್. ನೀವು ನಮ್ಮ ಪಾಲಿಗೆ ದೇವರು ಸರ್. ನೀವ್ ಈ ಕೇಸ್ ತಗೊಂಡಿದ್ದೆ ನಮ್ಮ ಪುಣ್ಯ ಸರ್. ನೀವ್ ಒಂದ್ಸಲ ನಮ್ ಕಾಲೋನಿಗೆ ಬಂದು ನಮ್ಮ ಆತಿಥ್ಯ ಸ್ವೀಕಾರ ಮಾಡಿ ಸರ್. ಫಾಲೋ ಮಾಡ್ತಿದ್ರಾ? ದಿನಗಳಲ್ಲ, ವರ್ಷಗಳಿಂದ. ಒಂದ್ ವೇಳೆ ನಾನು ನೋಡ್ದಾ ಇದ್ರೆ? ನೋಡೋ ತನಕ ನಾನು ವೇಟ್ ಮಾಡ್ತಿದ್ದೆ. ಯಾವತ್ತಿಗೆ ಆದ್ರೂ ನನ್ನ ನೋಟ ನಿಮ್ಮನ್ನ ತಾಕತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ನಿಮ್ಗೆ ಹೇಗೆ ಅಷ್ಟೊಂದು ನಂಬಿಕೆ? ನೀವು ನಾನು ಕಳೆದ 6 ಜನ್ಮಗಳಿಂದ ಒಂದಾಗಿದ್ವಿ. ಈಗ ಸೇರದೇ ಇರೋದಕ್ಕೆ ಹೇಗೆ ಸಾಧ್ಯ? ತಿರುಗಿ ಒಮ್ಮೆ ತಿರುಗಿ
ಎಲ್ಲಿ ಕಾತಿರೇಕ ಸಿಕ್ಕ ಮೇಲೆ ನಿನ್ನ ಪ್ರೇಮ ಇಷ್ಟು ದೂರ ನನ್ನ ಯಾನ ಅಂದವೆಲ್ಲ ನಿನ್ನಲೇನೆ ಬಂದು ಸೇರಿದಾಗ ಶುರುವಾಯ್ತು ಚಿಕ್ಕ ಚಿಕ್ಕ ಕಥೆ ಶುರುವೀಗ ಪುಟ್ಟ ಪುಟ್ಟ ಕನಸು ಅದು ಹೇಗ ನೀನು ನಾನು ಬದಲು ಮನಸ್ಸಲ್ಲಿ ನಿನ್ನ ಮಾತೆ ಮೊದಲು ಇರೋದನ್ನೆಲ್ಲ ಊರಿಗೆ ದಾನ ಮಾಡ್ದ ಇಂಥವನಿಗೆ ನನ್ನ ಮಗಳನ್ನು ಕೊಟ್ಟು ಹೇಗೆ ಮದುವೆ ಮಾಡ್ಲಿ ಬುದ್ಧಿ ಇದೆಯಾ ನಿನಗೆ ಕಾಲ ಉರುಳುತ್ತಿದ್ದರು ಏಳು ಜನ್ಮಕ್ಕೂ ನೀನೆ ನನ್ನ ಜೋಡಿ ಆಕಾಶದ ಗುಡುಗು ನೀನೆ ಉಳಿಗೆ ಮಳೆ ಹರಿಯು ನೀನು ಈ ರೋಗಕ್ಕೆ ಬಲವು ನೀನೆ ನೀನೇ ಪ್ರತಿಗುಸಿರು ನೀನು ಕಾಡುವಂಥ ಸ್ವಪ್ನ ನೀನೆ ಎಲ್ಲ ಕ್ಷಣಕ್ಕೂ ನೆನೆಯುವಂತೆ ಗುರುತನೆಂದು ಕಳಿಸದಂತೆ ಎದೆಯಲ್ಲಿ ನಿಂತೆ ಶುರುವಾಯ್ತು ಚಿಕ್ಕ ಚಿಕ್ಕ ಕಥೆ ಶುರುವೀಗ ಪುಟ್ಟ ಪುಟ್ಟ ಕನಸು ಅದು ಹೇಗೆ ನೀನು ನಾನು ಬದಲು ಮನಸ್ಸಲ್ಲಿ ನಿನ್ನ ಮಾತೆ ಮೊದಲು ಪ್ರೆಗ್ನೆನ್ಸಿಯಲ್ಲಿ ಫಿಟ್ಸ್ ಬಂದ್ರೆ ತಾಯಿಗೆ ಮಗುಗೆ ಇಬ್ಬರಿಗೂ ತೊಂದ್ರೆ. ಈಗ ನೀವು ಇವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿರೋ ನಿಮ್ ಹುಟ್ಟು ಮಗು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಜನಕ್ಕೋಸ್ಕರ ಪ್ರಾಣ ಕೊಡುವಂತವ್ರು ಇವರೇ ಪ್ರಾಣ ಅಂತ ಅನ್ಕೊಂಡ್ ಬಂದಿರೋ ನನ್ನನ್ನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬಹುದು ನೀವೇ ಹೇಳಿ. ಡೋಂಟ್ ವರಿ ಡಾಕ್ಟರ್, ಇವರು ನನ್ನ ಪಕ್ಕದಲ್ಲಿರೋವರೆಗೂ ನನಗೆ ಯಾವ ಪ್ರಾಬ್ಲಮೂ ಆಗಲ್ಲ. ಯಸ್, ಸೋ ಲಕ್ಕಿ ಸತ್ಯ. ಶಾಲೆಯಲ್ಲಿ ನಮ್ ಮಕ್ಕಳಿಗೂ ಪಟೇಲ್ರ ಮಕ್ಕಳಿಗೂ ಬೇರೆ ಬೇರೆ ಮಾಡಿ ಪಾಠ ಹೇಳ್ಕೊಡ್ತಿದ್ದಾರೆ. ಅದನ್ನ ಕೇಳಿದಕ್ ನಮ್ ಪಟೇಲ್ರ ಕೋಪ ಬಂದ್ಬಿಡ್ತು. ಅದಕ್ಕೆ ಅವ್ರ ಕಡೆಯವರೆಲ್ಲ ಬಂದು ನಮ್ಮ ಮನೆ ನಮ್ಮ ಹೊಲ ಎಲ್ಲಾನು ಸೇರಿ ಹಾಳು ಮಾಡ್ಬಿಟ್ರು ಸಾಮಿ. ಮಕ್ಕಳು ದೊಡ್ಡವರು ಅಂತ ನೋಡಿದೆ,
ಕೈಗೆ ಸಿಕ್ಕ ಸಿಕ್ಕದವ್ರನ್ನೆಲ್ಲ ಕೊಂದು ಹಾಕ್ಬಿಟ್ರು ಕಣಯ್ಯ. ಮಾತಾಡಿದ್ರು ಅಂತ ನಮ್ಮವ್ರನ್ನೆಲ್ಲ ಸಾಯಿಸ್ಬಿಟ್ರಯ್ಯ. ಮಾತು ಕೊಡ್ತೀನಿ ಎದ್ದೇಳಿ, ನಾನು ನಿಮಗೋಸ್ಕರನೇ ಇರೋದು ಅಂತ ಹೇಳಿದ್ನಲ್ಲ, ನೀವೇನು ಟೆನ್ಷನ್ ತಗೋಬೇಡಿ, ಖಂಡಿತ ಜೊತೆಗಿರ್ತೀನಿ. ಹುಷಾರಾಗಿ ಮನೆಗೆ ಹೋಗಿ. ನೀವು ಹುಷಾರಾಗಿ. ನಮಸ್ತೆ. ನೋಡಿ, ನಿಮ್ ಮಗಳು ಹೊಟ್ಟೆಗೆ ಕಾಲಲ್ಲಿ ಓದಿತಾ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದಾಳೆ, ಕೇಳಿಸ್ಕೊಳ್ಳಿ. ಅವತ್ತು ನಿಮ್ಮ ಮನೆ ಮೇಲೆ ದಾಳಿ ಮಾಡಿ ನಿಮ್ಮವ್ರನ್ನ ಸಾಯಿಸಿದ್ದು ಇವ್ರೇನಾ? ನೀವಿಲ್ ಯಾರಿಗೂ ಭಯ ಪಡೋ ಅಗತ್ಯ ಇಲ್ಲ, ನೀವಿಲ್ ಯಾವನಿಗೂ ಭಯ ಪಡೋ ಅಗತ್ಯ ಇಲ್ಲ. ಇವನೇ ಅಲ್ವಾ ಅವತ್ತು ಮಾಡಿದ್ದು ಸಾಹೇಬ್ರೆ? ಅವತ್ತು ನಮ್ಮನ್ನು ಹೊಡೆದಿದ್ದು, ನಮ್ಮ ಕಡೆ ಅವ್ರನ್ನ ಸಾಯಿಸಿದ್ದು ಇವರಲ್ಲ, ಇವರಲ್ಲ. ಅವತ್ತು ನೀವೇ ಅಲ್ವಾ ಹೇಳಿದ್ದು? ಸಾಹೇಬ್ರೆ, ನಮಗೂ ಇವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ನಮಗೆ ಇವ್ರು ಏನು ಮಾಡ್ಲಿಲ್ಲ ಸಾಹೇಬ್ರೆ. ಇವರ ಆನರ್ ಇವನಲ್ಲಿ ನಿಂತ್ಕೊಂಡು ಇವ್ರನ್ನ ಭಯಪಡಿಸ್ತಾ ಇದ್ದಾನೆ, ಇವನ್ನ ಕೋರ್ಟಿಂದ ಆಚೆ ಕಳಿಸಿ ಸ್ಟೇಟ್ಮೆಂಟ್ ತಗೊಳ್ಳಿ ಇವರ ಆನರ್. ಇಟ್ಸ್ ಎ ರಿಕ್ವೆಸ್ಟ್. ಏ ವಕೀಲ, ಈ ಚಿಲ್ಲರೆ ಜನಗಳಿಗೋಸ್ಕರ ನೀನ್ ಇಷ್ಟೆಲ್ಲ ಕಷ್ಟ ಪಡ್ತಿರೋದು? ಅಯ್ಯೋ, ಮಾನ ಮರ್ಯಾದೆ ಇಲ್ದಿದ್ದವರು ಹೆದರ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಆರ್ಡರ್ ಆರ್ಡರ್. ಇವ್ರು ವಾಸನೆ ಹೊಡಿಯೋದ್ ನೋಡಿದ್ರೆ ನ್ಯಾಯ ದೇವತೆ ಕೂಡ ಓಡೋಗ್ಬಿಡ್ತಾಳೆ. ಮಿಸ್ಟರ್ ಸತ್ಯದೇವ್, ದಿಸ್ ಇಸ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್. ಐ ಆಮ್ ರೆಫರಿಂಗ್ ಯು ಟು ಬಾರ್ ಕೌನ್ಸಿಲ್. ವಾಪಸ್ ಬರೋ ಅಷ್ಟರಲ್ಲಿ ಅಮ್ಮಂಗ್ ಪಿಟ್ಸ್ ಬಂದು ಬಿದ್ದು ಹೋಗಿದ್ರು. ಆಸ್ಪತ್ರೆ ಕರ್ಕೊಂಡು ಬರೋ ಅಷ್ಟರಲ್ಲಿ ತಾಯಿ ಮಗು ಇಬ್ರು. ಪ್ರಪಂಚ ಅಂತ ಬದುಕ್ತಿದ್ದ ಹೆಂಡತಿಗೆ ಮಾತ್ರ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ. ಯಾವ ಜನಕ್ಕೋಸ್ಕರ ತನ್ನದೆಲ್ಲ ಕಳ್ಕೊಂಡ ಆ ಜನಗಳೇ ಅವನ್ ಕೈ ಹಿಡಿದೆ ಹೊರಟು ಹೋದ್ರು. ಕೋರ್ಟ್ ಅಲ್ಲಿ ಪಟೇಲ್ರ ಕಡೆಯವರನ್ನು ಹೊಡೆದಿದ್ದಕ್ಕೆ ಬಾರ್ ಕೌನ್ಸಿಲ್ 4 ವರ್ಷ ಸಸ್ಪೆನ್ಷನ್ ಹಾಕಿದ್ರು. ಅದರಿಂದ ಅವನ ಆಸೆ ಆಕಾಂಕ್ಷೆ ಎಲ್ಲ ಸತ್ತೋಯ್ತು. ಆದ್ರೆ ಅನ್ಯಾಯ ನೋಡಿದಾಗ ಬರೋ ಕೋಪ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ. ಅದನ್ನ ತಡ್ಕೊಳಕ್ಕೆ ಎಣ್ಣೆನೇ ದಾರಿ ಆಯ್ತು. ನಡೆದಿದ್ದ ವಿಷಯಕ್ಕೆ ಯಾರನ್ನು ಹೊಣೆ ಮಾಡದೆ ತನಗ್ ತಾನೇ ಶಿಕ್ಷೆ ಅನುಭವಿಸ್ತಿದ್ದಾನೆ. ಅಂತ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ ಆಗದೆ ಇದ್ರೂ ಪರವಾಗಿಲ್ಲ, ಅಪ್ಪ ಅರ್ಥ ಮಾತ್ರ ಮಾಡ್ಕೋಬೇಡ್ರಮ್ಮ. ಯಾವ ಸ್ವಾರ್ಥನೂ ಇಲ್ಲದೆ ನಮ್ಮಂತವ್ರಿಗೋಸ್ಕರ ಹೋರಾಡಿದ ಆ ವ್ಯಕ್ತಿನ ದೂರ ಮಾಡ್ಕೊಳ್ಳೋದು ದುರಾದೃಷ್ಟನೇ. ಮೇಡಮ್, 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 ಮೇಡಮ್,
ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಒಂದ್ಸಲ ಮಾತಾಡ್ತೀವಿ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್. ಪಲ್ಲವಿ ಪಲ್ಲವಿ, ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನು ಲಾಯರ್ ಹತ್ರ ಮಾತಾಡಿ ಹೇಗಾದ್ರೂ ಬೇಲ್ ತಗೊಂಡ್ ಬರ್ತೀನಿ. ನಿನ್ನೆ ಜ್ವರ ಬಂತು ಸೆಲ್ ಪೂರ್ತಿ ಯೂರಿನ್ ವಾಸ್ತೆ, ನನ್ನಿಂದ ಆಗ್ತಿಲ್ಲ ಸರಿನಾ, ನನಗೇನೋಕ್ಕಾಗ್ತಿಲ್ಲ, ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಪಲ್ಲವಿ ಪಲ್ಲವಿ ಪಲ್ಲವಿ, ನಾವ್ ಹೇಗಾದ್ರೂ ಬೇಲ್ ತಗೊಂಡ್ ಬರ್ತೀವಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಏನು ಎಂ ಪಿ ಮಗನ್ ಮೇಲೆ ಅಟ್ಯಾಕ್ ಮಾಡಿದ್ಲಾ? ನಾನ್ ಬೇಲ್ ಕೊಡ್ಸಕ್ಕಾಗಲ್ಲ ಸರ್. ಸರ್ ಪ್ಲೀಸ್ ಸರ್, ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಹೋಗ್ರಮ್ಮ, ಅವ್ರ ಜೊತೆ ಯಾರು ಇಟ್ಕೊಳ್ತಾರ ಸರ್? ಸರ್ ಸರ್, ಜಡ್ಜ್ ಹತ್ರ ಹೋಗಿ ಎಮರ್ಜೆನ್ಸಿ ಬೇಲ್ ಅಪ್ಲೈ ಮಾಡಿದ್ರೆ ಬೇಲ್ ಸಿಗುತ್ತಂತೆ ಸರ್. ಯಾರು ಹೇಳಿದ್ದು? ಲಾಯರ್ ಸತ್ಯದೇವ್. ಸಸ್ಪೆಂಡ್ ಆಗಿದ್ದ ಕುಡುಕ ಲಾಯರ್ ಸತ್ಯದೇವ. ಹೌದು ಸರ್. ಟೆನ್ಷನ್ ಏನಿಲ್ಲ ತಾನೆ? ಟೆನ್ಷನ್ ಏನಿಲ್ಲ ಸರ್, ಇಂಥದ್ದು ನಮ್ಮ ದೇಶದಲ್ಲಿ ದಿನಕ್ಕೆ 100 ಕೇಸ್ಗಳು ಬರ್ತವೆ. ಅವ್ರವ್ರ ಟೆನ್ಷನ್ ಅವ್ರಿಗೆ, ಯಾರು ತಲೆ ಕೆಡಿಸ್ಕೊಳ್ತಾರೆ ಹೇಳಿ. ಆದ್ರೂ ಆ ಹುಡುಗಿರಿಗೆ ಅಷ್ಟು ದೊಡ್ಡ ಬ್ಯಾಕ್ಗ್ರೌಂಡ್ ಏನಿಲ್ಲ ಸರ್. ಎಲ್ಲರೂ ಮಿಡಲ್ ಕ್ಲಾಸ್ ಅವರು, ನಾವು ಅಂತ ಗೊತ್ತಾಗಿ ಈ ಕೇಸ್ನ ಯಾವ ಲಾಯರು ತಗೊಳ್ತಾ ಇಲ್ಲ, ತಗೊಳ್ಳೋದು ಇಲ್ಲ. ನಾನು ನೋಡ್ಕೊಳ್ತೀನಿ ಬಿಡಿ. ಸುಧಾಕರ್ ಸ್ವಲ್ಪ ಹುಷಾರಾಗಿ ಡೀಲ್ ಮಾಡಿ. ಈ ಇಶ್ಯೂ ದೊಡ್ಡದಾಗಿ ಮೀಡಿಯಾದಲ್ಲಿ ಬಂದ್ರೆ ಮರ್ಯಾದೆ ಎಲ್ಲ ಹೊರಟೋಗುತ್ತೆ. ಏನು ಪರವಾಗಿಲ್ಲ ಸರ್, ಆದ್ರೆ ಆ ಲಾಯರ್ ಸತ್ಯದೇವ್ ಇದನ್ನಲ್ಲ. ಸತ್ಯದೇವ್ ಈಗ ಪ್ರಾಕ್ಟೀಸ್ ಮಾಡ್ತಿಲ್ಲ ಅಲ್ವಾ? ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಸರ್, ಆದ್ರೆ ಆ ಹುಡುಗಿಗೆ ಏನೋ ಸಜೆಷನ್ ಕೊಡ್ತಾ ಇದ್ದಾನೆ ಸರ್. ನೀವು ಲಾಯರ್ ಸತ್ಯದೇವ್ ನೋಡ್ಕೊಳ್ಳಿ, ಈ ಕೇಸ್ ನಾನು ನೋಡ್ಕೊಳ್ತೀನಿ. ಸತ್ಯದೇವ್ ಸರ್, ನೀವ್ ಯಾರು ಅಂತ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡ್ಬಿಟ್ಟೆ, ಸಾರಿ ಸರ್. ಅವ್ರಿಗೆ ಹೆದರ್ಕೊಂಡು ಯಾವ ಲಾಯರು ಬೇಲ್ ಅಪ್ಲೈ ಮಾಡೋದಕ್ಕೆ ಮುಂದಕ್ಕೆ ಬರ್ತಿಲ್ಲ ಸರ್. ನಮಗೂ ಈ ಕೋರ್ಟು ಕೇಸು ಎಲ್ಲ ಅಯೋಮಯವಾಗಿದೆ ಸರ್. ಏನ್ ಮಾಡ್ಬೇಕು ಏನೋ ನಮಗೊಂದೂ ಗೊತ್ತಾಗ್ತಿಲ್ಲ ಸರ್. ನಮ್ ಪಲ್ಲವಿ ಹೊರಗೆ ಬರ್ತಾಳ? ನಾವು ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಸರ್, ಏನ್ ನಡೆದ್ರು ಕಣ್ಣು ಮುಚ್ಕೊಂಡು ಅನುಸರಿಸ್ಕೊಂಡು ಹೋಗೋಣ ಅಂದ್ರೆ ಆತ್ಮಾಭಿಮಾನ ಅಡ್ಡ ಬರ್ತಿದೆ. ತಿರುಗ್ ನಿಂತು ಎದುರ್ಸೋಣ ಅಂದ್ರೆ ಸಮಾಜ ನಿಂದಿಸ್ತಿದೆ. ಮನೆಯವ್ರಿಗೋಸ್ಕರ ಹಳ್ಳಿಯಿಂದ ಸಿಟಿಗೆ ಬಂದು ಕೆಲಸ ಮಾಡ್ತಿದ್ದೀನಿ. ಕಷ್ಟಪಟ್ಟು ಕೆಲಸ ಮಾಡೋದನ್ನ ಬಿಟ್ಟು ನನಗಿನ್ನೇನೂ ಗೊತ್ತಿಲ್ಲ. ನಾವೀಗ ಈ ಸಿಟಿಯಿಂದ ಹೊರಗೆ ಹೋಗೋದ್ ಬಿಟ್ಟು ನಮಗೀಗ ಬೇರೆ ಯಾವ ದಾರಿನೂ ಇಲ್ಲ ಸರ್. ನೀವೇ ಹೇಗಾದರೂ ಬೇಲ್ ಅಪ್ಲೈ ಮಾಡಿದ್ರೆ, ಬೇಲ್ ಕೊಡಿಸಿದ್ರೆ. ಸರ್, ನೀವು ಜನರಿಗೋಸ್ಕರ ಎಷ್ಟೊಂದು ಕಳ್ಕೊಂಡ್ರಿ, ಆದರೆ ನೀವು ದೂರ ಆಗಿ ಜನ ಜೀವನೇ ಕಳ್ಕೊತಿದ್ದಾರೆ. ನಿಮ್ಮ ಮೌನ ನಮ್ಮಂಥವ್ರಿಗೆ ಶಾಪ ಆಗಬಾರ್ದು ಸರ್. ಈಗಲೂ ಕೂಡ ಭಿಕ್ಷೆ ಬೇಡಿದ್ರೆ ಅನ್ನ ಸಿಗುತ್ತೆ, ಕಷ್ಟಪಟ್ಟರೆ ನೀರು ಸಿಗುತ್ತೆ, ಆದರೆ ಏನೇ ಮಾಡಿದ್ರು ನಮ್ಮಂಥ ಸಾಮಾನ್ಯರಿಗೆ ನ್ಯಾಯ ಮಾತ್ರ ಸಿಗಲ್ಲ ಸರ್. ನಮ್ಮಂಥ ಸಾಮಾನ್ಯರಿಗೆ ನ್ಯಾಯ ಮಾತ್ರ ಸಿಗ್ತಿಲ್ಲ ಸರ್. ನಿಮ್ಮ ಮೌನ ನಮ್ಮಂಥವ್ರಿಗೆ ಶಾಪ ಆಗ್ಬಾರ್ದು ಸರ್. ಎಣ್ಣೆ ಕಂಡ್ರು ತಪ್ಪು ಮಾಡ್ತಿದ್ಯಾ ಮಗನೇ, ಎಣ್ಣೆ ಹೊಡೆದಾಗ್ಲೇ ಕಂಟ್ರೋಲ್ ಅಲ್ಲಿ ಇರ್ತಾನೆ, ಅದೇ ಇಲ್ದಾಗ ಮಾಡ್ತಿದ್ಯಾ ಅಷ್ಟೇ ನಿನ್ ಕತೆ. ಹೌದಾ, ಮತ್ತಲ್ಲಿಲ್ಲ ಅಂದ್ರೆ ಹೊಡೆದಾಕ್ಬಿಡ್ತಾನ?
ಏಯ್, ನಾವು ಬಂದಿದ್ದೇವ್ ನಮ್ಮ ಮುಗ್ಸೋದಕ್ಕೆ ಕಣ ಮುದುಕ್ ನನ್ನ ಮಗನ. ನೀವೇನು ಹೆದರ್ಕೋಬೇಡಿ ಸರ್, ಇಡೀ ಡಿಪಾರ್ಟ್ಮೆಂಟ್ ಇಲ್ಲೇ ಇದೆ, ಅವ್ನು ಬಂದರೂ ಏನು ಮಾಡ್ಕೊಳಕ್ಕಾಗಲ್ಲ. ಅವ್ರನ್ನ ಮುಟ್ಬೇಡಿ, ಅವ್ರನ್ನ ಮುಟ್ಟಿದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇರುತ್ತೆ ಸರ್. ನೀವೀಗ ನಿಂತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಏನಂದ? ಅರೆಸ್ಟ್ ಮಾಡ್ತೀನಿ ಅಂದ. ರಾಮ್ ಗೋಪಾಲ್ ಶ್ರೀರಾಮ್ಪುರದಲ್ಲಿ ಮಾಡಿದ ಫೇಕ್ ಎನ್ಕೌಂಟರ್ ಕೇಸ್ ಮರ್ತೋದ್ಯಾ ನೀನು? ಆ ಕೇಸ್ ಇನ್ನು ಕೋರ್ಟ್ ಅಲ್ಲೇ ಇದೆ, ಆ ಕೇಸ್ ಇನ್ನು ನಡೀತಾ ಇದೆ. ಪ್ಲೀಸ್ ಸರ್, ನನ್ನ ಕೆಲಸ ಹೋಗುತ್ತೆ ಸರ್. ಸರ್ ಗೋ ಸರ್, ಬೇಡ ಸರ್, ನನ್ನ ಮಾತು ಕೇಳಿ ಸರ್. ಪ್ಲೀಸ್ ಸರ್ ಸರ್. ಏ ರಾಜೇಂದ್ರ, ನಿಮ್ಮ ಹುಡುಗರನ್ನ ಯಾಕೆ ಕಳಿಸಿದ್ದೆ? ನಿನ್ನ ಹೆದರ್ಸೋಣ ಅಂತ. ನನ್ನಲ್ಲಿ ಭಯ ಕಾಣಿಸ್ತಾ? ನಿನಗ್ ನನ್ನ ಕಣ್ಣಲ್ಲಿ ಭಯ ಕಾಣಿಸ್ತಾ? ಇಲ್ಲ. ಮತ್ತೆ ಕಳಿಸ್ದೆ? ನೀನ್ ಈ ಕೇಸ್ ನ ಟೇಕಪ್ ಮಾಡ್ತೀನೋ ಅನ್ನೋ ಭಯದಲ್ಲಿ. ಭಯ ಪಡು, ಖಂಡಿತ ಭಯ ಪಡು. ನಾನು ಏನು ಅಂತ ಗೊತ್ತಿದ್ರು? ಗೊತ್ತು. ನೀನೇನ್ ಗೊತ್ತು? ನಿನ್ನ ಕತೆ ಗೊತ್ತು, ನೀನ್ ಮಾಡಿರೋ ಅಕ್ರಮನೂ ಗೊತ್ತು. ಈ ಕೇಸ್ ನಾನು ಟೇಕಪ್ ಮಾಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಈ ಕೇಸ್ ನಾನು ಟೇಕಪ್ ಮಾಡ್ತಾ ಇದ್ದೀನಿ. ಅನ್ಯಾಯ ಆಗಿರೋ ಆ ಹೆಣ್ಣು ಮಕ್ಳಿಗೆ ಬೆನ್ನೆಲುಬಾಗಿ ನಾನ್ ನಿಲ್ತೀನಿ. ನಿಮ್ಮವ್ರು ಅದ್ ಹೇಗ್ ತಪ್ಪಿಸ್ಕೋತಾರೋ ನಾನ್ ನೋಡ್ತೀನಿ. ತಪ್ಪು ಮಾಡಿದ್ದು ಆ ಹುಡುಗಿನೇ ಅಲ್ವಾ? ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಿರ್ಣಯ ಮಾಡೋದು ಕೋರ್ಟ್. ಬೆದರಿಸಿ ಸೆಟಲ್ಮೆಂಟ್ ಮಾಡೋದಕ್ಕೆ ಕೋರ್ಟ್ ನಿನ್ ಸೆಟಲ್ಮೆಂಟ್ ಅಡ್ಡ ಅಲ್ಲ. ನಿನ್ನ ನೋಡ್ತಿದ್ರೆ ಪಾಪ ಅನ್ಸುತ್ತೆ. ನೀನು ಯಾರಿಗೋಸ್ಕರ ನಿಂತ್ಕೋತೀಯೋ ಅವರೇ ನಿನ್ನ ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ. ಅವರು ಸಾಮಾನ್ಯ ಜನ, ನಿನ್ನಂತವರಿಂದ ಸಹಾಯ ಸಿಗುತ್ತೆ ಅಂದ್ರೆ ಆಸೆ ಪಡ್ತಾರೆ, ಬೆದರಿಸಿದ್ರೆ ಭಯ ಪಡ್ತಾರೆ. ಆಸೆ ಮತ್ತೆ ಭಯದ ಮಧ್ಯ ಒದ್ದಾಡೋ ಜನ ಅವರು. ಅವ್ರು ನನ್ನ ಜೊತೆ ಇದ್ರು ಇಲ್ದೆ ಇದ್ರು ನಾನು ಅವ್ರ ಜೊತೆ ಯಾವಾಗ್ಲೂ ಇರ್ತೀನಿ, ಅವ್ರ ಜೊತೆಗೇನೆ ಇರ್ತೀನಿ. ನೀನು ಕೋರ್ಟ್ ಮೆಟ್ಲು 14 ವರ್ಷ ಆಯ್ತು, ಈಗ ಏನ್ ಕಿತ್ ಹಾಕ್ತೀಯ? ಎಷ್ಟೇ ದಿನ ವರ್ಷ ಕಳೆದ್ರು ಆವೇಶ ಕಡಿಮೆ ಆಗಲ್ಲ, ಆಶಯ ಬದ್ಲಾಗಲ್ಲ. ಒಂದ್ಸರ್ತಿ ನಾನು ಕೋರ್ಟ್ ಮೆಟ್ಲು ಹತ್ತಿ ಒಳಗ್ ಹೋದ್ರೆ ಹಾಕೋದಕ್ಕೆ ಪೆಟಿಷನ್ ತಗೊಳ್ಳೋದಕ್ಕೆ ಬೇಲು ಸಿಗೋದಿಲ್ಲ. ಸ್ಟಡಿ ಮಾಡಿದ ಯಾವ ಕೇಸು ಒಪ್ಪಲ್ಲ, ಸೊ ಯಾವ ಕೇಸಲ್ಲೂ ಸೋಲಲ್ಲ. ನನಗೆ ಯಾವಾಗಲೂ ಗೆಲ್ಲಬೇಕು ಅನ್ನೋದೇ ಇರುತ್ತೆ.
ನಮಗ್ ಗೊತ್ತು ಸರ್, ನೀವು ಕೇಸ್ ತಗೊಂಡ್ರೆ ಕೋರ್ಟಲ್ಲಿ ಜಡ್ಜ್ಮೆಂಟ್ ಸಿಕ್ಕದ ಹಾಗೆ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಬಟ್ ನಿಮಗೊಂದು ವಿಷಯ ಹೇಳಬೇಕು, ಈ ತರ ಕೇಸ್ಗಳಿಗೆ ನನ್ನನ್ನು ಇಟ್ಕೊಳ್ಳೋದು ನನಗೂ ಟೈಮ್ ವೇಸ್ಟ್ ಅಂಡ್ ನಿಮಗೂ ದುಡ್ಡು ವೇಸ್ಟ್. ಮನಿ ಇಸ್ ನಾಟ್ ಎ ಪ್ರಾಬ್ಲಮ್ ಸರ್, ಇದು ನನ್ನ ಪ್ರೆಸ್ಟೀಜ್ ಇಶ್ಯೂ ಮಾತ್ರ ಅಲ್ಲ, ನನ್ನ ಮಗನ ರಾಜಕೀಯ ಭವಿಷ್ಯದ ಕೂಡ. ಐ ಅಂಡರ್ಸ್ಟ್ಯಾಂಡ್, ಬಟ್ ಇದು ತುಂಬ ಚಿಕ್ಕ ಕೇಸು, ನೀವು ಸುಮ್ಮನೆ ಭಯ ಪಟ್ಕೋತಿದ್ದೀರಾ? ನನ್ನ ಭಯ ಈ ಕೇಸ್ ಬಗ್ಗೆ ಅಲ್ಲ, ಡಿಫೆನ್ಸ್ ಲಾಯರ್ ಬಗ್ಗೆ. ಯಾರ ಡಿಫೆನ್ಸ್ ಲಾಯರ್? ಅಡ್ವೊಕೇಟ್ ಸತ್ಯದೇವ್. ವಕೀಲ್ ಸಾಹೇಬ್. Number 79/20, State versus Vemala Pallavi. Prosecution may proceed. Your Honor, ನಾವು ನಮ್ಮ ದೇಶನ ಭಾರತ ಮಾತೆ ಅಂತ ತಾಯಿಗೆ ಹೋಲಿಸ್ತೀವಿ, ಸ್ತ್ರೀ ಅಂತ ಗೌರವಿಸ್ತೀವಿ, ಪೂಜಿಸ್ತೀವಿ. ಇಂಥ ಸೊಸೈಟಿಲೂ ಕೂಡ ಕೆಲವು ಹೆಣ್ಮಕ್ಳು ಇಂಥ ಪರಿಸ್ಥಿತಿಗೆ ಬಲಿಯಾಗ್ತಾರೆ. ವೆರಿ ಸ್ಯಾಡ್. ಬಟ್ ಇಂಥವ್ರ ಸೇಫ್ಟಿಗೋಸ್ಕರನೇ ಇರೋ ಕಾನೂನನ್ನು ಇನ್ನೂ ಬಲವಾಗಿ ಮಾಡಿಕೊಂಡು ಇನ್ನೂ ಕೆಲವು ಕಾನೂನುಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಲೈಕ್ ನಿರ್ಭಯ, ದಿಶಾ. ದುರದೃಷ್ಟವಶಾತ್ ಈ ಕಾನೂನನ್ನು ಅಡ್ಡ ಇಟ್ಕೊಂಡು ಕೆಲವು ಹೆಣ್ಮಕ್ಳು ಅಮಾಯಕ ಹುಡುಗರನ್ನ ಸಿಕ್ಕಾಕ್ಸಿ ಬ್ಲ್ಯಾಕ್ ಮೇಲ್ ಮಾಡಿ ಲೂಟಿ ಮಾಡೋಕ್ ಪ್ರಯತ್ನ ಮಾಡ್ತಿದ್ದಾರೆ. ಇಂಥವ್ರಿಗೆ ಬೆನ್ನೆಲುಬಾಕಿದ್ದು ಹೇಗಾದ್ರೂ ಮಾಡಿ ಈ ಕೇಸ್ನ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅಂಡ್ ಈ ಕೇಸ್ನಲ್ಲಿ ನಡೀತಾ ಇರೋದು ಇದೆ ಸರ್. ಆನ್ May 4th, ವೇಮುಲ ಪಲ್ಲವಿ ತನ್ನ ಫ್ರೆಂಡ್ ಜೊತೆ ಮಿಡ್ ನೈಟ್ ಅಲ್ಲಿ ರೋಡ್ ಮೇಲೆ ಲಿಫ್ಟ್ ಕೇಳಿದಾಳೆ. ತನ್ನ ಫ್ರೆಂಡಿಗೆ ಗೊತ್ತಿರೋ ಹುಡುಗಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಂಶಿ ಲಿಫ್ಟ್ ಕೊಟ್ಟಿದ್ದಾನೆ. ಬಟ್ ಕಾರ್ ಹತ್ತಿದ ತಕ್ಷಣ ಹೊಟ್ಟೆ ಹಸಿವಾಗ್ತಿದೆ ಅಂದಿದ್ದಕ್ಕೆ ಮಾನವೀಯತೆಯ ಮನುಷ್ಯತ್ವ ತೋರಿಸಿ ತಾನು ಹೋಗ್ತಾ ಇದ್ದ ರೆಸಾರ್ಟ್ಗೆ ಡಿನ್ನರಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಈ ಹುಡುಗಿ ಸೆಕ್ಷುವಲ್ ಅಡ್ವಾನ್ಸ್ ತೋರಿಸಿದ್ದಕ್ಕೆ ವಂಶಿ ನಿರಾಕರಿಸಿದಾನೆ. ಬಟ್ ದುಡ್ಡಿಗೋಸ್ಕರ ಬ್ಲ್ಯಾಕ್ ಮೇಲ್ ಮಾಡ್ತಾ ರೇಪ್ ಕೇಸ್ ಹಾಕ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು ಕೂಡ ಅವಾಗ್ಲೂ ವಂಶಿ ನಿರಾಕರಿಸಿದಾನೆ. ಆಗ ಅವನ ಮೇಲೆ ನಿರ್ದಯವಾಗಿ ತಲೆ ಮೇಲೆ ಹೊಡೆದು ಕೊಲೆ ಮಾಡೋ ಪ್ರಯತ್ನ ಮಾಡಿ. ಅಂಡ್ ದಿಸ್ ಆಕ್ಟ್ ವಾಸ್ ಟೋಟಲಿ ಅನ್ಪ್ರೋವ್ಡ್ ಅಂಡ್ ವಿಶಸ್ ಯುವರ್ ಆನರ್. ಆ ನಂತರ ಆ ಹುಡುಗಿ ತನ್ನ ಫ್ರೆಂಡ್ ಜೊತೆ ಅಲ್ಲಿಂದ ಓಡ್ ಹೋಗಿದ್ದಾಳೆ. ದಿಸ್ ಇಸ್ ಕ್ಲಿಯರ್ಲಿ ಅ ಕೇಸ್ ಆಫ್ ಟ್ರೈಯಿಂಗ್ ಟು ಎಕ್ಸ್ಟಾರ್ಟ್ ಬೈ ಇನ್ಫ್ಲೆಕ್ಟಿಂಗ್ ಗ್ರೀವಿಯಸ್ ಇಂಜುರಿ ಸೆಕ್ಷನ್ 324 ಅಂಡ್ ಅಟೆಂಪ್ಟ್ ಟು ಮರ್ಡರ್ ಸೆಕ್ಷನ್ 307 ಅಂಡ್ ದ ಪಾಯಿಂಟ್ ಟು ಬಿ ನೋಟೆಡ್ ಹಿಯರ್ ಯುವರ್ ಆನರ್ ಈಸ್ ಇಂತಹ ಕಾನೂನುಗಳನ್ನ ದುರ್ವಿನಿಯೋಗ ಮಾಡಿದ್ದು ಅಲ್ಲದೆ ಹುಡುಗರನ್ನ ಬಲಿ ತಗೊಳ್ತಾ ಇರೋ ಇಂತಹ ಹುಡುಗಿರು ಸ್ತ್ರೀ ಜಾತಿಗೆ ಕಳಂಕ ಯುವರ್ ಆನರ್. ಇಂಥವರಿಗೆಲ್ಲ ಕಠಿಣ ಅತಿ ಕಠಿಣ ಶಿಕ್ಷೆ ವಿಧಿಸಬೇಕು ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ಸತ್ಯದೇವ್. ನಂದ ಅವ್ರೆ, ನೀವು ಕೊಟ್ಟಿರೋ ಭಾಷಣ ತುಂಬಾ ಚೆನ್ನಾಗಿ ಕೇಳೋ ತರ ಇದೆ. ಕನ್ನಡ ಭಾಷೆ ಮೇಲೆ ಒಳ್ಳೆ ಹಿಡಿತ ಇಟ್ಕೊಂಡಿದ್ದೀರಾ, ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಎದುರುಗಡೆ ಬೆಳ್ಳಿ ಪರದೆ ಇಲ್ಲದೆ ಇದ್ರೂ ಒಂದು ಕಟ್ಕತೆನ ಕಣ್ಮುಂದೆ ಬರೋ ಥರ ತೋರಿಸಿದ್ರಿ. ಎಷ್ಟೇ ಆದರೂ ನೀವು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಅಲ್ವಾ? ಯುವರ್ ಆನರ್, ಸಹಾಯ ಕೇಳಿ ಬಂದ ಹುಡುಗಿರ ನಿಸ್ಸಹಾಯಕತೆನ ಬಳಸ್ಕೊಂಡು ಇವರು ನನ್ನ ಕ್ಲೈಂಟ್ ಜೊತೆ ಅಸಭ್ಯವಾಗಿ ವರ್ತಿಸಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ಇಲ್ಲಿರೋ ಪೊಲೀಸ್ನವ್ರು ಕೂಡ ತಮ್ಮ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬಳಸಿ ಪಲ್ಲವಿ ಹಾಕಿರೋ ಕೇಸ್ನ ಪಕ್ಕಕ್ಕಿಟ್ಟು ವಂಶಿ ಹಾಕಿರೋ ಕೇಸ್ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಯುವರ್ ಆನರ್. ಇವರು ಮಾಡಿರೋ ತಪ್ಪನ್ನು ಮುಚ್ಚಾಕೋಕೆ ಪಲ್ಲವಿ ಮತ್ತು ಅವಳ ಫ್ರೆಂಡ್ಸ್ನ ಬೆದರಿಸ್ತಾನೆ ಇದ್ದಾರೆ ಯುವರ್ ಆನರ್.
ಇಲ್ಲಿರೋ ಶಿವ ಬಂಟಿ ಜೊತೆ ಇನ್ನಿಬ್ರು ಸೇರಿ ಪಲ್ಲವಿನ ಕಿಡ್ನಾಪ್ ಮಾಡಿ ಕಾರಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ನನ್ನ ಕ್ಲೈಂಟ್ ಮೇಲೆ ಹಾಕಿರೋದು ಒಂದು ಸುಳ್ಳು ಕೇಸು. ಇಟ್ಸ್ ಎ ಕ್ಲಿಯರ್ ಕಟ್ ಕೇಸ್ ಆಫ್ ವಿಂಡಿಕ್ಟಿವ್ ಲಿಟಿಗೇಷನ್ ಯುವರ್ ಆನರ್. ನಿಜವಾಗ್ಲೂ ಇಲ್ಲಿ ಹಾಕಬೇಕಾಗಿರೋ ಕೇಸಸ್ ಯಾವ್ದಂದ್ರೆ ಸೆಕ್ಷನ್ 354 ಔಟ್ರೇಜಿಂಗ್ ದಿ ಮಾಡೆಸ್ಟಿ ಆಫ್ ಎ ವುಮನ್, ಸೆಕ್ಷನ್ 506 ಕ್ರಿಮಿನಲ್ ಇಂಟಿಮಿಡೇಷನ್, ಸೆಕ್ಷನ್ 362 ಕಿಡ್ನಾಪಿಂಗ್, ಸೆಕ್ಷನ್ 340 ರಾಂಗ್ ಫುಲ್ ಕನ್ಫೈನ್ಮೆಂಟ್ ಯುವರ್ ಆನರ್. ರಾಂಗ್ ಫುಲ್ ಕನ್ಫೈನ್ಮೆಂಟ್. ಜ್ಯೋತಿಷ್ಯ ಹೇಳದ ಹಾಗೆ ಸೆಕ್ಷನ್ಗಳನ್ನು ಹೇಳಿದ ಮಾತ್ರಕ್ಕೆ ಶಿಕ್ಷೆ ನೀಡೋಕ್ಕಾಗಲ್ಲ ವಕೀಲ್ ಸಾಹೇಬ್ರೇ, ಅದಕ್ಕೊಂದು ಪ್ರಾಸೆಸ್ ಇದೆ. ಯುವರ್ ಆನರ್, PW1 ಇನ್ವೆಸ್ಟಿಗೇಷನ್ ಆಫೀಸರ್ ಸರಳ ಅವರನ್ನ ಕರೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರೊಸೀಡ್. ಮೇಡಮ್, ನೀವು ಯಾವ ಬೇಸಿಸ್ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರಿ? ಸರ್, ಇನ್ಸಿಡೆಂಟ್ ನಡೆದಿದ್ದ ಕೂಡಲೇ ಹುಡುಗರು ಬಂದು ನನಗೆ ಕಂಪ್ಲೇಂಟ್ ಮಾಡಿದ್ರು. ಪಾಪ ಹೆಣ್ಮಕ್ಳಲ್ವಾ ಅಂತ ನಾನು ಡೈರೆಕ್ಟಾಗಿ ಆಕ್ಷನ್ ತಗೊಳ್ದೆ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದೆ. ಗುಡ್. ನಾನು ಪ್ರಕೃತಿ ರೆಸಾರ್ಟಲ್ಲಿ ವಿಚಾರಣೆ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಆ ಘಟನೆ ನಡೆದಿದ್ದ ಟೈಮ್ನಲ್ಲಿ ಈ ಹುಡುಗಿರು ಅಲ್ಲೇ ಇದ್ರು ಸರ್. ಅದಕ್ಕೆ ಹುಡುಗರು ಕೊಟ್ಟಿದ್ದ ಕಂಪ್ಲೇಂಟ್ನ ಬೇಸ್ ಮಾಡಿಕೊಂಡು ಚಾರ್ಜ್ ಶೀಟ್ ಫೈಲ್ ಮಾಡಿದೆ ಸರ್. ಸರಿ, ಬಟ್ ಇಮ್ಮಿಡಿಯೇಟ್ ಆಗಿ ಪಲ್ಲವಿನ ಏನಕ್ಕೆ ಅರೆಸ್ಟ್ ಮಾಡಲಿಲ್ಲ ಸರ್? ಇವಳು ಪರಾರಿಯಲ್ಲಿದ್ಲು ಸರ್. ಯುವರ್ ಆನರ್, MO-1 ಮೆಟೀರಿಯಲ್ ಎವಿಡೆನ್ಸ್, ಅವಳು ಯಾವ ಬಾಟಲ್ ಅಲ್ಲಿ ಹೊಡೆದಿಲ್ಲೋ ಆ ಬಾಟಲ್ ಎವಿಡೆನ್ಸ್, ಆ ಬಾಟಲ್ ಮೇಲೆ ಪಲ್ಲವಿ ಫಿಂಗರ್ ಪ್ರಿಂಟ್ಸ್ ಕೂಡ ಇದೆ. ಯುವರ್ ಆನರ್, ಅವಳು ಬಲವಾಗಿ ಹೊಡೆದಿದ್ದರಿಂದ ತುಂಬಾ ಡೀಪ್ ಆಗಿ ಕಟ್ ಆಗಿದೆ, ಕ್ರಿಟಿಕಲ್ ಆರ್ಟರಿ ಕಟ್ ಆಗಿದ್ರೆ ವಂಶಿ ಸಾಯ್ಬಹುದಿತ್ತು ಅಂತ ಡಾಕ್ಟರ್ ಕೊಟ್ಟಿರೋ ರಿಪೋರ್ಟ್. MO-2. ಯುವರ್ ಆನರ್, PW-2 ರೆಸಾರ್ಟ್ ವೈಟರ್ ಶ್ರೀನಿವಾಸ್ ನನ್ನ ಕಟಕಟೆ ಕರೆಸ್ಬೇಕು ಅಂತ ಕೇಳ್ಕೋತೀನಿ. ಶ್ರೀನಿವಾಸ್ ವಂಶಿ ಮೇಲೆ ಅಟ್ಯಾಕ್ ಮಾಡಿದ್ದು ಅದೇ ಹುಡುಗಿನ? ಹೌದು ಸರ್, ಆ ಹುಡುಗಿನೇ. ಅಷ್ಟಕ್ಕೂ ಆ ರಾತ್ರಿ ಏನ್ ನಡೀತು ಸರ್? ಆ ರಾತ್ರಿ ಹುಡುಗರ ಜೊತೆ ಬಂದಾಗ ಈ ಹುಡುಗಿರು ತುಂಬಾ ನಗಾಡ್ತಾ ಇದ್ರು ಸರ್. ಇವ್ರು ಹಾಕಿ ಡ್ರೆಸ್ ನಡವಳಿಕೆ ನೋಡಿದ್ಮೇಲೆ ನನಗೆ ಯಾಕೋ ಡೌಟ್ ಬಂತು ಸರ್. ಸರ್, ಸರ್, ನಾವು ನಾರ್ಮಲ್ ಡ್ರೆಸ್ ಹಾಕೊಂಡಿದ್ವಿ ಸರ್. ಡೋಂಟ್ ಸ್ಪೀಕ್ ಔಟ್ ಆಫ್ ಯುವರ್ ಟರ್ನ್, ಯು ವಿಲ್ ಗೆಟ್ ಯುವರ್ ಚಾನ್ಸ್. ಸರ್, ಏನ್ ಸರ್ ಇದು? ಸೊ ಹುಡುಗಿರು ಹಾಕಿರೋ ಡ್ರೆಸ್ ನೋಡಿ ಅವ್ರ ಅಂತವರೇ ಅಂತ ನಿನಗೆ ಅರ್ಥ ಆಯ್ತು? ಹೌದು ಸರ್. ಅಬ್ಜೆಕ್ಷನ್ ಯುವರ್ ಆನರ್. ನಂದಾವ್ರೆ ಇನ್ನೂ ಆ ಥರದ್ದೇನು ಪ್ರೂವ್ ಆಗಿಲ್ಲ. ವಕೀಲ್ ಸಾಹೇಬ್ರೆ, ನಾನೇನು ತಿರುಗಿಸಿ ತಿರುಗಿಸಿ ಕೇಳ್ತಾ ಇಲ್ಲ, ಕರೆಕ್ಟ್ ಪಾಯಿಂಟ್ ಹಿಡ್ಕೊಂಡು ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ. ರಿಲ್ಯಾಕ್ಸ್, ನೀವ್ ಹೇಳಿ. ಸ್ವಲ್ಪ ಸಮಯ ಆದ್ಮೇಲೆ ಅವರು ಜೋರಾಗಿ ಕಿರಿಸ್ತಾ ಇರೋ ಶಬ್ದ ಕೇಳಿಸ್ತಿತ್ತು ಸರ್. ಅಲ್ಲಿ ಹೋಗಿ ನೋಡೋಷ್ಟರಲ್ಲಿ ಈ ಮೂರು ಹುಡುಗಿರು ಓಡೋಗ್ತಾ ಇದ್ರು ಸರ್. ಆ ಸಾರ್ ತಲೆಗೆ ಜೋರಾಗಿ ಏಟ್ ಬಿದ್ದಿತ್ತು, ಮುಖ ಎಲ್ಲ ರಕ್ತ. ದಟ್ಸ್ ಆಲ್ ಯುವರ್ ಆನರ್. ಮಿಸ್ ವೇಮುಲ ಪಲ್ಲವಿ, ನಿಮ್ಮ ಮೇಲೆ ತುಂಬಾ ಸೀರಿಯಸ್ ಅಲಿಗೇಷನ್ಸ್ ಇದೆ, ನೀವೇನಾದ್ರೂ ಹೇಳಕ್ ಬಯಸ್ತೀರಾ? ಪ್ರೊಸೀಡ್. ಸರ್, ಇವ್ರು ಹೇಳಿದ್ದೆಲ್ಲ ಸುಳ್ಳು ಸರ್. ಎಲ್ಲರೂ ಸುಳ್ಳೇ ಹೇಳ್ತಿದ್ದಾರೆ ಸರ್. ಪ್ಲೀಸ್ ರೈಟ್, ದಿ ಅಕ್ಯೂಸ್ಡ್ ಹ್ಯಾಸ್ ಪ್ಲೀಡೆಡ್ ನಾಟ್ ಗಿಲ್ಟಿ. ದಿಸ್ ಸೆಷನ್ ಆಫ್ ದಿ ಕೋರ್ಟ್ ಈಸ್ ಅಜರ್ನ್. ಮತ್ತೆ ಕೋರ್ಟಿಗೆ ಬರಲ ಅನ್ಕೊಂಡಿದ್ದೆ. ಯಾಕೆ ತಿರುಗಿ ಬಂದಿದ್ದಕ್ಕೆ ಭಯನ ನಿಂಗೆ? ಇರೋ ಅಷ್ಟು ಎವಿಡೆನ್ಸ್ ನಮ್ ಪರವಾಗೇ ಇದೆ, ಸೊ ಈ ಕೇಸ್ ನಿಲ್ಲಲ್ಲ. ಲೆಟ್ಸ್ ಫಿನಿಶ್ ದಿಸ್ ಫಾಸ್ಟ್. ದುಡ್ಡಿಗೋಸ್ಕರ ಇದನ್ನೆಲ್ಲ ಮಾಡಿದ್ವಿ ಅಂತ ಒಪ್ಕೊಳ್ಳೋಕೆ ಹೇಳು, ಶಿಕ್ಷೆ ಕಮ್ಮಿ ಮಾಡಿಸ್ತೀನಿ. ಅಣ್ಣ, ನಿನಗೆ ಕೇಸ್ಗಳು ಸಿಗಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡ, ನನ್ನ ಹತ್ರ ಬಂದ್ಬಿಡು. ಬಂದು ಅಯ್ಯ ಸ್ವಾಮಿ ಅಂತ ಹೇಳಿ ನಿನ್ನ ಹತ್ರ ಗುಲಾಮಗಿರಿ ಮಾಡ್ಬೇಕಾ? ದುಡ್ಡಿಗೋಸ್ಕರ ಕೆಲಸ ಮಾಡೋ ಲಾಯರ್ ಅಲ್ಲ ನಾನು, ಜನರ ಜೊತೆ ನಿಲ್ಲೋ ವಕೀಲ. ವಕೀಲ್ ಸಾಹೇಬ್ರೆ, ಸೋತ ಹೋಗೋ ಕೇಸ್ನ ತಗೊಂಡಿದ್ದೀರಾ, ಸೋತ್ ಹೋಗ್ತೀರಾ? ಆಸೆ ಜೊತೆ ಬದುಕೊಂಡ್ಗೆ ಗೆಲುವು ಸೋಲು ಅಂತ ಇರುತ್ತೆ, ಆಸೆ ಜೊತೆ ಬದುಕೊಂಡ್ಗೆ ಪ್ರಯಾಣ ಮಾತ್ರ ಇರುತ್ತೆ. ಈ ತರ ಆದರ್ಶಗಳನ್ನ ನಂಬ್ಕೊಂಡಿದ್ರೆ ಒಂಟಿಯಾಗೇ ಇರ್ಬೇಕಾಗತ್ತೆ. ನಿಜ ಯಾವತ್ತು ಒಂಟಿನೇ ನಂದ, ಆದ್ರೆ ಅದ್ರ ಬಲಕ್ಕೆ ಯಾವನೇ ಆದ್ರೂ ತಲೆ ಬಾಗ್ಲೇಬೇಕು. ನೀನು ಗೆಲುವಿಗೋಸ್ಕರ ಬಂದಿದೀಯಾ, ನಾನು ನ್ಯಾಯಕ್ಕೋಸ್ಕರ ಬಂದಿದ್ದೀನಿ. ನಿಂದು ಸ್ವಾರ್ಥ ನಂದು ಧರ್ಮ, ನೋಡೋಣ. ನಿಮ್ಮ ಮಗಳನ್ನ ಪೊಲೀಸವರು ಅರೆಸ್ಟ್ ಮಾಡಿರೋದು ಈ ಕೇಸ್ ವಿಷಯ ನಡೆದಿರೋದೆಲ್ಲ ಹುಡುಗನ ಮನೆಯವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಅವರು ನಿಮ್ಮ ಸಂಬಂಧ ಬೇಡ ಅಂತಿದ್ದಾರೆ. ಕ್ಷಮಿಸ್ಬಿಡಿ. ಅಕ್ಕ ಕೆಲಸ ಕಳ್ಕೊಂಡಿರೋ ವಿಷಯನ ನಂಗೆ ಗೊತ್ತಿಲ್ಲ ಅಂತಾನೆ ಹೇಳಮ್ಮ, ಯಾಕೆಂದ್ರೆ ಅವಳು ಗೊತ್ತಾದ್ರೆ ಅವಳು ಬೇಜಾರು ಮಾಡ್ಕೊತಾಳೆ. ನನ್ನ ಮಕ್ಕಳಿಗೆ ನಾನಿರೋವರೆಗೂ ಈ ಕಷ್ಟ ತಪ್ಪಲ್ಲ.
ಬಹಳ ದಿನ ಆತಲ್ಲ ಮಗಳೇ, ನೀನ್ ನೋಡ್ಬೇಕು ಅನಿಸ್ತೈತೆ. ನಾಳೆ ಬೆಳಗ್ಗೆನೆ ಬಸ್ ಹೋಗ್ತೀನಿ. ಹಾ ಬಿಡ ಬಿಡ, ನಾನೇ ಬರ್ತೀನಿ. ಅದ್ಯಾಕೆ ಮಗಳೇ ಹಂಗ ಮಾತಾಡ್ತಿದ್ಯಾ, ಏನಾರ ಆಗೈತ ನಿಂಗೆ? ಏನಿಲ್ಲ ಏನಿಲ್ಲ ಅಪ್ಪ. ಸರಿ, ನಾನು ಆಮೇಲೆ ಮಾಡ್ತೀನಿ. ದಿವ್ಯಾ ನಾಯಕ್ ಹಾಸನ ಜಿಲ್ಲೆಯ ಟ್ರೈಬಲ್ ಏರಿಯಾದಲ್ಲಿರೋ ಒಂದು ತಾಂಡದವಳಲ್ವಾ? ಹೌದು ಸರ್. ಹೇಳಮ್ಮ, ಎಷ್ಟು ದಿನಗಳಿಂದ ಈ ಕೆಲಸ ಮಾಡ್ತಿದ್ಯಾ? ಸರ್, ನಾನು ಅಂತೋಳು ಅಲ್ವೇ ಅಲ್ಲ, ಇವರೆಲ್ಲ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ. ನಿನಗೆ ಈ ಬಂಟಿ ಅನ್ನೋನು ಮೊದಲಿಂದ ಪರಿಚಯನಾ? ಇಲ್ಲ ಸರ್. ಹಾಗಾದ್ರೆ ಅವತ್ತು ರಾತ್ರಿ ನೀನು ಒಬ್ಳೆ ಸಪರೇಟ್ ಆಗಿ ಬಂಟಿ ಜೊತೆ ಆ ರೂಮ್ ಯಾಕೆ ಹೋದೆ? ವಾಶ್ರೂಮ್ ಯೂಸ್ ಮಾಡ್ಬೇಕು ಅಂತ ಹೋಗಿದ್ದೆ ಸರ್. ನೀವಿಬ್ರೆ ಆ ರೂಮ್ ಒಳಗೆ ಹೋದ್ಮೇಲೆ ಡೋರ್ ಯಾರು ಕ್ಲೋಸ್ ಮಾಡಿದ್ರು? ನನಗೆ ನೆನಪಿಲ್ಲ ಸರ್. ನೆನಪಿಲ್ಲ, ನಾನು ಹೇಳ್ತೀನಿ, ನೀನೇ ಮಾಡಿದೆ. ನಾನೇ ಮಾಡಿರ್ಬೋದು. ಟಾಯ್ಲೆಟ್ಗೆ ಹೋಗಿ ಬಂದ್ಮೇಲೆ ತುಂಬಾ ಹೊತ್ತು ಬಂಟಿ ಜೊತೆ ನೀನು ಆ ರೂಮಲ್ಲೇ ಇದ್ಯಾ? ಇದ್ದೆ. ಆದ್ರೆ ನಾನು ಹಾಹು ಅಂತ ನುರಿಬೇಡ, ಆನ್ಸರ್ ಟು ದಿ ಪಾಯಿಂಟ್, ಇದ್ಯೋ ಇಲ್ವೋ? ಇದ್ದೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಐ ವುಡ್ ಲೈಕ್ ಟು ಕ್ರಾಸ್. ದಿವ್ಯಾ, ರೂಮಲ್ಲಿರೋ ಬಾತ್ರೂಮ್ ಬಿಟ್ಟು ಪಕ್ಕದ ರೂಮ್ಗೆ ಯಾಕೆ ಹೋದೆ? ಸರ್, ಆ ರೂಮಲ್ಲಿ ಫ್ಲಶ್ ಕೆಲಸ ಮಾಡ್ತಿಲ್ಲ, ಬೇರೆ ರೂಮ್ಗೆ ಹೋಗು ಅಂತ ವಂಶಿ ಹೇಳ್ದ ಸರ್, ಅದಕ್ಕೆ ಹೋದೆ ಸರ್. ಮತ್ತೆ ಒಬ್ಳೆ ಹೋಗ್ದೆ ನೀನು ಬಂಟಿ ಜೊತೆ ಯಾಕೆ ಹೋದೆ ಅಮ್ಮ? ಆ ರೂಮ್ ಲಾಕ್ ಆಗಿದೆ ಅಂತ ಬಂಟಿನ್ ಕಳಿಸ್ದ, ಅದಕ್ಕೆ ಅವ್ನು ನನ್ ಜೊತೆ ಬಂದ ಸರ್. ಮತ್ತೆ ಡೋರ್ ಯಾಕೆ ಲಾಕ್ ಮಾಡ್ದಮ್ಮ? ಸರ್, ನಾನು ಬಾತ್ರೂಮ್ಗೆ ಹೋಗೋ ಅರ್ಜೆನ್ಸಿಲಿದ್ದೆ, ಒಳಗೆ ಹೋದ ತಕ್ಷಣ ಬಂಟಿ ಲೈಟ್ಸ್ ಆನ್ ಮಾಡ್ದ, ನಂಗೆ ಗೊತ್ತಿಲ್ಲದೇನೆ ಕ್ಲೋಸ್ ಮಾಡಿರ್ತೀನಿ. ಜಾಗ್ರತೆಗೋಸ್ಕರ ಡೋರ್ ಲಾಕ್ ಮಾಡೋದು ಹುಡುಗಿರಿಗೆ ಸಹಜವಾದ ಲಕ್ಷಣ. ಅಷ್ಟೊತ್ತು ರೂಮಲ್ಲಿ ಯಾಕಿದ್ಯಮ್ಮ? ಮೊದಲು ನಾನು ಬಾತ್ರೂಮಿಗೆ ಹೋದೆ, ಆಚೆ ಬರೋಷ್ಟರಲ್ಲಿ ಲೈಟ್ಸ್ ಆಫ್ ಆಗಿತ್ತು, ರೂಮೆಲ್ಲ ಕತ್ಲಾಗಿತ್ತು, ನಂಗೆ ತುಂಬ ಭಯ ಆಯಿತು. ಬಂಟಿ ಬಂಟಿ ಅಂತ ಕೂಗಿದ್ರೂ ನೀನು ಉತ್ತರ ಕೊಡಲಿಲ್ಲ, ನಿಧಾನಕ್ಕೆ ಅವ್ನು ನಗೋದು ಕೇಳಿಸ್ತು. ಸಡನ್ ಆಗಿ ನನ್ನನ್ನು ಅವ್ನು ಬೆಡ್ ಮೇಲೆ ತಳ್ಳಿಬಿಟ್ಟ. ಅದಾದ್ಮೇಲೆ ಅವನು ಅವನ ಎರಡು ಕೈಯಿಂದ ನನ್ನ ಅವನ ಎರಡು ಕೈಯಿಂದ ನನ್ನ ನನ್ನ ಕೇಳಿದ್ರಲ್ಲ ಯುವರ್ ಆನರ್. ನಂದಾ ಅವ್ರೆ, ಇಲ್ಲಿ ದಿವ್ಯಾ ಹೇಳಿದ್ದೆಲ್ಲ ಕಟ್ ಕತೆ ಅಲ್ಲ, ಕಟ್ಟು ಸತ್ಯ. ದಿವ್ಯಾ ರೂಮೊಳಗೆ ಯಾಕೆ ಹೋದ್ಲು, ಅಲ್ಲಿ ಏನ್ ನಡೀತು ಅಂತ ಇವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಆದ್ರೆ ನೀವು ರೈಸ್ ಮಾಡಿರೋ ಪಾಯಿಂಟ್ಸ್ ಇಂದ ನನ್ನಲ್ಲೊಂದು ಹೊಸ ಆಲೋಚನೆ ಬಂದಿದೆ. ಅದೇನಂದ್ರೆ, ಎ ಗರ್ಲ್ಸ್ ಸೇಫ್ಟಿ ಮ್ಯಾನ್ಯುಯಲ್, ಹುಡುಗಿಯರ ಭದ್ರತೆ ನಿಯಮಾವಳಿಗಳು. ರೂಲ್ ನಂಬರ್ 1, ಯಾವುದೇ ಹುಡುಗಿ ಯಾವುದೇ ಹುಡುಗನ ಜೊತೆ ಒಬ್ಬಂಟಿಯಾಗಿ ಹೋಗಬಾರ್ದು. ಅದು ಸಿನಿಮಾ ಆಗಲಿ, ರೆಸ್ಟೋರೆಂಟ್ ಆಗಿರ್ಲಿ, ರೆಸಾರ್ಟ್ ಆಗಿರ್ಲಿ, ಟಾಯ್ಲೆಟ್ಗಂತೂ ಖಂಡಿತ ಹೋಗಬಾರ್ದು. ಒಂದು ವೇಳೆ ಹೋದ್ರೆ ಹುಡುಗಿ ಎಲ್ಲದಕ್ಕೂ ರೆಡಿ ಇದ್ದಾಳೆ ಅಂತ ಅನ್ಕೋತಾರೆ. ತನ್ನನ್ನ ಮುಟ್ಟೋದಕ್ಕೆ, ಹಿಡ್ಕೊಳ್ಳೋದಕ್ಕೆ, ಏನಾದರೂ ಮಾಡ್ಕೊಳ್ಳೋದಕ್ಕೆ ಆ ಹುಡುಗಿ ಬ್ಲ್ಯಾಂಕ್ ಆಗಿ ಪರ್ಮಿಷನ್ ಕೊಟ್ಟಿದ್ದಾಳೆ ಅಂತ ಫಿಕ್ಸ್ ಆಗ್ಬಿಡ್ತಾರೆ. ವಕೀಲ್ ಸಾಹೇಬ್ರೆ, ಇದು ಕೋರ್ಟು, ಯಾಕೆ ಪ್ರವಚನ ಮಾಡ್ತಿದ್ದೀರಾ? ಲೆಟ್ಸ್ ನಾಟ್ ಮಾರಲೈಸ್ ಇಶ್ಯೂಸ್, ಫ್ಯಾಕ್ಟ್ಸ್ ಮಾತ್ರ ಮಾತಾಡಿ. ದಟ್ಸ್ ಆಲ್ ಯುವರ್ ಆನರ್, ಪ್ಲೀಸ್ ಗೋ ಆನ್. ಯುವರ್ ಆನರ್, ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಗೋರೂರ್ ರಮಣ ಅಲಿಯಸ್ ಬಂಟಿ. ಗೋರೂರ್ ರಮಣ, ಗೋರೂರ್ ರಮಣ. ಮಿಸ್ಟರ್ ರಮಣ, ಅವತ್ತು ರಾತ್ರಿ ನೀವು ದಿವ್ಯಾ ಜೊತೆ ಬೇರೆ ರೂಮಿಗೆ ಹೋಗಿದ್ರಾ? ಹೋಗಿದ್ದೆ ಸರ್. ನೀವು ಅಷ್ಟು ಹೊತ್ತು ಆ ರೂಮ್ನಲ್ಲಿ ಏನ್ ಮಾಡ್ತಾ ಇದ್ರಿ ಸರ್? ಅದನ್ನೆಲ್ಲ ಇಷ್ಟು ಜನಗಳ ಮುಂದೆ ಹೇಗ್ ಸರ್ ಹೇಳೋದು? ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಅವ್ನು ಸುಳ್ಳು ಹೇಳ್ತಿದ್ದಾನೆ. ಯು ಡೋಂಟ್ ಟಾಕ್. ನೀವ್ ಹೇಳಿ ಸರ್. ಅವತ್ತು ಅವಳ ರೂಮಲ್ಲಿ ಮೆಲ್ಲಿಗೆ ನನ್ನ ಟಚ್ ಮಾಡ್ತಾ, ರೇಟ್ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಂಬೇಡ, ಪಲ್ಲವಿ ವಂಶಿ ಹತ್ರ ಮಾತಾಡ್ತಾಳೆ ಅಂತ ಹೇಳಿದ್ಲು ಸರ್. ನನ್ನನ್ನು ಕಿಸ್ ಮಾಡ್ತಾ ಶರ್ಟ್ ಬಟನ್ ಕೂಡ ಬಿಚ್ಚೋಕೆ ಶುರು ಮಾಡಿದ್ಲು ಸರ್. ನನಗೆ ಭಯ ಆಗಿ ಅವಳನ್ನ ತಳ್ಳಿಬಿಟ್ಟೆ. ನಾನಂಥವನ್ನೆಲ್ಲ ಇದೆಲ್ಲ ತಪ್ಪು ಬೇಡ ಅಂತ ನಾನೇ ಹೇಳಿದೆ ಸರ್. ಬೇಡ ಅಂದ್ರ ಅಂದ್ವಾದ ಹುಡುಗಿ ಒಂಟಿಯಾಗಿ ಒಂದೇ ರೂಮಲ್ಲಿ, ನಂಬಕೆ ಆಗ್ತಿಲ್ವಲ್ಲ ಸರ್. ನನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಸರ್, ಐ ಆಮ್ ಕಮಿಟೆಡ್ ಟು ಹರ್. ಓಕೆ, ನಮ್ದು ತುಂಬಾ ಸಂಪ್ರದಾಯಸ್ಥ ಕುಟುಂಬ ಸರ್. ಐ ಆಬ್ಜೆಕ್ಟ್ ಯುವರ್ ಆನರ್. ಏನಕ್ಕೆ ಸರ್? ಅವನು ಓವರ್ ಆಕ್ಷನ್ಗೆ. ಏ ಬಂಟಿ, ನಿನ್ನ ಹಾವಭಾವ ಮ್ಯಾಚ್ ಆಗ್ತಿಲ್ಲ, ನಿನ್ನ ನ್ಯಾಷನಲ್ ಅವಾರ್ಡ್ ಪರ್ಫಾರ್ಮೆನ್ಸ್ನ ತಡ್ಕೊಳಕ್ಕಾಗ್ತಿಲ್ಲ ಸರ್. ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಸರ್.
ಅವತ್ ರಾತ್ರಿ ಇಡೀ ಅವನು ದಿವ್ಯನ್ ಜೊತೆ ಫ್ಲರ್ಟ್ ಮಾಡ್ತಾನೆ ಇದ್ದ ಸರ್. ಯಾರು ಯಾರ ಜೊತೆ ಫ್ಲರ್ಟ್ ಮಾಡ್ತಿದ್ರು ಅಂತ ಆಮೇಲೆ ಗೊತ್ತಾಗುತ್ತಮ್ಮ. ಯುವರ್ ಆನರ್, ಐ ವುಡ್ ಲೈಕ್ ಟು ಕಾಲ್ ಅಪಾನ್ ವಂಶಿ. ಮಿಸ್ಟರ್ ವಂಶಿ, ಅವತ್ ರಾತ್ರಿ ಏನ್ ನಡೀತು? ಆಕ್ಚುಲಿ ಅವತ್ ರಾತ್ರಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ರೆಸಾರ್ಟ್ಗೆ ಹೋಗ್ತಾ ಇದ್ವಿ. ಮಧ್ಯದಲ್ಲಿ ರೋಡಲ್ಲಿ ನಿಂತ್ಕೊಂಡು ಲಿಫ್ಟ್ ಕೇಳ್ತಾ ಇದ್ರು. ನಾವು ಲಿಫ್ಟ್ ಅಬ್ಜೆಕ್ಷನ್, ಇನ್ನು ಶುರು ಮಾಡಿಲ್ಲ ಸರ್. ಆಗ್ಲೇ ವಂಶಿ ಅವರೇ ನಿಮ್ದು ಒಂದು ದೊಡ್ಡ ಪೊಲಿಟಿಕಲ್ ಫ್ಯಾಮಿಲಿ. ನಿಮ್ಮ ಅಪ್ಪ ಎಂಪಿ, ಬೆಂಗಳೂರಲ್ಲಿ ಒಂದು ಟಾಪ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿ ಅಮೆರಿಕಾ ಹೋಗಿ ಇಂಜಿನಿಯರಿಂಗ್ ಮಾಡಿದಿರಾ, ಲಂಡನ್ ಅಲ್ಲಿ ಎಂ ಬಿ ಎ ಮಾಡಿದಿರಾ, ಇಷ್ಟೆಲ್ಲ ಓದ್ಕೊಂಡಿದ್ರು, ನಿಮಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟನೇ? ಜೇಬಿಂದ ಕೈ ತೆಗೆದು ಕೋರ್ಟು. ಓಕೆ, ಅವರು ಲಿಫ್ಟ್ ಕೇಳಿದ್ರು, ಕಾರ್ ಹತ್ತಿಸ್ಕೊಂಡ್ರಿ, ಬಟ್ ಸ್ಟ್ರೈಟ್ ಸಿಟಿ ಕರ್ಕೊಂಡು ಬರದೆ ರೆಸಾರ್ಟ್ಗೆ ಕರ್ಕೊಂಡು ಹೋದ್ರಿ. ಕಾರ್ ಹತ್ತಿದ ಕೂಡಲೇ ಅವರು ಹೊಟ್ಟೆ ಹಸು ಬಂದ್ರು, ಬೇಜಾರಾಯ್ತು. ಸರಿ, ನಮ್ಮ ಜೊತೆ ಡಿನ್ನರ್ ಮಾಡಿದ್ರೆ ಆಯ್ತು ಅಂತ ರೆಸಾರ್ಟ್ ಕರ್ಕೊಂಡು ಹೋದ್ವಿ. ವಂಶಿ, ದೇ ಆರ್ ಟೋಟಲ್ ಸ್ಟ್ರೇಂಜರ್ಸ್ ಟು ಯು. ಇದಕ್ಕೆ ಮೊದಲು ಎಲ್ಲೂ ಪರಿಚಯ ಇಲ್ಲ. ಅವರು ಕಾರಲ್ಲಿ ಅಷ್ಟು ಫ್ರೀಯಾಗಿ ಮಾತಾಡ್ತಿದ್ರು, ನಿಮಗೆ ಡೌಟ್ ಬರಲಿಲ್ವಾ? ಕಾರಲ್ಲಿ ಯಾವ ಡೌಟು ಬರಲಿಲ್ಲ ಸರ್. ಆದರೆ ಆ ಹುಡುಗಿರು ಸ್ವಲ್ಪ ಫ್ರೆಂಡ್ಲಿ ಅನ್ಕೊಂಡ್ವಿ, ಬಟ್ ರೆಸಾರ್ಟ್ಗೆ ಹೋದ್ಮೇಲೆ ಡೌಟ್ ಬಂದಿದ್ದು. ಹೇಗೆ? ಅದೇ ಒಂಥರ ನೋಡೋದು, ಟಚ್ ಮಾಡಿ ಮಾತಾಡಿಸ್ತಾ ಹಿಂಟ್ ಕೊಡ್ತಿದ್ರು. ಡೈರೆಕ್ಟಾಗಿ ಏನೂ ಕೇಳಲಿಲ್ಲ. ನಾಟ್ ಅಟ್ ದ್ಯಾಟ್ ಟೈಮ್ ಸರ್. ರೂಮ್ ಒಳಗೆ ಹೋದ್ಮೇಲೆ ಪಲ್ಲವಿನೇ ನನಗೆ ಡ್ರಿಂಕ್ ಫಿಕ್ಸ್ ಮಾಡಿ ನನ್ನ ಪಕ್ಕದಲ್ಲಿ ಕೂತು ನನ್ನನ್ನು ಟಚ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಆಬ್ವಿಯಸ್ಲಿ ನಾನು ಕೂಡ ರೆಸ್ಪಾಂಡ್ ಮಾಡಿದೆ. ಅದಾದ್ಮೇಲೆ ಡೈರೆಕ್ಟಾಗಿ ಕೇಳಿದ್ಲು, ಏನಂತ, ದುಡ್ಡು ಕೊಟ್ಟು ಎಂಜಾಯ್ ಮಾಡಬಹುದು ಅಂತಾನ? ಹೌದು. ಅದನ್ನು ಕೇಳಿ ನಿಮಗೆ ಭಯ ಆಯಿತು, ರೈಟ್? ಹೌದು. ಅಬ್ಜೆಕ್ಷನ್ ಯುವರ್ ಆನರ್. ಮಲ್ಟಿ ಟ್ಯಾಲೆಂಟೆಡ್ ನಂದ ಅವರೇ, ನಿಮಗೆ ಏಕೆ ಪಾತ್ರ ಅಭಿನಯ ಮಾಡಬೇಕು ಅಂತಿದ್ರೆ ಅವನ್ ಯಾಕೆ ಕರೆಸಿದ್ರಿ? ಎರಡು ಕಡೆ ನಿಂತ್ಕೊಂಡು ನೀವೇ ಹೇಳ್ಬಿಡಿ, ಕೆಲಸ ಮುಗ್ದೋಗುತ್ತೆ. ಮಿಸ್ಟರ್ ನಂದಗೋಪಾಲ್, ಪ್ಲೀಸ್ ಡೋಂಟ್ ಲೀಡ್ ದಿ ವಿಟ್ನೆಸ್. ಸರ್, ನೀವು ಹೇಳಿ. ಸೊ ಲೈಕ್ ಐ ವಾಸ್ ಸೇಯಿಂಗ್, ಅವಳು ಡೈರೆಕ್ಟಾಗಿ ಕೇಳ್ತಿದ್ದಾಳೆ ಅಂದಮೇಲೆ ಅವಳು ಅಂಥವಳೆ ಅಂತ ಗೊತ್ತಾಗ್ಬಿಡತ್ತೆ. ಸೊ ಐ ಟೋಲ್ಡ್ ಹರ್, ಲಿಸನ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ಮೊದಲಿಂದ ಹೊರಟು ಹೋಗು ಅಂತ ಹೇಳಿದೆ. ಆದರೆ ಅವಳು ನನ್ನ ಮಾತನ್ನು ಕೇಳಲಿಲ್ಲ. ನೀನು ಎಂಜಾಯ್ ಮಾಡ್ತೀಯೋ ಬಿಡ್ತೀಯೋ ಒಟ್ನಲ್ಲಿ ನನಗೆ ದುಡ್ಡು ಕೊಡಲೇಬೇಕು, ಇಲ್ಲಾಂದರೆ ನಿನ್ನ ರೇಪ್ ಮಾಡ್ತಿದ್ಯಾ ಅಂತ ಕಿರ್ಚ್ಕೋತೀನಿ ಅಂತ ಹೆದರ್ಸಿದ್ಲು. ಆದರೆ ನಾನು ಒಪ್ಕೊಳ್ಳಿಲ್ಲ. ಇದಕ್ಕಿದ್ದ ಹಾಗೆ ಅವಳು ಕೋಪ ಬಂದು ಅಲ್ಲೇ ಪಕ್ಕದಲ್ಲಿರೋ ಬಾಟ್ಲ್ ತೊಗೊಂಡು ನನ್ನ ತಲೆಗೆ ಹೊಡೆದ್ಬಿಟ್ಲು. That's how it went on, sir. That's all, Your Honor. Your Honor! Yes, carry on. Vamsi avare, avaga hudugi eno hintgalu kottlu anta helidralla, yav tarad hints? Tumba open aagi maatadodu, nagnakta maatadodu, maatadta touch maadodu. Nagta maatadodu, touch maadodu, ashte alva? Hmm. Your Honor, rule number 2. Yavade hudugi yavade hudugun jothe manaspoorthiyagi maatadabardu. ಮಾತಾಡಿದ್ರು ಖಂಡಿತವಾಗ್ಲೂ ಟಚ್ ಮಾಡಬಾರ್ದು. ನಗ್ತಾ ಮಾತಾಡಿದ್ರೆ ಹಿಂಟ್ ಕೊಟ್ಲು ಅಂತ ಫೀಲ್ ಆಗ್ತಾರೆ, ಟಚ್ ಮಾಡಿದ್ರೆ ಸಿಗ್ನಲ್ ಕೊಟ್ಲು ಅಂತ ಅರ್ಥ ಮಾಡ್ಕೋತಾರೆ. ಹುಡುಗರು ನಗಾಡ್ತಾ ಮಾತಾಡಿದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಅದೇ ಹುಡುಗಿ ನಗಾಡ್ತಾ ಮಾತಾಡಿದ್ರೆ ಮನೆ ಹಾಳು ಮಾಡೋ ಕ್ಯಾರೆಕ್ಟರ್. ನಗು ಅನ್ನೋ ಒಂದು ಸಹಜವಾದ ಗುಣ ಕೂಡ ಹುಡುಗಿ ಕ್ಯಾರೆಕ್ಟರ್ನ ಡಿಸೈಡ್ ಮಾಡುತ್ತೆ. ಮನೆ ಹಾಳು ಮಾಡೋ ಗುಣ ಅಂತ ಹೇಳಿ ಮುದ್ರೆ ಹಾಕ್ತಾರೆ ಇವರು ಅನ್ನೋರು, ಮುದ್ರೆ ಹಾಕ್ತಾರೆ. ರಾಜಕೀಯದ ಕಡೆ ತಿರುವು ತಗೋತಿರೋ ಪ್ರಕೃತಿ ರೆಸಾರ್ಟ್ ಕೇಸ್. ದುಡ್ಡಿರುವ ಹುಡುಗರನ್ನ ಟಾರ್ಗೆಟ್ ಮಾಡಿದ ಕೇಡಿ ಲೇಡಿಗಳು. ಸಿಟಿ ಲೈಫ್ಗೆ ಅಭ್ಯಾಸ ಪಟ್ಟಿರೋ ಹುಡುಗಿಯರು ದುಡ್ಡಿಗೋಸ್ಕರ ಯಾವುದೇ ಕೆಲಸ ಮಾಡಕ್ಕೂ ರೆಡಿ ಇದ್ದಾರೆ. ರಾತ್ರಿ ಎಲ್ಲ ಹುಡುಗರ ಜೊತೆ ರೆಸಾರ್ಟ್ ನಲ್ಲಿ ಕಾಲ ಕಳೆದ ಕಾರಣ ಹೆಣ್ಣು ಮಕ್ಕಳ ಕ್ಯಾರೆಕ್ಟರ್ ಮೇಲೆ ಅನುಮಾನ ಉಂಟಾಗಿದೆ. ಬೆಂಗಳೂರಿನಲ್ಲಿ ಹೈಟೆಕ್ ವ್ಯಭಿಚಾರಗಳು ಜಾಸ್ತಿ ಆಗಿವೆ, ಇದು ಕೂಡ ಅದೇ ಕೇಸ್ ಅಂತ ಜನ ಅನುಮಾನ ಪಡುತ್ತಿದ್ದಾರೆ. ಅಲ್ಲಿ ನೋಡು, ಪ್ರಕೃತಿ ರೆಸಾರ್ಟ್ ಕೇಸ್ ಕೊಡೋದು. ಏನು ಅಂದ? ಓಡ್ಬೇಡ, ಅಡ್ಕೋಬೇಡ, ಎದುರಿಸು ಪ್ರಪಂಚನ. ಸರ್, ನಾನು ಹೇಳ್ತಿರೋದ್ ನಿಜ ಸರ್. ಈ ಹುಡುಗಿರು ರಾತ್ರಿ ಹೊತ್ತು ಲೇಟಾಗಿ ಬರ್ತಿದ್ರು, ನನ್ ಕಣ್ಣಾರೆ ನೋಡಿದೀನಿ ಸರ್. ನಾನ್ ಮಾತ್ರ ಅಲ್ಲ, ನಮ್ ಕಾಲೋನಿಯಲ್ಲಿ ಸುಮಾರು ಜನ ನೋಡಿದ್ದಾರೆ ಸರ್. ಸರ್, ರಾತ್ರಿ ಹೊತ್ತು ಇವ್ರ ಮನೆಗೆ ಹುಡುಗರು ಕೂಡ ಬರ್ತಾ ಇರ್ತಾರೆ, ಇದೆಲ್ಲ ದಿನ ನಡೀತಾ ಇರೋ ಕತೆ ಸರ್. ದಟ್ಸ್ ಆಲ್ ಯುವರ್ ಆನರ್. ಚಾರಿ ಅವರೇ ಸರ್, ರಾತ್ರಿ ಬರೋ ಹುಡುಗರು ಆ ಹುಡುಗಿರಿಗೆ ಫ್ರೆಂಡ್ಸ್ ಆಗಿರ್ಬೋದಲ್ಲ? ಫ್ರೆಂಡ್ಸ್ ಆಗಿರ್ಬೋದು ಸರ್, ಇಲ್ಲದೆ ಕೂಡ ಇರ್ಬೋದು. ಅಂದ್ರೆ ಒಳಗಡೆ ಹುಡುಗರು ಏನ್ ಮಾಡ್ತಿದಾರ ಅಂತ ನೋಡೋದಕ್ಕೆ ನೀವು ಪೈಪ್ ಹಿಡ್ಕೊಂಡು ಮೇಲತ್ತಿ ಬಾಲ್ಕನಿಯಿಂದ ಇಣಕ್ ನೋಡ್ತಾ ಇದ್ರಾ? ಕಂಡೋರ್ ಮನೆಯಲ್ಲಿ ಕದ್ ನೋಡೋದು ತಪ್ಪಲ್ವಾ ಸರ್? ಅಂದ್ರೆ ಒಳಗಡೆ ಏನಾಯ್ತು ಅಂತ ನೀವು ನೋಡಿಲ್ಲ? ಇಲ್ಲ ಸರ್. ಅಂದ್ರೆ ಹುಡುಗಿರು ಹುಡುಗರ ಹತ್ರ ದುಡ್ಡು ಇಸ್ಕೊಳ್ಳೋದಾಗ್ಲಿ, ಅವ್ರ ಜೊತೆ ಬೆಡ್ಡಲ್ಲಿ ಮಲಗೋದಾಗ್ಲಿ? ಇಲ್ಲ. ಆದ್ರೆ ಸುಳ್ಳು ಮತ್ತೆ ಸತ್ಯದ ನಡುವೆ ಆದ್ರೆ ಅನ್ನೋ ಪದಕ್ಕೆ ಜಾಗನೇ ಇಲ್ಲ ಚಾರಿ ಅವರೇ.
ಈ ಮಧ್ಯೆ ಜನಗಳಲ್ಲಿ ಕ್ರಿಯೇಟಿವಿಟಿ ತುಂಬಾ ಜಾಸ್ತಿ ಆಗಿದೆ ಯುವರ್ ಆನರ್. ಊಹಿಸ್ಕೊಳ್ಳೋದಕ್ಕೆ ಯಾವ್ದೋ ರೀತಿ ಟ್ಯಾಕ್ಸ್ ಜಿ ಎಸ್ ಟಿ ಕಟ್ಟಬೇಕಾಗಿಲ್ಲ ಅಂತ ಹೇಳಿ ಅವರಿಷ್ಟಕ್ಕೆ ಊಹಿಸ್ಕೋತಾ ಇದ್ದಾರೆ. ಆದ್ರೆ ಅವ್ರು ಹೇಳಿದ್ರಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂತಂದ್ರೆ, ಹುಡುಗಿರು ರಾತ್ರಿ ತುಂಬಾ ಲೇಟ್ ಆಗಿ ಬರ್ತಾರೆ. ಇಟ್ಸ್ ಎ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ರೂಲ್ ನಂಬರ್ 3, ನಮ್ಮನೆ ಗೋಡೆ ಮೇಲಿರೋ ಗಡಿಯಾರದ ಚಿಕ್ಕ ಮುಳ್ಳು ಕೂಡ ಹುಡುಗಿರ ಕ್ಯಾರೆಕ್ಟರ್ ಡಿಸೈಡ್ ಮಾಡುತ್ತೆ. ರಾತ್ರಿ ಹುಡುಗಿ ಎಲ್ಲಾದ್ರೂ ಒಬ್ಬಂಟಿಯಾಗಿ ಹೋಗ್ತಿದ್ರೆ ಬೈಕು ಕಾರು ಆಟೋ ಎಲ್ಲ ಸ್ಲೋ ಡೌನ್ ಆಗುತ್ತೆ. ಸೈಡ್ ವ್ಯೂ ಮಿರರ್ ಕೆಳಗೆ ಬರುತ್ತೆ, ಜಿರಾಫೆ ತರ ತಲೆ ಆಚೆ ಬರುತ್ತೆ, ನೋಡೋ ನೋಟ ಬದಲಾಗುತ್ತೆ. ಆದ್ರೆ ಇಂಥ ವಿಚಿತ್ರ ಮನುಷ್ಯನ ಗುಣಗಳೆಲ್ಲ ರಾತ್ರಿ ಒಬ್ಳು ಹುಡುಗಿ ಒಬ್ಬಂಟಿಯಾಗಿ ಹೋಗ್ತಾ ಇರೋದನ್ನ ನೋಡಿದ್ರೆ ಮಾತ್ರ ಬರೋದು, ಹಗಲತ್ತು ಕಾಣಿಸೋದಿಲ್ಲ. ಯುವರ್ ಆನರ್, ರಾತ್ರಿ ಹೊತ್ತು ಹುಡುಗರು ಆಚೆ ಬಂದ್ರೆ ಜಾಲಿಗೆ, ಅದೇ ಹುಡುಗಿರ ಆಚೆ ಬಂದ್ರೆ ಅಪರಾಧ. ಯುವರ್ ಆನರ್, ಐ ವುಡ್ ಲೈಕ್ ಟು ಕ್ರಾಸ್ ಎಕ್ಸಾಮಿನ್ ಮೈ ಕ್ಲೈಂಟ್ ಪಲ್ಲವಿ. ಕ್ಯಾರಿ ಆನ್. ಪಲ್ಲವಿ ಅವರೇ, ಇವ್ರು ನಿಮಗೆ ಹೇಗೆ ಪರಿಚಯ ಆದ್ರು, ಎಲ್ಲಿ ಸಿಕ್ಕಿದ್ರು? ಅವತ್ತು ನಾವು ಹೋಗ್ತಿದ್ದ ವೆಹಿಕಲ್ ಸಡನ್ ಆಗಿ ಬ್ರೇಕ್ ಡೌನ್ ಆಯ್ತು. ಅಲ್ಲಿಂದ ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಇರೋ ಪೊಸಿಷನ್ ಅಲ್ಲಿ ಇವ್ರು ಬಂದ್ರು. ವಿಶ್ವ ನನ್ ಸ್ಕೂಲ್ ಮೇಟ್, ಅವನ ಜೊತೆನೆ ಕಾರಲ್ಲಿ ವಂಶಿ ಬಂಟಿ ಕೂಡ ಇದ್ರು. ಸೊ ಬಂದಿರೋ ಅಷ್ಟು ಜನರಲ್ಲಿ ಒಬ್ಬ ನಿಮಗೆ ಸ್ನೇಹಿತ? ಯೆಸ್. ಓಕೆ. ಇವ್ರು ಬಂದಾಗ್ಲೇ ನಾವು ಸೇಫ್ ಆಗಿ ಫೀಲ್ ಆದ್ವಿ, ಅದಕ್ಕೆ ಅವ್ರ ಜೊತೆ ಹೋದ್ವಿ. ನೀವು ದಾರಿ ಮಧ್ಯೆ ಸಿಕ್ಕಾಕೊಂಡಾಗ ಯಾರು ಇಲ್ದೆ ಇದ್ದಾಗ ನಿಮ್ಗೆ ಲಿಫ್ಟ್ ಕೊಟ್ಟು ಡಿನ್ನರಿಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಂಡ ಮೇಲೆ ನೀವು ಅವ್ರನ್ನ ಬಾಟ್ಲಿಂದ ಹೊಡೆಯೋ ಅವಶ್ಯಕತೆ ಏನ್ ಬಂತು? ಅವನನ್ನ ಗಟ್ಟಿಯಾಗಿ ಎಳೆದು ಹಿಡ್ಕೊಂಡ. ಅವನು ಬಿಡ್ಲೇ ಇಲ್ಲ. ಯಾರಾದ್ರೂ ಎಲ್ ಬೇಕು ಅಲ್ಲಿ ಮುಟ್ಟಿದ್ರೆ ತುಂಬಾ ಅಸಹ್ಯ ಅನ್ಸುತ್ತೆ. ಬೇಡ ಬೇಡ ಅಂತ ಎಷ್ಟು ಬೇಡ್ಕೊಂಡ್ರು ಬಿಡ್ಲಿಲ್ಲ. ಟೈಮಲ್ಲಿ ನನಗೇನಾಯ್ತು ನನಗೆ ಗೊತ್ತಿಲ್ಲ, ಏನ್ ಮಾಡ್ಬೇಕು ಅರ್ಥ ಆಗ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಅಷ್ಟು ಜೋರಾಗಿ ಏಟಾಗುತ್ತೆ ಅನ್ಕೊಳ್ಳಿಲ್ಲ, ನಾನು ಬೇಕು ಅಂತ ಹೊಡಿಲಿಲ್ಲ. ಆ ಥರ ಯಾರಾದ್ರೂ ಬಲವಂತ ಮಾಡಿದ್ರೆ ಇನ್ನೇನು ಮಾಡೋದು ಸರ್? ಓಕೆ, ನಡೆದಿದ್ದಿದೆ. ಇವರು ಅನ್ನೋದು ಡ್ರಾಮಾ, ಡ್ರಾಮಾ, ಹೈ ವೋಲ್ಟೇಜ್ ಡ್ರಾಮಾ. ಯುವರ್ ಆನರ್, ಈ ಹುಡುಗಿ ನಟಿಸ್ತಾ ಇಲ್ಲ, ನಟನೆಯಲ್ಲಿ ಮುಳುಗು ಹೋಗ್ಬಿಟ್ಟಿದ್ದಾಳೆ. ಅವತ್ತು ರಾತ್ರಿ ನಡೆದ ಘಟನೆನ ತನಗೆ ಬೇಕಾದಾಗ ಬದಲಾಯಿಸ್ಕೊಂಡು ತುಂಬಾ ಚೆನ್ನಾಗಿ ಹೇಳ್ತಿದ್ದಾಳೆ, ಬ್ರಿಲಿಯಂಟ್. ಆದ್ರೆ ನೀನು ಬಚ್ಚಿಟ್ಟಿರೋ ಸತ್ಯನ ನಿನ್ನ ಬಾಯಲ್ಲೇ ಹೇಳಿಸ್ತೀನಿ. ಬೆಂಗಳೂರಲ್ಲಿ ನಿನಗೆ ಸ್ವಂತ ಮನೆ ಇದೆಯಾ? ಇದೆ. ಎಲ್ಲಿದೆ? ಆಜಾದ್ ನಗರ. ಅಪ್ಪ ಅಮ್ಮನ ಬಿಟ್ಟು ಈ ಹುಡುಗಿರ ಜೊತೆ ಸಪರೇಟ್ ಆಗಿ ಬೇರೆ ರೂಮಲ್ಲಿ ಇರೋದಕ್ಕೆ ಕಾರಣ ಏನು? ಸರ್, ನಾನೊಬ್ಬ ವರ್ಕಿಂಗ್ ವುಮನ್, ಸಾಫ್ಟ್ವೇರ್ ಜಾಬ್, ಶಿಫ್ಟ್ ಸಿಸ್ಟಮ್ ಇರುತ್ತೆ. ಲೇಟ್ ನೈಟ್ ಅಷ್ಟು ದೂರ ಟ್ರಾವೆಲ್ ಮಾಡೋದು ತುಂಬ ಕಷ್ಟ. ಅದೂ ಅಲ್ಲದೆ ಮನೆಗೆ ಹೋಗೋವರೆಗೂ ಅಪ್ಪ ಅಮ್ಮ ನಿದ್ದೆ ಮಾಡಲ್ಲ, ಟೆನ್ಷನಲ್ಲಿರ್ತಾರೆ. ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ? ತೊಂದರೆ ಕೊಡಬಾರ್ದು ಅಂತನಾ, ಅಥವಾ ಪೇರೆಂಟ್ಸ್ ಜೊತೆ ಇದ್ರೆ ಈ ತರ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತನಾ? ಯುವರ್ ಆನರ್, ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ವರ್ಕಿಂಗ್ ವುಮನ್ ಇದ್ದಾರೆ. ಇವರೆಲ್ಲ ಬಸ್ ಅಲ್ಲಿ, ಕ್ಯಾಬ್ ಅಲ್ಲಿ, ಮೆಟ್ರೋದಲ್ಲಿ, ಈ ಮೂಲೆಯಿಂದ ಆ ಮೂಲೆಗೆ ಬೆಳಗಿನ ಎದ್ದು ಕೆಲಸಕ್ಕೆ ಹೋಗಿ ಸಂಜೆ ಹ್ಯಾಪಿಯಾಗಿ ಮನೆಗೆ ಬರ್ತಾರೆ. ಇವ್ರು ಯಾರಿಗೂ ಇಲ್ಲದೆ ಇರುವಂತ ಪ್ರಾಬ್ಲಮ್ ನಿಮಗೆ ಮಾತ್ರ ಯಾಕಿದೆ? ಓಕೆ, ಡೈರೆಕ್ಟಾಗಿ ಕೇಳ್ತೀನಿ, ನಿನ್ನ ರೇಟ್ ಏನು, ಎಷ್ಟು? ಅಬ್ಜೆಕ್ಷನ್ ಯುವರ್ ಆನರ್. ಮಿಸ್ಟರ್ ನಂದಗೋಪಾಲ್, ಮಾತಿನ ಮೇಲೆ ನಿಗಾ ಇರಲಿ. ಅಂಡ್ ಮಿಸ್ಟರ್ ಸತ್ಯದೇವ್, ನೀವು ಆರ್ಗ್ಯೂ ಮಾಡಿ, ಡೋಂಟ್ ಮೇಕ್ ನಾಯ್ಸ್. This is court. If you repeat it again, I will consider as contempt of the court. Sorry, sir. Continue. Your Honor, ಈ ಹುಡುಗಿ ಹೇಳ್ತಿರೋದು ನಂಬಕ್ಕಾಗ್ತಿಲ್ಲ. ಯಾವುದೇ ಹುಡುಗಿ ಆದ್ರೂ ಹುಡುಗ ಪರಿಚಯ ಆದ ತಕ್ಷಣ ಮೊದಲನೇ ಸಲನೇ ರೆಸಾರ್ಟ್ಗೆ ಹೋಗೋಕೆ ಸಾಧ್ಯನಾ? ಗೊತ್ತಿರೋರು ಸೇಫ್ ಅಂತ ಫೀಲ್ ಆಗಿದ್ದಕ್ಕೆ ಹೋಗಿದ್ದು ಸರ್, ಹೋಗ್ಬಾರ್ದಾಗಿತ್ತು ಸರ್, ಮಿಸ್ಟೇಕ್ ಮಾಡಿದ್ವಿ. ನಿಮ್ದು ಮಿಸ್ಟೇಕ್ ಅಲ್ಲ ಮೇಡಮ್, ಆ ಕ್ಯಾಲ್ಕ್ಯುಲೇಟೆಡ್ ಮೂವ್. ತುಂಬಾ ಹುಷಾರಾಗಿ ಮೊದಲೇ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ಆ ಹುಡುಗರು ಸೇಫ್ ಅಂತ ನೀವೇ ತಾನೇ ಹೇಳಿದ್ದು. ಅಂದ್ರೆ ಅರ್ಥ ಏನು? ಒಳ್ಳೆ ಹುಡುಗರು ಸೇಫ್ ಹುಡುಗರು ಅಂತ ತಾನೆ? ಹೌದು ಸರ್. ಆದ್ರೆ ಸಿ, ದಿಸ್ ಈಸ್ ಯುವರ್ ಮೋಡ್ ಆಫ್ ಆಪರೇಷನ್. ಕಾರ್ ಬ್ರೇಕ್ ಡೌನ್ ಆಯ್ತು ಅಂತ ಹೋಗೋಬರೋ ರಿಚ್ ಕಾರ್ಗಳನ್ನ ಟಾರ್ಗೆಟ್ ಮಾಡಿ ಲಿಫ್ಟ್ ಕೇಳೋದು, ಕಾರ್ ಹತ್ತಿದ ಮೇಲೆ ಹಸಿವಾಗ್ತಿದೆ ಅಂತ ಡ್ರಾಮಾ ಮಾಡಿ ಅವ್ರನ್ನ ರೆಸಾರ್ಟ್ ಕರ್ಕೊಂಡು ಹೋಗೋದು, ಅಲ್ಲಿಗೆ ಹೋದ್ಮೇಲೆ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೊಳ್ಳೋದು. ಈ ಸಲ ಆ ಪ್ಲಾನ್ ವರ್ಕೌಟ್ ಆಗಿಲ್ಲ, ಆ ಕೋಪದಲ್ಲಿ ನೀವು ವಂಶಿನ ಬಾಟ್ಲಲ್ಲಿ ಹೊಡೆದ್ರಿ. ಇಷ್ಟು ನಿಜಾನ ಇಟ್ಕೊಂಡು ಇನ್ನೂ ನೀವು ಯಾಕೆ ಡ್ರಾಮಾ ಆಡ್ತಾ ಇದೀರಿ? ಸರ್ ಸರ್, ಅವ್ರ ದುಡ್ಡಿರೋರ ಬ್ಯಾಕ್ ಗ್ರೌಂಡ್ ಇರೋರ ಅಲ್ಲಿವರೆಗೂ ನನಗೇನು ಗೊತ್ತಿಲ್ಲ. ಓಕೆ ಸರಿ, ಓಕೆ ಯುವರ್ ಆನರ್, ನಿಮ್ಗೆ ಏನು ಗೊತ್ತಿಲ್ಲ,
ಯಾವ ದುರುದ್ದೇಶನೂ ಇಲ್ಲದೆ ನೀವು ಡಿನ್ನರ್ಗೆ ಅಂತ ರೆಸಾರ್ಟ್ಗೆ ಹೋದ್ರಿ ಅಂತ ಇಟ್ಕೊಳ್ಳೋಣ. ಆದರೆ ಎಣ್ಣೆ ಯಾಕೆ ಹೊಡೆದ್ರಿ? ವೈ ಡಿಡ್ ಯು ಹ್ಯಾವ್ ಎ ಡ್ರಿಂಕ್? ಆನ್ಸರ್ ಮೀ. ಯುವರ್ ಆನರ್, ಫೋಟೋಗ್ರಾಫಿಕ್ ಎವಿಡೆನ್ಸ್ ನಿಮ್ಮ ಹತ್ರನೇ ಇದೆ ಸರ್. ಅಲ್ಲಿ ಟೇಬಲ್ ತುಂಬಾ ಚಿಕ್ಕದಾಗಿದೆ, ವಂಶಿ ದೂರ ಕೂತಿದ್ದ, ಅವನು ಕೇಳಿದ್ದಕ್ಕೆ ನಾನು ಗ್ಲಾಸಲ್ಲಿ ಡ್ರಿಂಕ್ ಹಾಕೊಟ್ಟೆ ಸರ್. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಇವಳೇ ಡ್ರಿಂಕ್ ಫಿಕ್ಸ್ ಮಾಡಿ ವಂಶಿಗೆ ಕುಡಿಸಿದ್ಲು. ಶಿ ಇಸ್ ವೆರಿ ಇಂಟೆಲಿಜೆಂಟ್. ರೂಮ್ ಒಳಗೆ ಹೋದ ತಕ್ಷಣ ಪ್ಲಾನ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ಲು. ಸರ್ ಅದು ದೂರ ಆಯ್ತು ಸರ್. ಯುವರ್ ಆನರ್, ಈ ಹುಡುಗಿ ಯಾರ ಜೊತೆ ಹೋದ್ಲು, ದೇ ಆರ್ ಟೋಟಲ್ ಸ್ಟ್ರೇಂಜರ್ಸ್ ಟು ಹರ್. ಸೊ ಇವರು ಕೊಡ್ತಿರೋ ಸ್ಟೇಟ್ಮೆಂಟ್ಸ್ನ ನಾವು ಆಧಾರವಾಗಿ ಇಟ್ಕೊಳ್ಳದೆ ಐ ರಿಕ್ವೆಸ್ಟ್ ಯು ಟು ಲುಕ್ ಅಟ್ ದ ವಿಡಿಯೋ ಎವಿಡೆನ್ಸ್. ಫುಟೇಜ್ ಫ್ರಮ್ ಕ್ಯಾಮ್ರಾ ಒನ್. ಮೊದಲು ಜರೀನಾ ಹೊರಗೆ ಬಂದರು, ಅವ್ರ ಹಿಂದೆ ದಿವ್ಯಾ ಮತ್ತೆ ಪಲ್ಲವಿ ಹೊರಗೆ ಬಂದರು. ದುಡ್ಡಿನ ಬಗ್ಗೆ ಮೂವರು ಡಿಸ್ಕಸ್ ಮಾಡಿದ್ರು. ಡಿಸೈಡ್ ಆದ್ಮೇಲೆ ಮತ್ತೆ ರೂಮ್ ಒಳಗೆ ಹೋದ್ರು. ಫುಟೇಜ್ ಫ್ರಮ್ ಕ್ಯಾಮ್ರಾ ಟು. ಯುವರ್ ಆನರ್, ಬಂಟಿ ಜೊತೆ ದಿವ್ಯಾ ಹೊರಗೆ ಬಂದ್ಲು. ಇವರಿಬ್ಬರೂ ಸೇರಿ ರೂಮ್ ನಂಬರ್ 503 ಹೋದ್ರು. ಬಂಟಿ ಡೋರ್ ಓಪನ್ ಮಾಡ್ದ, ರೂಮ್ ಒಳಗಡೆ ಹೋಗಿ ಲೈಟ್ ಆನ್ ಮಾಡ್ದ, ದಿವ್ಯಾ ಡೋರ್ ಕ್ಲೋಸ್ ಮಾಡಿದ್ಲು, ಆಮೇಲೆ ಲೈಟ್ ಆಫ್ ಆಯ್ತು. ಕ್ಯಾಮ್ರಾ ಫುಟೇಜ್ 3. ಯುವರ್ ಆನರ್, ಜರೀನಾ ವಿಶ್ವ ಜೊತೆ ಹೊರಗೆ ಬಂದ್ಲು, ಬೇರೆ ರೂಮಿಗೆ ಹೋದ್ಲು. ಸ್ವಲ್ಪ ಹೊತ್ತಿನ ನಂತರ ವಂಶಿ ರೂಮಿಂದ ಕಿರುಚಾಟ ಕೇಳಿಸ್ತು. ಎಲ್ಲರೂ ಗಾಬರಿಯಿಂದ ವಂಶಿ ರೂಮ್ ಹತ್ರ ಹೋದ್ರು. ಒಳಗಡೆ ಪಲ್ಲವಿ ಜಾಸ್ತಿ ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ಲು, ವಂಶಿ ಒಪ್ಕೊಳ್ಳಿಲ್ಲ. ಅದಕ್ಕೆ ಬಾಟಲಿಂದ ವಂಶಿ ಮೇಲೆ ಪಲ್ಲವಿ ಅಟ್ಯಾಕ್ ಮಾಡಿದ್ರು. ಅಂಡ್ ಯುವರ್ ಆನರ್, ಜಸ್ಟ್ ಲುಕ್ ಅಟ್ ದಿಸ್. ತಾವು ಮಾಡಿದ ತಪ್ಪು ಅರ್ಥ ಆದ ತಕ್ಷಣನೇ ಈ ಮೂವರು ಹುಡುಗಿರು ಒಟ್ಟಿಗೆ ಓಡ್ ಹೋದ್ರು, ಅಲ್ಲಿಂದ ಓಡ್ ಹೋಗ್ಬಿಟ್ರು. ಇವ್ರದ್ದೇನು ತಪ್ಪಿಲ್ಲ ಅಂದ್ರೆ ಇವ್ರು ಯಾಕೆ ಓಡ್ ಹೋಗ್ಬೇಕು? ಯುವರ್ ಆನರ್, ಸ್ಟ್ರೈಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಿತ್ತಲ್ಲ. ಆದ್ರೆ ಇಂಥ ಹುಡುಗಿರು ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತಾರೆ ಯುವರ್ ಆನರ್? ಸೊ ಯುವರ್ ಆನರ್, ಐ ವುಡ್ ಲೈಕ್ ಯು ಟು ನೋಟಿಸ್ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಡಿಸ್ಕಸ್ ಓವರ್ ಹಿಯರ್. ಒಂದು, ಪ್ರತ್ಯಕ್ಷ ಸಾಕ್ಷಿ ವೇಟರ್ ಶ್ರೀನಿವಾಸ್ ಆ ಹುಡುಗಿರ ಬಗ್ಗೆ ಹೇಳಿದ್ದು. ಎರಡನೆಯದು, ಈ ಹುಡುಗಿಯರು ವಾಸ ಮಾಡ್ತಿರೋ ಏರಿಯಾದಲ್ಲೂ ಕೂಡ ಇವರು ಇದೇ ಕೆಲಸ ಮಾಡ್ತಿದ್ದಾರೆ ಅನ್ನೋಂತ ಡೌಟ್ ಇದೆ. This is bloody bullshit. Pallavi language. That's all, Your Honor. ನೀವು ನಿಮ್ಮ ಕಡೆಯವರು ಹೇಳ್ತಿರೋದೆಲ್ಲ ಸುಳ್ಳು ಸರ್. ಸರ್, ನಾವಲ್ಲಿ ದುಡ್ಡುಗೋಸ್ಕರ ಹೋಗ್ಲಿಲ್ಲ ಸರ್. ಡಿನ್ನರ್ ಆದ್ಮೇಲೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದಕ್ಕೆ ನಿಜ ಅಂತ ನಂಬಿ ಹೋಗಿದ್ದು, ನಿಜ ಅಂತ ನಂಬಿ ಹೋದ್ವಿ ಸರ್. ಸರ್, ರೂಮ್ ತುಂಬಾ ಸಿಗರೆಟ್ ಹೋಗಿ, ದಿವ್ಯಾ ಬೇರೆ ರೂಮ್ಗೆ ಹೋಗಿ ವಾಪಸ್ ಬರ್ಲಿಲ್ಲ. ಅದಕ್ಕೆ ಸರಿನಾ ದಿವ್ಯಾಗೋಸ್ಕರ ಹೊರಗೆ ಹೋದ್ಲು. ನಾನ್ ಕೂಡ ಹೊರಗೆ ಹೋಗೋಣ ಅನ್ನೋದ್ರೊಳಗೆ ಅವ್ನ ನನ್ನ ಕೈ ಹಿಡಿದು ಹತ್ರ ಹೇಳ್ಕೊಂಡ ಸರ್. ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಆದ್ರೂ ಬಿಡ್ಲಿಲ್ಲ. ನನ್ನ ಬಿಡ್ದೇನೆ ಗಟ್ಟಿಯಾಗಿ ಹಿಡ್ಕೊಂಡು ಬಲವಂತ ಮಾಡೋಕ್ ಹೋದ ಸರ್. ಅಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಗೊತ್ತಾಗದೆ ಬಾಟ್ಲಲ್ಲಿ ಹೊಡೆದೆ. ಇನ್ನೊಂದ್ಸಲ ಆ ರೀತಿ ಮಾಡಿದ್ರೆ ಬಾಟ್ಲಿಂದ ಅಲ್ಲ, ರೋಡ್ ತಗೊಂಡು ತಲೆ ಹೊಡೆದು ಹಾಕ್ತೀನಿ. ಪಲ್ಲವಿ, ರಿಮೆಂಬರ್, ದಿಸ್ ಇಸ್ ಅ ಕೋರ್ಟ್. ಇಲ್ಲಾಂದ್ರೆ ಇನ್ನೇನ್ ಮಾಡ್ಬೇಕು ಹೇಳಿ ಸರ್. ಐ ವಿಲ್ ಹ್ಯಾವ್ ಯು ರಿಮೂವ್ಡ್. ದ ಕೋರ್ಟ್ ಇಸ್ ಅರ್ಜೆಂಟ್. ಸರ್, 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 ನಾನು ದುಡ್ಡು ಕೇಳಿಲ್ಲ ಸರ್. ಸರ್, ನಾನು ದುಡ್ಡು ತಗೊಂಡಿಲ್ಲ ಸರ್. ಪಲ್ಲವಿ, ಸರ್, 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 ನಮ್ಮಂಥವ್ರಲ್ಲ ಸರ್, ನಂಬಿ ಸರ್, ಪ್ಲೀಸ್ ಸರ್, ನಂಬಿ ಸರ್. ಅವ್ರು ಸುಳ್ಳು ಹೇಳ್ತಿದ್ದಾರೆ ಸರ್, ನಂಬಿ ಸರ್. ಅಮ್ಮ ಸರಿನ, ಸಂಜೆ ಪಲ್ಲವಿನ ಮನೆ ಕಳಿಸ್ಬಿಡಮ್ಮ, ಇನ್ಮೇಲೆ ಮನೇಲೇ ಇರಲಿ. ಹಸನಾಗಿ ಇದ್ದ ಜೀವನ ಕೆಟ್ಟ ದೃಷ್ಟಿ ಬಿದ್ದಿದೆ, ಕನಸು ಕಂಡ ಕಣ್ಣಲಿ ಕಣ್ಣ ನೀರು ಜಾರಿದೆ, ಮನಸ್ಸು ಒಡೆದ ಕನ್ನಡಿ ನಗು ದೂರವಾಗಿದೆ, ಅಂದವಾದ ಬದುಕಲಿ ಸುಳಿಗಳೇ ತುಂಬೋಗಿದೆ. ಯಾರದು ಈ ಶಾಪ, ಆರಗದ ಸಂತಾಪ, ಮುಳುಗಿದೆ ಬೆಳಕು ಕತ್ತಲಲ್ಲಿ ಬದುಕು, ಎದೆ ಹಿಂಡುವ ಈ ಶೋಕ, ಬದಲಾಗದ ಈ ಲೋಕ, ಯುಗಗಳು ಕಳೆದರೂ ನಿನಗೆಲ್ಲುಂಟು ನ್ಯಾಯ. ವನಿತೆ, ವನಿತೆ, ನಿನಗೇನೇ ಸಿಗ
ಕಳೆದಾಯಿತು ಮಮತೆ ವನಿತೆ ವನಿತೆ ಅನ್ಯಾಯದ ಅಂಗಳದಲ್ಲಿ ಎಲ್ಲಿದೆ ದಾಕ್ಷಿಣ್ಯ ನಡೆದಿದೆ ದೌರ್ಜನ್ಯ ನುಂಗಲು ಆಗದು ಕಹಿಯಾದ ಸತ್ಯ ನಿಂದನೆ ಹೊರೆ ಹಾಕಿ ಕೈಗಳು ಕಟ್ಟಾಕಿ ತಡೆಯೋಕೆಲ್ಲ ಹೇಗಾದರೂ ಸಾಧ್ಯ I would like to call Inspector Sarala Devi. Proceed. Superwoman. Sir? Superwoman. Mr. Satyadev. Superwoman Sarala Devi. Avare. ಹುಡುಗರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪಲ್ಲವಿನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಸರ್ ಅವಳು ಪರಾರಿ ಆಗಿದ್ಲು ಸರ್ ಎಷ್ಟು ಹುಡುಕಿದ್ರು ಸಿಕ್ಕಿಲ್ಲ ಎಲ್ಲೋ ಸೀಕ್ರೆಟ್ ಆಗಿ ಅಡಗಿದ್ಲು ಸರ್ ಎಲ್ಲೋ ಸೀಕ್ರೆಟ್ ಆಗಿ ಅಡ್ಕೊಂಡಿದ್ರೆ ಮನೇಲಿ ಅಷ್ಟು ಈಸಿಯಾಗಿ ಹೇಗೆ ಸಿಕ್ಕದ್ಲಮ್ಮ ಇನ್ಫಾರ್ಮೇಶನ್ ಸಿಕ್ತು ಸರ್ ಇನ್ಫಾರ್ಮೇಶನ್ ಸಿಕ್ತು ಯಾರು ಕೊಟ್ರಮ್ಮ ನಿಮಗೆ ಮಫ್ತಿಯಲ್ಲಿ ನಮ್ಮ ಕಾನ್ಸ್ಟೇಬಲ್ಸ್ ಅವ್ರ ಮನೆ ಸುತ್ತಲು ಇದ್ರು ಸರ್ ಮಫ್ತಿಲಿ ಕಾನ್ಸ್ಟೇಬಲ್ಸ್ ಮನೆ ಸುತ್ತ ಎಸ್ ಸರ್ ಎಸ್ ಸರ್ ಸುಳ್ಳು ಯಾಕೆ ಹೇಳ್ತೀರಮ್ಮ ನೀವು ಸರ್ ಇಲ್ಲ ಸರ್ ನಮ್ಮವ್ರು ಅಲ್ಲೇ ಇದ್ರು ಇವ್ರು ಸುಳ್ಳು ಹೇಳ್ತಾ ಇದಾರೆ ಸರ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸರ್ ನಾನು ಯಾಕೆ ಸರ್ ಸುಳ್ಳು ಹೇಳಬೇಕು ನೀವು ಸುಳ್ಳು ಹೇಳ್ತಿದ್ದೀರಾ ಅಮ್ಮ ಸರ್ ಇಲ್ಲ ಸರ್ ನಮ್ಮವ್ರು ಅಲ್ಲೇ ಇದ್ರು ಸರ್ ಸುಳ್ಳು ಹೇಳ್ತಾ ಇದ್ದೀರಾ ಸುಳ್ಳು ಇಲ್ಲ ಸರ್ ಸುಳ್ಳು 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 ಡಿಫೆನ್ಸ್ ಲಾಯರ್ ಅವರು ಈ ತರ ಮಾತಾಡಿ ಇನ್ಸ್ಪೆಕ್ಟರ್ ನ ಭಯಪಡಿಸೋದಕ್ಕಿಂತ ಅವ್ರು ಹೇಳೋದು ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಹೇಳಿ ಕೋರ್ಟ್ ನಲ್ಲಿ ಮಾಡೋಣ ನಂದಾ ಅವರೇ ಖಂಡಿತವಾಗ್ಲೂ ಮಾಡೋಣ ಪಾಯಿಂಟ್ ಇಟ್ಕೊಂಡು ಸ್ಟ್ರೈಟ್ ಆಗಿ ಬಂದ್ಬಿಡ್ತೀನಿ ನಂದಾ ಅವರೇ ನಿಮ್ ಪರ್ಫಾರ್ಮೆನ್ಸ್ ಸಾಕು ಕೂತ್ಕೊಳ್ಳಿ ಈ ರಿಪೋರ್ಟ್ ಬರ್ದಿದ್ದು ನೀವೇನಮ್ಮ ಹಾ ಸರ್ ನಾನೇ ಬರ್ದಿದ್ದು ಅವತ್ ನೀವು ಡ್ಯೂಟಿಲಿ ಇರ್ಲಿಲ್ಲ ಅಲ್ವಾ ರಾಮನಗರದಲ್ಲಿ ರಿಲೇಟಿವ್ ಮದ್ವೆಗೆ ಹೋಗಿದ್ರಿ ಅಲ್ವಾ ಇದು ನೀವೇ ಅಲ್ವಾ ಅಮ್ಮ ಎಸ್ ಸರ್ ಈ ಚಮಕ್ ಚಮಕ್ ಡೈಮಂಡ್ ನೆಕ್ಲೆಸ್ ಅಲ್ಲ ಸಖತ್ತಾಗಿದೆ ಸೊ ಆ ದಿನ ನೀವು ಡ್ಯೂಟಿಲಿ ಇಲ್ದೇ ಇರೋದು ನಿಜ ಅಂತ ಆದ್ಮೇಲೆ ರಿಪೋರ್ಟ್ ಹೇಗ್ ಬರ್ದ್ರಿ ಅಮ್ಮ ಸರ್ ನಾನು ಅಷ್ಟೊತ್ತಿಗೆ ಫಂಕ್ಷನ್ ಎಲ್ಲ ಬಂದ್ಬಿಟ್ಟಿದ್ದೆ ಸರ್ ಓಹೋ ಅಂದ್ರೆ ರಾಮನಗರದಲ್ಲಿರೋ ಫಂಕ್ಷನ್ ಹಾಲಿಂದ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ಗೆ ಬರೀ 15 ನಿಮಿಷದಲ್ಲಿ ಬಂದ್ರ ನೀವು ಅಂದ್ರೆ 40 ಕಿಲೋಮೀಟರ್ ಡಿಸ್ಟೆನ್ಸ್ ದಾರಿ ಇಲ್ಲ ಅಷ್ಟೊಂದು ಫ್ಲೈಓವರ್ಸ್ ಯಾರಿಗಾದ್ರೂ 1.5 ಗಂಟೆ ಜರ್ನಿ ಆದ್ರೆ ಸೂಪರ್ ವುಮೆನ್ ಸರಳಾ ದೇವಿ ಅವರಿಗೆ ಬರೀ 15 ನಿಮಿಷ ಇದ್ರ ಸೀಕ್ರೆಟ್ ಏನು ಅಂತ ಹೇಳು ತಾಯಿ ಅದೇನ್ ಮ್ಯಾಜಿಕ್ ಸೀಕ್ರೆಟು ಹೇಳು ನಾನು ಹೇಳ ನಿನ್ ಸೀಕ್ರೆಟ್ ಏನು ನಿನಗೆ ರೋಬೋಟು ಪಕ್ಷಿರಾಜನ್ ತರ 2 ರೆಕ್ಕೆ ಆದ್ರೂ ಇರಬೇಕು ಇಲ್ಲ ನಮ್ ಬಜರಂಗ್ ಬಲಿ ತರ ಆಕಾಶದಲ್ಲಿ ಹಾರೋ ಶಕ್ತಿ ಆದ್ರೂ ಇರಬೇಕು ಇಲ್ಲಾಂದ್ರೆ ಇಂಪಾಸಿಬಲ್ ಸರ್ ಅಷ್ಟು ದೊಡ್ಡ ಘಟನೆ ನಡೆದಿದೆಯಲ್ಲ ಏನಾದ್ರೆ ಆಗ್ಲಿ ಅಂತ ಜೆಟ್ ಸ್ಪೀಡ್ ಅಲ್ಲಿ ಬಂದ್ಬಿಟ್ಟೆ ಸರ್ ವಾಹ್ ಜೆಟ್ ಸ್ಪೀಡ್ ಅಂದ್ರೆ ಗಂಟೆಗೆ 300 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ರಾಮನಗರದಲ್ಲಿ ಕಾರ್ ಸ್ಟಾರ್ಟ್ ಮಾಡಿ ದಾರಿಲಿ ಬಂದವ್ರನ್ನೆಲ್ಲ ಗುದ್ಕೊಂಡು ಮಾಗಡಿ ರೋಡ್ ಸ್ಟೇಷನ್ ಬಂದ್ರಮ್ಮ ನೀವು ಓ ಅದ್ಭುತ ತಾಯಿ ನೀವು ಇವಾಗ ಅರ್ಥ ಆಯ್ತಮ್ಮ ಮಾತ್ ಮಾತಿಗೆ ನಿಮ್ಮನ್ನ ಸೂಪರ್ ವುಮನ್ ಅಂತ ಯಾಕೆ ಕರೆದೆ ಅಂತ ನೀನ್ ಇರ್ಬೇಕಾಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ರೇಸಿಂಗ್ ಸರ್ಕ್ಯೂಟ್ ಅಲ್ಲಿ F1 ರೇಸಿಂಗ್ ಸರ್ಕ್ಯೂಟ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಚಿಕ್ಕ ಚಿಕ್ಕ ಡೈಮಂಡ್ ಸಿಗುತ್ತಮ್ಮ ಅಲ್ಲಿ ಹೋದ್ರೆ ದೊಡ್ಡ ಡೈಮಂಡ್ ಸಿಗುತ್ತೆ ಹಾಗೆ ಗುರಾಯಿಸಿದ್ರೆ ಲಾಭ ಇಲ್ಲಮ್ಮ ಸರಿ ನೀನ್ ಹೇಳಿ ಜೆಟ್ ಸ್ಪೀಡ್ ಥಿಯರಿ ಓಕೆನಮ್ಮ ಮತ್ ರಿಪೋರ್ಟ್ ಏನಮ್ಮ 2 ಲೈನ್ ಬರ್ದಿದ್ಯಾ ಬರೀ 2 ಲೈನ್ ಅಲ್ಲಿ ಉತ್ತರ ಗೊತ್ತಿಲ್ಲದೆ ಮಕ್ಕಳು ಬರೆಯೋದ್ ನಿಲ್ಲಿಸ್ತಾರಲ್ಲ ಹಾಗೆ 2 ಲೈನ್ ಅಲ್ಲಿ ನಿಲ್ಸ್ಬಿಟ್ರಾ 2 ಲೈನ್ಸ್ ಯುವರ್ ಆನರ್ 2 ಲೈನ್ಸ್ ಪ್ರಕೃತಿ ರೆಸಾರ್ಟ್ ಅಲ್ಲಿ ವೇಮುಲಾ ಪಲ್ಲವಿ ವಂಶಿ ತಲೆಗೆ ರಕ್ತ ಬರೋ ಹಾಗೆ ಬಾಟ್ಲಿಂದ ಹೊಡೆದು ಸಾಯಿಸೋಕೆ ಪ್ರಯತ್ನ ಪಟ್ಲು ಸರ್ ಮ್ಯಾಟ್ರಿ 2 ಲೈನ್ ಅಲ್ಲಿ ಕ್ಲಿಯರ್ ಆದಾಗ ಅದಕ್ಕೂ ಮೇಲೆ ಏನ್ ಬರಿಬೇಕು ಸರ್ ಓಹೋ ಅಷ್ಟು ಈಸಿಯಾಗಿ ಹೇಗಮ್ಮ ಕ್ಲಿಯರ್ ಆಗಿ ಹೋಗುತ್ತೆ ಪಲ್ಲವಿ ಸರ್ ನೇಮ್ ಬರ್ದಿದ್ದೀರಾ ವಂಶಿ ಸರ್ ನೇಮ್ ಯಾಕೆ ಬರ್ದಿಲ್ಲ ಅಂದ್ರೆ ನಿಮ್ಗೂ ವಂಶಿಗೆ ಏನಾದ್ರೂ ಸಂಬಂಧ ಇದೆಯಾ ಮಧ್ಯದಲ್ಲಿ ಫ್ರೆಂಡ್ಶಿಪ್ ಇದೆಯಾ ಹೆಸರು ಬರಿಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ ಸರ್ ಕೇಸ್ಗೆ ಏನ್ ಬೇಕೋ ಅದನ್ನೇ ಬರ್ದಿದ್ದೆ ಅದಕ್ಕಿಂತ ಜಾಸ್ತಿ ಡೈರಿಲಿ ಏನ್ ಬರಿಬೇಕು ಅಂದ್ರೆ ಕೇಸಿಗೆ ಕನ್ವೀನಿಯಂಟ್ ಆಗ್ಲಿ ಅಂತ ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದನ್ನೇ ಬರೀತೀರಾ ಅಲ್ವಾ ಸರ್ ಹಂಗೆ ಬರೆಯಕ್ಕಾಗುತ್ತೆ ಸರ್ ಹಾಗೆ ಬರ್ದಿದ್ದಕ್ಕೆ ಕೇಳ್ತಾ ಇರೋದಲ್ವಾ
ಕೆಲವು ತಿಂಗಳ ಹಿಂದೆ ಸೆಲ್ ಫೋನ್ ಥೆಫ್ಟ್ ಕೇಸಲ್ಲಿ ನೀವು ಬರೆದಿರೋ ರಿಪೋರ್ಟ್ ಇದು. ಕಿರಣ್ ಕುಮಾರ್ ಶೆಟ್ಟಿ ಆಟೋದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮೊಬೈಲ್ ತನ್ನ ಜೇಬಲ್ಲೇ ಇತ್ತು. ಆಟೋ ಇಳಿದು ಜೇಬ್ ಚೆಕ್ ಮಾಡಿದ್ರೆ ಮೊಬೈಲ್ ಕಾಣಿಸ್ಲಿಲ್ಲ. ಜಿಂಕ್ ಫೋರ್ಸಿ ಅಂತ ಬರೆದು ಅದನ್ನ ಹೊಡೆದಾಕಿ 4G ಅಂತ ಕೂಡ ಬರ್ದಿದ್ರೆ. ಇಷ್ಟು ಡೆಡಿಕೇಶನ್ ಯಾಕೆ ಈ ಕೇಸ್ ಮೇಲೆ? ಇದಾದ್ಮೇಲೆ ಇನ್ನು 10 ಲೈನ್ ಕೂಡ ಬರ್ದಿದ್ರೆ ಮೇಡಮ್, ನೀವು ಒಂದು ಚೈನಾ ಫೋನ್ ಹೋಗಿದ್ದಕ್ಕೆ ಮಹಾಕಾವ್ಯ ಬರ್ದಿದ್ದೀರಾ ನೀವು. ಇಷ್ಟು ದೊಡ್ಡ ಕೇಸ್ ಅಲ್ಲಿ ಇಷ್ಟು ದೊಡ್ಡ ಇಶ್ಯೂಲಿ 2 ಲೈನ್ ಯಾಕೆ? ಯಾಕೆ? ಯಾಕಂದ್ರೆ ಆ ಡೇಟ್ ಅಲ್ಲಿ ಕಂಪ್ಲೇಂಟ್ ಡೈರಿಲಿ ಬರಿಬೇಕಿರೋ ಪೇಜ್ ಅಲ್ಲಿ ಇಷ್ಟೇ ಜಾಗ ಇತ್ತು. ಅದಕ್ಕೆ ಪಲ್ಲವಿ ಮೇ 10 ತಾರೀಕಿಗೆ ವಂಶಿ ಮತ್ತು ಅವನ ಫ್ರೆಂಡ್ಸ್ ಮೇಲೆ 0 FIR ಫೈಲ್ ಮಾಡಿದ್ಲು. ಆದ್ರೆ ನೀವು ಆಕ್ಷನ್ ತಗೊಂಡಿಲ್ಲ, ನೆಗ್ಲೆಕ್ಟ್ ಮಾಡಿದ್ರಿ. ನೀವು ಮಾಡಿದ ತಪ್ಪಿಂದಾಗಿ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ರು, ಮೊಲೆಸ್ಟ್ ಮಾಡಿದ್ರು. ಒಂದ್ ವೇಳೆ ನೀವು ಅವತ್ತು ಆಕ್ಷನ್ ತಗೊಂಡಿದ್ರೆ ಆ ಹುಡುಗಿಗೆ ಹೀಗಾಗ್ತಾ ಇರ್ಲಿಲ್ಲ. ಆದ್ರೂ ಆ ಹುಡುಗಿ ಭಯ ಪಡೆದೆ ನಿಮ್ಮ ಹತ್ರ ಮತ್ತೆ ಬಂದು ಪ್ರೆಷರ್ ಹಾಕಿದ್ಲು. ಇಶ್ಯೂ ಸೀರಿಯಸ್ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಆಗೊಂದು ಪ್ಲಾನ್ ಪ್ರಕಾರ ಅವಳಿಗಿಂತ ಮುಂಚೆ May 5 ಪಲ್ಲವಿ ಮೇಲೆ ವಂಶಿ ಕಂಪ್ಲೇಂಟ್ ಕೊಟ್ಟ ಹಾಗೆ ಬ್ಯಾಕ್ ಡೇಟಿಗೆ ಹೋಗಿ ಒಂದು ಕೇಸ್ ಫೈಲ್ ಮಾಡಿದ್ವಿ. ಯುವರ್ ಆನರ್, ಒಂದು ವೇಳೆ ಇನ್ಸಿಡೆಂಟ್ ನಡೆದಾಗ್ಲೇ ವಂಶಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ 5 ಡೇಸ್ ಆದ್ಮೇಲೆ ಪಲ್ಲವಿ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಲು, ಆಗ ಯಾಕೆ ಪೊಲೀಸರು ಪಲ್ಲವಿನ ಅರೆಸ್ಟ್ ಮಾಡ್ಲಿಲ್ಲ? ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಯಾಕಂದ್ರೆ ವಂಶಿ ಆಗಿನೋ ಕಂಪ್ಲೇಂಟೇ ಕೊಟ್ಟಿರ್ಲಿಲ್ಲ. ನನ್ನ ಕ್ಲೈಂಟ್ ಪಲ್ಲವಿ ರಿಪೋರ್ಟ್ ಮಾಡಿದ್ಮೇಲೆ ವಂಶಿನ ಸೇವ್ ಮಾಡೋದಕ್ಕೆ ಆಗಿಂದಾಗ್ಲೇ ಬ್ಯಾಕ್ ಡೇಟಿಗೆ ಹೋಗಿ ಇವರೆಲ್ಲ ಸೇರ್ಕೊಂಡು ಒಂದು ಸುಳ್ಳು FIR ಫೈಲ್ ಮಾಡಿದ್ದಾರೆ. ಇವ್ರ ಆನರ್, ಒಬ್ಳ ಅಮಾಯಕಿ ಮೇಲೆ ಸುಳ್ಳು FIR ಫೈಲ್ ಮಾಡಿದ್ದಾರೆ ಇವ್ರ ಆನರ್. ಇದು ಕೋರ್ಟ್ ಕೇಸ್, ಫೈಟ್ ಮಾಡಬೇಕಾಗಿರೋದು ಟಾಯ್ಲೆಟ್ ಅಲ್ಲಿ, ರೋಡ್ ಅಲ್ಲಿ ಅಲ್ಲ, ಕೋರ್ಟ್ ಅಲ್ಲಿ. ಮತ್ತಿನ್ನೇನ್ ಮಾಡೋದು ಸರ್? ಅವ್ರು ನಮ್ ಲೂಪ್ ಹೋಲ್ಸ್ ಎಲ್ಲ ಹಿಡಿದು ಕೇಸ್ನ ಅವ್ರ ಫೇವರ್ ಆಗಿ ಮಾಡ್ಕೊಂಡಿದ್ದಾರೆ. ಅದಷ್ಟು ಸುಲಭ ಅಲ್ಲ. ನೀನ್ ಈ ತರ ಡಿಸಿಷನ್ ತಗೊಂಡು ಕೇಸ್ನ ಕಾಂಪ್ಲಿಕೇಟ್ ಮಾಡಬೇಡ. ಸರಿ, ನೀವೇನಾದ್ರೂ ಮಾಡಿ. ಬೆಟರ್ ಡೂ ಸಮಥಿಂಗ್ ಅಂಡ್ ಫಾಸ್ಟ್ ಪ್ಲೀಸ್. ಮಿಸ್ ಪಲ್ಲವಿ, ಆರ್ ಯು ಎ ವರ್ಜಿನ್? ಅಬ್ಜೆಕ್ಷನ್ ಯುವರ್ ಆನರ್. ಇಸ್ ಇಟ್ ರಿಲೆವೆಂಟ್? ಯಸ್ ಯುವರ್ ಆನರ್, ಇಟ್ ಇಸ್ ರಿಲೆವೆಂಟ್. ಹೇಳಿ, ಆರ್ ಯು ಎ ವರ್ಜಿನ್ ಆರ್ ನಾಟ್? ಇನ್ ದಟ್ ಕೇಸ್ ವಿ ಕ್ಯಾನ್ ಡೂ ದಿಸ್ ಸೆಷನ್ ಇನ್ ಕ್ಯಾಮರಾ, ನಿಮಗೆ ತೊಂದರೆ ಆಗಲ್ಲ. ನೋ ಸರ್, ನಾನೇನು ತಪ್ಪು ಮಾಡಿಲ್ಲ. ನಾನು ಓಪನ್ ಆಗಿ ಕೋರ್ಟಲ್ಲೇ ಆನ್ಸರ್. ಐ ಲೈಕ್ ದಿಸ್ ಸ್ಪಿರಿಟ್. ಇವಾಗ ಹೇಳಿ, ಆರ್ ಯು ಎ ವರ್ಜಿನ್? ಹೌದು.
ಓಕೆ, ಇವಾಗ ನೀವು ಗಟ್ಟಿಯಾಗಿ ಕೇಳೋ ಹಾಗೆ ಹೇಳಿ, ಆರ್ ಯು ಎ ವರ್ಜಿನ್? ನೋ. ಇಲ್ಲ. ಯಾವ ವಯಸ್ಸಲ್ಲಿ ವರ್ಜಿನಿಟಿ ಕಳ್ಕೊಂಡ್ರಿ? ಅಬ್ಜೆಕ್ಷನ್ ಯುವರ್ ಆನರ್. ನಂದಾ ಅವ್ರೇ, ನೀವು ಕೇಳ್ತಾ ಇರೋದಕ್ಕೂ ಈ ಕೇಸ್ಗೂ ಏನ್ ಸಂಬಂಧ? ಸಂಬಂಧ ಇದೆ ಯುವರ್ ಆನರ್. ಈ ಹುಡುಗಿ ಕ್ಯಾರೆಕ್ಟರ್ ಏನು ಅಂತ ತಿಳ್ಕೋಬೇಕಲ್ವಾ? ವಕೀಲ್ ಸಾಹೇಬ್ರೆ, ದಯವಿಟ್ಟು ಚಿಲ್. ನೀವ್ ಹೇಳಿ, ನಿಮ್ಮ ಯಾವ ವಯಸ್ಸಲ್ಲಿ ನಿಮ್ಮ ವರ್ಜಿನಿಟಿ ಕಳ್ಕೊಂಡ್ರಿ? 21. ಸರಿಯಾಗಿ ಕೇಳಿಲ್ಲ. 21. ನಿಜಾನಾ ಇಲ್ಲ ಅದಕ್ಕಿಂತ ಮುಂಚೆನ? ಅಬ್ಜೆಕ್ಷನ್. ಹೇಳಿ. 21. ಯಾರ ಜೊತೆ? ಅಬ್ಜೆಕ್ಷನ್. ಸತ್ಯದೇವ್. ಎಷ್ಟು ಸಾರಿ? ಅಬ್ಜೆಕ್ಷನ್. ಸತ್ಯದೇವ್. ಎಷ್ಟು ಜನರ ಜೊತೆ? ಅಬ್ಜೆಕ್ಷನ್. ಎಷ್ಟು ಸಂಪಾದನೆ ಮಾಡಿದ್ದೀರಾ? ಎಂತ ಕ್ವೆಶ್ಚನ್ಸ್ ಕೇಳ್ತಿದ್ದೀರಾ ಸರ್ ನೀವು? ಡಿಡ್ ಯು ಹ್ಯಾವ್ ಆನ್ ಅಬಾರ್ಷನ್ ಆರ್ ನಾಟ್? ಅಬ್ಜೆಕ್ಷನ್. ನಂದಗೋಪಾಲ್, ವಾಟ್ ಕೈಂಡ್ ಆಫ್ ಎ ಕ್ವೆಶ್ಚನ್ ಆರ್ ಯು? ಅಬಾರ್ಷನ್ ಮಾಡ್ಸ್ಕೊಂಡಿದ್ರೋ ಇಲ್ವೋ? ಅಬ್ಜೆಕ್ಷನ್. ಆರ್ಡರ್. ನಿನ್ ಬ್ರೋಕರ್ ಆ ಲಾಯರ್ ಆ ಕೇಸಿಗೆ ಇದಕ್ಕೆ ಏನ್ ಸಂಬಂಧ ಅಂತ ಮಾತಾಡ್ತಾ ಇದೀಯ? ನಿನ್ನ ಅಕ್ಕನ ತಂಗಿಗೋ ನಿನ್ನ ಪ್ರಶ್ನೆ ಕೇಳ್ತೀಯ? ಇಷ್ಟ ಸತ್ಯದೇವ್, ಒಂದ್ ಹೆಣ್ಣು ಕೇಳ ಪ್ರಶ್ನೆ. ನಾ ಇದು ಏನ್ ಮಾಡ್ತಾ ಇದೀರಾ ನೀವು? ದಿಸ್ ಇಸ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್. ಐ ಆಮ್ ರೆಫರಿಂಗ್ ಬಾರ್ ಕೌನ್ಸಿಲ್ ಟು ಸಸ್ಪೆಂಡ್ ಬೋತ್ ಆಫ್ ಯು. ಬಾರ್ ಕೌನ್ಸಿಲ್ ಗೆ ರೆಫರ್ ಮಾಡಿ ಜಡ್ಜ್, ಆ ಹುಡುಗಿರ ಪರಿಸ್ಥಿತಿ ಏನಾಗುತ್ತೆ? ಇನ್ನ ಅವ್ರಿಗೆ ಇನ್ಮೇಲ್ ನ್ಯಾಯ ಸಿಗುತ್ತಾ? ವಕೀಲ್ ಸಾಹೇಬ್ರು ಮತ್ತೆ ಕೋರ್ಟ್ ಮೆಟ್ಲ ಹತ್ತುತ್ತಾರಾ? ಸರ್, ಕೋರ್ಟ್ ಅಲ್ಲಿ ಲಾಯರ್ ಗಳನ್ನ ಹೊಡೆಯೋದು, ಪ್ರಾಪರ್ಟಿನ ಡ್ಯಾಮೇಜ್ ಮಾಡೋದು ಅವ್ರಿಗೆ ಅಭ್ಯಾಸ ಸರ್. ಮೊದ್ಲು ಅವರೇ ಶುರು ಮಾಡಿದ್ದು, ಅದಕ್ಕೆ ವಕೀಲ್ ಸಾಹೇಬ್ರು ರಿಯಾಕ್ಟ್ ಮಾಡಿದ್ರು. ತಪ್ಪೇನು? ಅದಕ್ಕೆ ಕೈ ಹತ್ತದ? ಅಲ್ಲ, ಹೊಡಿಯಕ್ ಬಂದ್ರೆ ಯಾರು ಸುಮ್ಮನೆ ಇರ್ತಾರೆ? ಹೊಡಿಯೋ ತಪ್ಪು. ಇದಕ್ಕೆ ಮುಂಚೆ ಹೀಗೆ ಮಾಡಿದ್ದಕ್ಕೆ 4 ವರ್ಷ ಸಸ್ಪೆಂಡ್ ಆಗಿದ್ದು. ಇವ್ರನ್ನ ಹೀಗೆ ಬಿಟ್ರೆ ನಾಳೆ ನಮ್ಮೇಲೂ ಅಟ್ಯಾಕ್ ಮಾಡ್ತಾರೆ, ಅದಕ್ಕೆ ಅವ್ರ ಲೈಸೆನ್ಸ್ ನ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಮಾಡ್ಬೇಕು. ಹೊಡೆದಾಡ್ಕೊಂಡವ್ರಿಗೋಸ್ಕರ ವಾದ ಮಾಡೋ ಲಾಯರ್ಗಳು ನೀವೇ ಹೀಗೆ ಮಾಡಿದ್ರೆ ಹೇಗ್ರಯ್ಯಾ? ಇಟ್ಸ್ ರೆಡಿಕ್ಯುಲಸ್. ಮಿಸ್ಟರ್ ನಂದಗೋಪಾಲ್, ಬೀಯಿಂಗ್ ಎ ಸೀನಿಯರ್, ನೀವು ಕೂಡ ಕಂಟ್ರೋಲ್ ತಪ್ಪೋದು ಅಂದ್ರೆ ಏನು? ಎನಿವೇ, ನಿಮ್ಮೇಲೆ ಕೂಡ ದಾಳಿ ಆಗಿದ್ದರಿಂದ ನಿಮ್ಮನ್ನ ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೀನಿ. ಮಿಸ್ಟರ್ ಸತ್ಯದೇವ್ನ ಇದೇ ರೀತಿ ನಡ್ಕೊಂಡಿದ್ದಕ್ಕೋಸ್ಕರ ಇದಕ್ಕೆ ಮುಂಚೆನೂ ಒಂದ್ಸರಿ ಸಸ್ಪೆಂಡ್ ಮಾಡಿದ್ದೀವಿ, ಆದರೆ ಈ ಸಾರಿ ಎಲ್ಲರೂ ಅವ್ರ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಡಿಮಾಂಡ್ ಮಾಡ್ತಿದ್ದಾರೆ. ಬಟ್ ಒಬ್ಬ ಹ್ಯೂಮನ್ ರೈಟ್ಸ್ ಲಾಯರ್ ಆಗಿ ಸೊಸೈಟಿಗೆ ತಾನು ಮಾಡಿರೋ ಸರ್ವಿಸ್ನ ಗಮನದಲ್ಲಿಟ್ಕೊಂಡು ಫೈನಲ್ ವಾರ್ನಿಂಗ್ ಕೊಡ್ತಿದ್ದೀವಿ. ಇನ್ನೊಂದು ಸಾರಿ ಕೋರ್ಟಲ್ಲಿ ಯಾರನ್ನಾದರೂ ಬೆದರ್ಸಿದ್ರೆ, ದಾಳಿ ಮಾಡಿದ್ರೆ ಪರ್ಮನೆಂಟ್ ಆಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಮತ್ತೆ ಜೀವನದಲ್ಲೇ ಲಾಯರ್ ಕೋರ್ಟ್ ಹಾಕೊಳ್ಳೋ ಅವಕಾಶ ಸಿಗೋದಿಲ್ಲ. ಬಿ ಕೇರ್ಫುಲ್. ಶೂರ್ ಸರ್. ಥ್ಯಾಂಕ್ ಯು ಸರ್. ಸತ್ಯ, ಇಲ್ಲಿರುವಂತ ಮೋಸ್ಟ್ ಆಫ್ ದ ಲಾಯರ್ಸ್ ಕೇಸ್ ಗೆಲ್ಲಬೇಕು ಅಂತ ಫೈಟ್ ಮಾಡ್ತಾರೋ ಹೊರತು ನ್ಯಾಯ ಗೆಲ್ಲಬೇಕು ಅಂತ ಯಾರು ಫೈಟ್ ಮಾಡೋದಿಲ್ಲ. ನಿಂದು ಕೋಪ ಅಲ್ಲ, ನನಗೆ ಗೊತ್ತು. ಬೇಸರದಿಂದಾಗಿ ಹುಟ್ಟಿರೋ ಆವೇಶ, ಇಟ್ಸ್ ನಾಟ್ ಯುವರ್ ವೀಕ್ನೆಸ್, ಇಟ್ಸ್ ಅ ವೆಪನ್. ಹುಷಾರಾಗಿ ಯೂಸ್ ಮಾಡು. ಶೂರ್ ಸರ್. ನಿನ್ನ ಆವೇಶಕ್ಕಿಂತ ನಿನ್ನ ಆಶಯ ತುಂಬಾ ದೊಡ್ಡದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಈಗ ಜನಗಳಿಗೆ ನೀನು ಬೇಕು ಅಷ್ಟು. ಯುವರ್ ಆನರ್, ಲಾಸ್ಟ್ ಸೆಷನ್ ಅಲ್ಲಿ ನಂದಾ ಅವರು ಪಲ್ಲವಿ ವರ್ಜಿನಿಟಿ ಬಗ್ಗೆ ಅದು ಇದು ಅಂತ ಪ್ರಶ್ನೆ ಕೇಳಿದ್ರು. ಆಗ ಪಲ್ಲವಿಗೆ 21 ವರ್ಷ ಅಂದ್ರೆ ಆಗ ಅವಳು ಮೇಜರ್. ಯುವರ್ ಆನರ್, ಕೈಂಡ್ಲಿ ನೋಟ್ ದಿಸ್ ಪಾಯಿಂಟ್. ಆ ಹುಡುಗ ಯಾರು ಸರ್? ನನ್ನ ಬಾಯ್ಫ್ರೆಂಡ್ ಅಭಿ. ಅಭಿ ನಿಂಗೆ ದುಡ್ಡು ಕೊಟ್ನಾ? ಇದೆಂತ ಕ್ವೆಶನ್ ಸರ್? ಕೇಳಿದ್ದಕ್ಕೆ ಉತ್ತರ ಕೊಡು. ಅಭಿ ನಿಂಗೆ ದುಡ್ಡು ಕೊಟ್ನಾ ಇಲ್ವಾ? ಇಲ್ಲ. ಸರಿ, ದುಡ್ಡು ಕೊಟ್ಟಿಲ್ಲ ಆದರೆ ಬಲವಂತ ಮಾಡಿದ್ನ, ಫೋರ್ಸ್ ಮಾಡಿದ್ನ?
ಅವ್ ನನಗೆ ಫೋರ್ಸ್ ಮಾಡಲಿಲ್ಲ, ದುಡ್ಡು ಕೊಡಲಿಲ್ಲ. ನಾವಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ವಿ, ಪ್ರೀತಿಸ್ತಿದ್ವಿ, ಬೇಕು ಅನ್ಕೊಂಡ್ವಿ, ಒಂದಾದ್ವಿ. ಅದು ಪ್ರೀತಿಯಿಂದ ಆಗಿದ್ದು. ಅಂದ್ರೆ ಅದು ನಿಮ್ಮ ಇಷ್ಟದಿಂದ ಆಗಿದ್ದು, ಪ್ರೀತಿಯಿಂದ ಆಗಿದ್ದು. ನಿನಗ್ಯಾರು ದುಡ್ಡು ಕೊಟ್ಟಿಲ್ಲ, ಫೋರ್ಸು ಮಾಡಿಲ್ಲ. ಕೈಂಡ್ಲಿ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಅದು ಪಲ್ಲವಿ ಇಷ್ಟದ ಪ್ರಕಾರನೇ ಆಗಿದ್ದು. ಅವಳಿಗ್ಯಾರು ದುಡ್ಡು ಕೊಟ್ಟಿಲ್ಲ, ಅವಳನ್ನ ಯಾರು ಬಲವಂತಾನೂ ಮಾಡಿಲ್ಲ. ಪಲ್ಲವಿ, ಅವತ್ತು ಪ್ರಕೃತಿ ರೆಸಾರ್ಟ್ ಅಲ್ಲಿ ವಂಶಿ ನಿನ್ನ ಫೋರ್ಸ್ ಮಾಡಿದಾಗ ನಿನಗೆ ಇಷ್ಟ ಇಲ್ಲ ಅನ್ನೋ ವಿಷಯನ ಅವನಿಗೆ ಅರ್ಥ ಆಗೋ ತರ ಹೇಗೆ ಹೇಳಿದೆ? ಪಲ್ಲವಿ ಹೇಳು. ಸರ್, ನಾನು ಒಪ್ಕೊಳ್ಳಿಲ್ಲ ಸರ್. ಸರಿಯಾಗಿ ಹೇಳು, ಏನ್ ಮಾಡ್ದೆ ಏನು ಹೇಳ್ದೆ ಅಂತ. ಸರ್, ನಾನು ಅವನನ್ನ ತಳ್ಳದೆ ಸರ್. ನನ್ನ ಬಿಟ್ಬಿಡು, ಏನು ಮಾಡಬೇಡ ಅಂದೆ ಸರ್. ಮತ್ತಿನ್ನೇನ್ ಮಾಡ್ದೆ? ಐ ಸೆಡ್ ಡೋಂಟ್, ನೋ. ಐ ಸೆಡ್ ನೋ. ಪಲ್ಲವಿ, ಕೋರ್ಟಿಗೆ ಕೇಳಿಸೋ ತರ ಹೇಳು, ಕೋರ್ಟ್ ಅಲ್ಲಿರೋ ಪ್ರತಿಯೊಬ್ಬರಿಗೂ ಕೇಳಿಸೋ ತರ ಹೇಳು. ಐ ಸೆಡ್ no, I said no. You said no. Beda anta helde, am I right? Yes sir. Good. She said no your honor, beda anta heldlu. Adre vamshi aa matan kelilla, balavanta maadda. Aa karanakke ike react maadidlu. Ond hudugi pade pade beda andru kelskolde balavanta maadidra aa paristhitil iro hudugi tannan taan rakshane maadkolodakke innen maartale. Adakke avlu ond hejje munde itlu. To defend oneself, it is a constitutionally granted fundamental right. It's a right of private defense. Tannantan kaapadkolanta prathamika hakku, your honor. Prathamika hakku. Thank you. Okay, okay, your honor. Ivaru helida hage pallavige ishta ilde irodranda hage react madidlu. But Sirina yake Vishwange baatlili hodililla? Divya yake bante hodililla? ಯಾಕೆ ಅಂದ್ರೆ ಈ ಮೂವರು ದುಡ್ಡಿಗೋಸ್ಕರನೇ ಆ ರೆಸಾರ್ಟ್ ಹೋಗಿದ್ರು. ಅಂಡ್ ಐ ವಿಲ್ ಪ್ರೂವ್ ದಿಸ್ ಇನ್ ದಿಸ್ ಕೋರ್ಟ್ ಯುವರ್ ಆನರ್. ಐ ರಿಕ್ವೆಸ್ಟ್ ಟು ಪ್ಲೀಸ್ ಕಾಲ್ ಅಪ್ ಸರಿನಾ. ನಿಮ್ ಫ್ಯಾಮಿಲಿಲಿ ಸಂಪಾದನೆ ಮಾಡೋರು ನೀವು ಒಬ್ರನ? ಹೌದು. ಸೊ ನಿಮ್ಮ ಫ್ಯಾಮಿಲಿಯವರೆಲ್ಲ ನಿಮ್ಮ ಸಂಪಾದನೆ ಮೇಲೆ ಆಧಾರವಾಗಿದೆ. ಹೌದು. ನಿಮ್ಮ ತಾಯಿಯವರಿಗೆ ಕಿಡ್ನಿ ಪ್ರಾಬ್ಲಮ್ ಇರಬಹುದು ಅನ್ಕೋತೀನಿ, ಡಯಾಲಿಸಿಸ್ ಅದು ಇದು ಅಂತ ಹೆಚ್ಚು ಖರ್ಚಾಗ್ತಾ ಇರಬಹುದು. ತಿಂಗಳಿಗೆ ನಿಮ್ಮ ಸಂಪಾದನೆ ಎಷ್ಟು? 30,000. 30,000. ಹಾಗಾದ್ರೆ ನಿಮ್ಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಇದೆ, ಆದ್ರೆ ಇದೆ ಇದೆ. ಸೊ ನೀವು ಹೇಗ್ ಮ್ಯಾನೇಜ್ ಮಾಡ್ತೀರಾ? ನಿಮ್ಗೆ ಯಾವ್ದಾದ್ರು ಬೇರೆ ಫೈನಾನ್ಶಿಯಲ್ ಸಪೋರ್ಟ್? ಇಲ್ಲ. ನಿಮ್ಗೆ ಟ್ರಾವೆಲ್ ಬಿಸ್ನೆಸ್ ಮಾಡೋ ಅನ್ವರ್ ಅನ್ನೋನ ಪರಿಚಯ ಇದೆಯಾ? ಹಾ ಇದೆ, ಅವ್ನ ನನ್ನ ಫ್ರೆಂಡ್. ನಾನು ಅವ್ರ ಮನೆ ಕೂಡ ಹೋಗ್ತಿರ್ತೀನಿ. ಸೊ ನೀವು ಡೈರೆಕ್ಟ್ ಆಗಿ ಅಂಗಡಿನ ಮನೇಲೇ ಇಟ್ಟಿದ್ದೀರಾ? ಹೋಮ್ ಸರ್ವಿಸ್. ಅಬ್ಜೆಕ್ಷನ್ ಯುವರ್ ಆನರ್. ವಕೀಲ್ ಸಾಹೇಬ್ರೆ, ನಾನೇನು ತಿರುಗಿಸಿ ಗೊತ್ತು, ನೀವೇನು ತಿರುಗಿಸಿ ತಿರುಗಿಸಿ ಕೇಳಲ್ಲ ಅಂತ ಗೊತ್ತು, ಪಾಯಿಂಟ್ ಇಡ್ಕೊಂಡು ಸ್ಟ್ರೈಟ್ ಬರ್ತೀರಾ. ಆದ್ರೆ ಆಕ್ಸಿಡೆಂಟ್ ಮಾಡದೆ ಬನ್ನಿ. ಆ ಕೆಲಸದಲ್ಲೇ ಇದ್ದೀನಿ, ಹೇಳ್ತೀನಿ. ಯುವರ್ ಆನರ್, ಇದು ಜರಿನಾ ಬ್ಯಾಂಕ್ ಸ್ಟೇಟ್ಮೆಂಟ್. ಒಂದು ಕಾಪಿನ ನಿಮ್ಗೆ ಆಲ್ರೆಡಿ ಸಬ್ಮಿಟ್ ಮಾಡಿದೀವಿ. ಇದು ನೋಡಿದ್ರೆ ಸಾಕು ಇವ್ರ ಕ್ಯಾರೆಕ್ಟರ್ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅನ್ವರ್ಗೆ ಇವ್ರಿಗೆ ಇದ್ದು ಬರೀ ಫ್ರೆಂಡ್ಶಿಪ್ ಅಲ್ಲ, ಇಟ್ಸ್ ಅ ಪ್ಯೂರ್ ಬಿಸ್ನೆಸ್ ರಿಲೇಶನ್ಶಿಪ್. ಅವನು ಇವರಿಗೆ ರೆಗ್ಯುಲರ್ ಕಸ್ಟಮರ್. ಅಬ್ಜೆಕ್ಷನ್ ಯುವರ್ ಆನರ್. ಸರ್, ಅದು ಹೇಗೆ ಹೇಳ್ತೀರಾ ಸರ್? ಬಿಕಾಸ್ ಐ ಹ್ಯಾವ್ ಎ ಪ್ರೂಫ್ ಮೇಡಮ್. ಕಳೆದ 3 ವರ್ಷದಿಂದ ಅವನ ಅಕೌಂಟ್ ಇಂದ ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು 25,000 ರೂಪಾಯಿ ಜಮಾ ಆಗ್ತಿದೆ. ಅದರ ಅರ್ಥ ಏನು? ಸರ್, ಸಾಲ ತಗೊಂಡಿದ್ದೀನಿ ಅಮ್ಮನ ಟ್ರೀಟ್ಮೆಂಟ್ಗೋಸ್ಕರ, ಅದನ್ನ ತಿರುಗಿ ಪೇ ಕೂಡ ಮಾಡ್ತಿದ್ದೀನಿ. ನೀವು ಆ ಟ್ರಾನ್ಸಾಕ್ಷನ್ ಹೇಳಿ ಸರ್. ಹೇಳ್ತಾ ಇದೀನಲ್ಲ ಯುವರ್ ಆನರ್, ಅದನ್ನ ಹೇಳ್ತಾ ಇದ್ದೀನಿ. ವಾಪಸ್ ಕೊಡ್ತಾ ಇದ್ದಾರೆ, ಆದ್ರೆ ಯಾವಾಗಿಂದ? ಈ ಕೇಸ್ ಫೈಲ್ ಆದ ನಂತರದ ದಿನದಿಂದ. ಆದ್ರೆ ಇವರಿಗೆ ಮೊದಲೇ ಗೊತ್ತಿತ್ತು ವಿಚಾರಣೆಗೆ ಬಂದ್ರೆ ಈ ವಿಷಯ ಹೊರಗಡೆ ಬರುತ್ತೆ ಅಂತ. ಈ ಹುಡುಗಿ ಪ್ರತಿಯೊಂದನ್ನು ಪಕ್ಕ ಪ್ಲಾನ್ ಮಾಡೋ ಅತಿ ಬುದ್ಧಿವಂತ ಯುವರ್ ಆನರ್. ಶಿ ಇಸ್ ಎ ಪ್ರೊಫೆಷನಲ್. ಸರ್, ಯಾಕೆ ಸರ್ ಸುದ್ದಿ ಬಳಸಿ ಎಲ್ಲಾನು ಅಲ್ಲಿಗೆ ತಗೊಂಡ್ ಬರ್ತೀರಾ? ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತಿದ್ವಿ, ಇಬ್ರು ಫ್ಯಾಮಿಲೀಸ್ ಒಪ್ಕೊಂಡಿದ್ರು, ಆದ್ರೆ ಈ ಕೇಸಿಂದಾನೇ ಬ್ರೇಕ್ ಆಯ್ತು. ಅದಕ್ಕೆ ರೀಪೇ ಮಾಡ್ತಿದ್ದೀನಿ. ರೀಪೇ ಮಾಡ್ತಾ ಇದ್ದೀರಾ ಮೇಡಮ್? ನಿಮಗೆ ಅಗತ್ಯ ಇತ್ತು ತಗೊಂಡ್ ಬಿಟ್ರಿ. ನಿಮ್ಮ ಫ್ಯಾಮಿಲಿನೇ ಅಂತದ್ದು, ನಿಮಗೆ ಯಾವಾಗ್ಲೂ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ಈ ತರ ಕೆಲಸ ಮಾಡಿ ನಿಮ್ಮ ಅವಶ್ಯಕತೆ ತೀರ್ಸ್ಕೊತಾ ಇದ್ರಿ. ಅವತ್ತು ಕೂಡ ನಿಮ್ಮ ವಿಶ್ವನ್ ಜೊತೆ ಬೇರೆ ರೂಮ್ಗೆ ದುಡ್ಡಿಗೋಸ್ಕರ ಹೋಗಿದ್ರಿ. ಅಬ್ಜೆಕ್ಷನ್ ಯುವರ್ ಆನರ್. ಈ ಹುಡುಗಿ ಆ ಹುಡುಗನ ಜೊತೆ ದುಡ್ಡಿಗೋಸ್ಕರ ರೂಮಿಗೆ ಹೋಗಿದ್ಲು ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಬಿಲ್ಸ್ ಕೂಡ. ಅಬ್ಜೆಕ್ಷನ್ ಯುವರ್ ಆನರ್.
ನಂದಗೋಪಾಲ್ ಪ್ಲೀಸ್ ಕೀಪ್ ದಿ ಡಿಗ್ನಿಟಿ ಆಫ್ ದಿ ಕೋರ್ಟ್. ಸಾರಿ ಸರ್. ಐ ಆಮ್ ಸಾರಿ ಯುವರ್ ಆನರ್. ಹೇಳು. ನನ್ನ ಫ್ರೆಂಡ್ಸ್ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ಮನೆ ನಡೆಸೋದಕ್ಕೂ ನಿನ್ನ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರಾ? ನನಗೂ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಮನೆ ನಡೆಸೋಕೆ ಯಾರು ಹೆಲ್ಪ್ ಮಾಡಲ್ವೇ? ಒಪ್ಕೋ, ನೀನು ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಇನ್ನೊಬ್ಬರ ಜೊತೆ ಮಲ್ಕೋತೀನಿ ಅಂತ ನಿಜ ಒಪ್ಕೋ. ಇಲ್ದೇ ಇದ್ದಿದ್ರೆ ಅವತ್ತು ನೀನು ವಿಶ್ವ ಜೊತೆ ಬೇರೆ ರೂಮಿಗೆ ಹೋಗ್ತಾ ಇರ್ಲಿಲ್ಲ. ಹೌದು, ಹೋಗ್ಬಾರ್ದಿತ್ತು. ನಾನು ಹೋಗ್ಬಾರ್ದಿತ್ತು. ಅವತ್ತು ಹೊರಗೆ ಹೋಗಿದ್ದಕ್ಕೆ ಅವತ್ತಿಂದ ಇವತ್ತಿನವರೆಗೂ ನಾನು ಹಿಂಸೆ ಪಡ್ತಾನೆ ಇದ್ದೀನಿ. ಅವತ್ ನಾನು ಹೊರಗೆ ಹೋಗ್ತಾ ಇದ್ದಿದ್ರೆ ಇದ್ಯಾವುದು ನಡೀತಾನೆ ಇರ್ಲಿಲ್ಲ. ಒಂದ್ ವೇಳೆ ಆಗಿದ್ರು ನಮ್ಮಿಬ್ಬರಿಗೆ ಆಗ್ತಿತ್ತು. ಈ ರೀತಿ ಡ್ರಾಮಾಗಳು ಇಲ್ಲಿ ನಡೆಯೋದಿಲ್ಲಪ್ಪ. ನಿನ್ನ ಬಗ್ಗೆ ಇಲ್ಲಿ ಪ್ರತಿಯೊಂದು ಗೊತ್ತಾಗಿ ಹೋಯ್ತು. ನೀನು ದುಡ್ಡು ತಗೊಂಡ್ಯೋ ಇಲ್ವೋ? ಪಲ್ಲವಿಗೆ ಇನ್ಸಲ್ಟ್ ಮಾಡಿದಾಗ ನನಗೂ ಇನ್ಸಲ್ಟ್ ಮಾಡ್ಬೇಕು ಅಂತ ಇದ್ದೀರಾ? ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ನೀನು ದುಡ್ಡು ತಗೊಂಡ್ಯೋ ಇಲ್ವೋ? ನಾವು ದುಡ್ಡು ತಗೊಂಡಿದೀವಿ ಅಂತ ಎಲ್ಲರ ಮುಂದೆ ಪ್ರೂವ್ ಮಾಡ್ಬೇಕು ಅಂತ ಇದ್ದೀರಾ? 100% ತಗೊಂಡಿದ್ಯಾ? ಇಲ್ಲದೇ ಇದ್ರೆ ಹೀಗೆ ಆಗ್ತಾ ಇರ್ಲಿಲ್ಲ. ನೀವು ನಿಮ್ಮ ಮನೆಗೆ ಹೋಗ್ತಾ ಇದ್ರೆ ಅವ್ರು ಅವ್ರ ಮನೆಗೆ ಹೋಗ್ತಾ ಇದ್ರು. ಅಮಾಯಕರಾದ ನನ್ನ ಕ್ಲೈಂಟ್ ಮರ್ಯಾದೆ ತೆಗಿಬೇಕು ಅಂತ ನಿಮಗೆ ಅವ್ರು ಮುಂಚೆಯಿಂದಾನೆ ಗೊತ್ತು. ಅದಕ್ಕೆ ಅವ್ರನ್ನ ನೀವು ಟಾರ್ಗೆಟ್ ಮಾಡಿದೀರಾ, ಕರ್ಕೊಂಡೋಗಿ ಅವ್ರನ್ನ ಎಮೋಷನಲ್ ಬ್ಲಾಕ್ ಮಾತಾಡಬೇಕು. ಮಾತಾಡೋಕ್ ಬಿಡಿ, ನಾನು ಮಾತಾಡಬೇಕು. ನಾವ್ ದುಡ್ಡು ಕೇಳಿದ್ವಿ, ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ವಿ, ನಾವ್ ದುಡ್ಡನ್ನ ತಗೊಂಡ್ವಿ. ಅಕ್ಕ ಯಾಕೆ ಹಾಗೆ ಹೇಳ್ತಿದ್ಯಾ, ನಾವ್ ದುಡ್ಡು ತಗೊಂಡಿಲ್ಲ ಅಲ್ವಾ? ದಿವ್ಯಾ, ಪ್ಲೀಸ್ ಕೀಪ್ ಕ್ವೈಟ್. ಯುವರ್ ಆನರ್, ನಾನು ನನ್ನ ಕ್ಲೈಂಟ್ ಜೊತೆ ಮಾತಾಡ್ಬೇಕು. ಸರ್, ನೀವು ಕೂತ್ಕೊಳ್ಳಿ ಸರ್, ನೀವು ಕೂತ್ಕೊಳ್ಳಿ, ನನಗೆ ಮಾತಾಡೋಕ್ ಬಿಡಿ. ಸರ್, ನಾವ್ ದುಡ್ಡು ತಗೊಂಡ್ವಿ ಸರ್. ತಗೊಂಡ್ಮೇಲೆ ಪಲ್ಲವಿ ಮನ್ಸನ್ನ ಬದಲಾಯಿಸಿದ್ಲು ಸರ್. ನನಗಿಷ್ಟ ಇಲ್ಲ, ಬೇಡ ಅಂತ ಹೇಳಿದ್ಲು ಸರ್. ಬೇಡ ಬೇಡ ಅಂತ ಹೇಳ್ತಾನೆ ಇದ್ಲು. ಆದ್ರೆ ಅವನು ವಂಶಿ, ಅವಳನ್ನ ಹಿಡ್ಕೊಂಡು ಬಿಡ್ದೆ ಬಲವಂತ ಮಾಡಿದ್ದಕ್ಕೆ ಆಗ ಅವಳು ಹಾಗ ರಿಯಾಕ್ಟ್ ಮಾಡಿದ್ಲು. ನೀವ್ ಹೇಳಿ ಸರ್, ನೀವೇ ಹೇಳಿ ಸರ್, ಲಾ ಪ್ರಕಾರ ಅವಳು ಮಾಡಿದ್ದು ತಪ್ಪ, ಅವಳು ಮಾಡಿದ್ದು ತಪ್ಪ, ಅವನ್ ಮಾಡಿದ ತಪ್ಪ. Decision of the court is adjourned. ನಮ್ಮಂತವ್ರಿಗೋಸ್ಕರ ಸರ್ ನಿಂತಾಗ ಅವಾಗ ಅವರು ಇವಾಗ ನಾವು ಮಧ್ಯದಲ್ಲೇ ಬಿಟ್ಬಿಟ್ವಿ. ನಾವು ದುಡ್ಡು ತಗೊಂಡಿದ್ದೀವಿ ಅಂತ ಒಪ್ಕೊಂಡಾಗ್ಲೇ ಕೇಸ್ ಮುಗ್ದು ಹೋಯ್ತು. ಇವಾಗ ಅವರನ್ನ ಫೇಸ್ ಮಾಡೋ ಧೈರ್ಯ ನಮಗಿಲ್ಲ. ನಮ್ಮನ್ನ ಕ್ಷಮಿಸ್ಬೇಡಿ ಅಂತ ಹೇಳಿ. ಜರೀನಾ, ಕೋರ್ಟಲ್ಲಿ ಮಾಡದಿರೋ ತಪ್ಪನ್ನ ಒಪ್ಕೊಳ್ಳೋಷ್ಟು ಧೈರ್ಯ ಇದ್ದ ನೀನು,
ಈಗ ಭಯಪಟ್ರೆ ಹೇಗೆ? ಸೋಲನ್ನ ಎದುರುಗಡೆ ಇರೋನು ಡಿಸೈಡ್ ಮಾಡಲ್ಲ, ನಾವೇ ಡಿಸೈಡ್ ಮಾಡೋದು. ನಾವು ಸೋಲನ್ನ ಒಪ್ಕೊಂಡ್ಮೇಲೆ ಸೋತ ಹಾಗೆ ಸತ್ಯಕ್ಕೋಸ್ಕರ ನಿಂತಾಗ ತುಂಬಾ ಕಳ್ಕೋಬೇಕಾಗತ್ತೆ. ಎಲ್ಲದಕ್ಕೂ ಸಿದ್ಧಾಗಿ ಮುಂದೆ ಹೆಜ್ಜೆ ಹಾಕ್ಬೇಕು. ಸ್ಟಿಲ್ ದ ಕೇಸ್ ಇಸ್ ಅಲೈವ್. ಗೆಟ್ ರೆಡಿ ಫಾರ್ ಟುಮಾರೋ. ಈ ಕೇಸ್ನ ನಾವು ಆಲ್ರೆಡಿ ಗೆದ್ದ ಹಾಗೆ ಜಡ್ಮೆಂಟ್ ಬರೋದು ಬಾಕಿ ಅಷ್ಟೇ. ಆದರೆ ಅವರಿಗೆ ಒಂದು ಲಾಸ್ಟ್ ಚಾನ್ಸ್ ಇದೆ. ನಾಳೆ ನಿನ್ನ ಕ್ರಾಸ್ ಮಾಡೋದು. ಅವನೇನೇ ಪ್ರಶ್ನೆ ಕೇಳಿದ್ರು ಕೂಲಾಗಿ ಆನ್ಸರ್ ಮಾಡ್ತಾ ಅವನ ರೇಕ್ಸು. ಅವನ್ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ಕೇಸಲ್ಲಿ ಸೋತೋಗ್ತಾನೆ, ಲೈಸೆನ್ಸ್ ಕ್ಯಾನ್ಸಲ್ ಆಗತ್ತೆ, ಮತ್ತೆ ಜೀವಮಾನದಲ್ಲಿ ಅವನ್ ಕೋರ್ಟ್ ಮೆಟ್ಲು ಹತ್ತಲ್ಲ. ಸ್ಪಾಯ್ಲ್ಡ್ ಬ್ರಾಟ್ ವಂಶಿ. ಅಬ್ಜೆಕ್ಷನ್. ಓಕೆ ಬರೀ ವಂಶಿ ಅವರೇ, ಯಾವುದೇ ಹುಡುಗಿ ನಿಮ್ ಜೊತೆ ನಗಾಡ್ತಾ ಮಾತಾಡಿದ್ರೆ ಅಥವಾ ಮಾತಾಡ್ತಾ ಟಚ್ ಮಾಡಿದ್ರೆ ಆ ಹುಡುಗಿ ವಂಶಿ ಬಾ ಮಲ್ಕು ಅಂತ ಇನ್ವಿಟೇಷನ್ ಕೊಟ್ಟಾಗ? ಇಲ್ಲ, ನಾನು ಹಾಗೆ ಹೇಳಲಿಲ್ಲ. ಮತ್ತೆ ಕಂಪ್ಲೇಂಟಲ್ಲಿ ಹಾಗೆ ಬರ್ತಿದೆ? ನಾನು ಹೇಳಿದ್ದು ಈ ಕೇಸ್ ವಿಷಯದಲ್ಲಿ, ಮಿಕ್ಕಿದ್ದು ಡಿಪೆಂಡ್ ಆಗುತ್ತೆ. ಡಿಪೆಂಡಾ? ಯಾವ್ದ್ರ ಮೇಲೆ? ಹೇಗೆ, ಯಾವಾಗ, ಎಲ್ಲಿ ಸಿಕ್ಕಿದ್ರು ಅನ್ನೋದ್ರ ಮೇಲೆ. ನಿಮ್ಮ ದೃಷ್ಟಿಲಿ ಸಿಗೋ ಜಾಗದ ಮೇಲೆ ಹುಡುಗಿ ಕ್ಯಾರೆಕ್ಟರ್ ಡಿಸೈಡ್ ಆಗುತ್ತಾ? ಹೌದು, ಅವತ್ತು ರಾತ್ರಿ ಅದೇ ಪ್ರಕೃತಿ ರೆಸಾರ್ಟಲ್ಲಿ ನಡೆದ ಘಟನೆಯಲ್ಲಿ ನೀವು ಕುಡ್ದಿದ್ರಾ? ಯಾ, ಕುಡ್ದಿದ್ದೆ. ಸೊ ನೀವು ಮತ್ತಲ್ಲಿದ್ರಿ, ಕುಡ್ದು ಮತ್ತಲ್ಲಿ ಪಲ್ಲವಿನ ಹಿಡ್ಕೊಂಡ್ರಿ, ಬಲವಂತ ಮಾಡಿದ್ರಿ, ಅವಳು ಒಪ್ಕೊಳ್ಳಿಲ್ಲ, ಅವಳು ಹೊಡೆದ್ಲು, ಈ ಥರ ಕೂಡ ಆಗಿರ್ಬೋದಲ್ಲ? ಯಾ, ಆಗಿರ್ಬಹುದು. ಆದರೆ ಅವತ್ತು ಹಾಗಾಗಲಿಲ್ಲ. ಕಂಗ್ರ್ಯಾಚುಲೇಷನ್ಸ್, ಹಾರ್ಟ್ ಫುಲ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಗೆ ಮಿನಿಸ್ಟರ್ ದೇವಿಕಾ ರಾಣಿ ಮಗಳ ಜೊತೆ ಮ್ಯಾರೇಜ್ ಫಿಕ್ಸ್ ಆಯ್ತಂತೆ? ಎಕ್ಸ್ಕ್ಯೂಸ್ ಮೀ, ನನ್ನ ಪರ್ಸನಲ್ ವಿಷಯಕ್ಕೂ ಈ ಕೇಸ್ಗೂ ಏನ್ ಸಂಬಂಧ? ನೀವು ಹಾಕಿರೋ ಕೇಸ್ಗೂ ನನ್ನ ಕ್ಲೈಂಟ್ಗೂ ಸಂಬಂಧ ಇಲ್ಲ. ಐ ಸಿ ವೇ ಯು ಗೋಯಿಂಗ್ ವಿತ್ ದಿಸ್. ಅಂದ್ರೆ ಅವ್ರ ಹಾಗೆ ನನ್ನನ್ನು ಕ್ಯಾರೆಕ್ಟರ್ಲೆಸ್ ಅಂತ ಪ್ರೂವ್ ಮಾಡೋಕೆ ಹೊರಟಿದ್ದೀರಾ ನೀವು? ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ವಂಶಿ ಅವರೇ. ಕೋಪ ಬರ್ತಿದೀಯಾ? ಗುರಾಯಿಸ್ತಾ ಇದ್ದೀರಾ? ನಾನ್ ಕೇಳ್ತಾ ಇರೋದು ನಿಮ್ಮ ಮದುವೆ ಬಗ್ಗೆ ತಾನೆ, ಬೇರೆಯವ್ರ ಮದುವೆ ಬಗ್ಗೆ ಅಲ್ವಲ್ಲ? ನನಗೆ ಕೋಪ ಬರ್ತಾ ಇಲ್ಲ, ನನ್ನ ಪರ್ಸನಲ್ ವಿಷಯ ಇಲ್ಲಿ ಯಾಕೆ ಮಾತಾಡ್ತಾ ಇದ್ದೀರಾ? ವಂಶಿ ಅವರೇ, ನೀವು ಯಾವಾಗಲೂ ಹೀಗೇನಾ? ನೀವು ಹೇಳಿದ ಕೇಳದೇ ಇದ್ರೆ, ನಿಮ್ಗೆ ಇಷ್ಟ ಆಗಿದ್ದನ್ನು ಮಾಡದೇ ಇದ್ರೆ ಹೀಗೆ ಕೋಪ ಬರುತ್ತಾ ನಿಮಗೆ? ಮತ್ತೆ ಮತ್ತೆ ಅದನ್ನು ಯಾಕೆ ಡಿಸ್ಕಸ್ ಮಾಡ್ತಿದ್ಯಾ ನೀನು? ಏನಂದ್ರಿ? ಮತ್ತೆ ಮತ್ತೆ ಅದನ್ನು ಯಾಕೆ ಡಿಸ್ಕಸ್ ಮಾಡ್ತಿದ್ಯಾ ನೀನು? ವಂಶಿ, ನೀನು ಅಂದ್ರೆ ನಾನು ಮಾತ್ರ ವಂಶಿ ಅವ್ರೆ ಅಂತ ನಿಮ್ಮನ್ನ ಮರ್ಯಾದೆ ಕೊಟ್ಟು ಕರಿತಾ ಇದ್ರೆ ನೀವು ಮಾತ್ರ ನೀನು. ಸರಿ, ಬೆಳೆದಿದ್ದ ರೀತಿ ನಿಮ್ಮ ಸಂಸ್ಕಾರ ಹೀಗಿದೆ, ಏನ್ ಮಾಡೋಕ್ಕಾಗತ್ತೆ? ನೀವು ಸೆಕ್ಸ್ ವರ್ಕರ್ಸ್ ಹತ್ರ ಹೋಗ್ತೀರಾ? ನೋ ಸರ್. ಅಂದ್ರೆ ಅವತ್ತು ರೆಸಾರ್ಟ್ ಅಲ್ಲೇ ಫಸ್ಟ್ ಟೈಮ್? ಎಸ್, ಆ ಸಿಚುಯೇಷನ್ ಅಲ್ಲಿ ಅದೇ ಫಸ್ಟ್ ಟೈಮ್. ಆರ್ ಯು ವರ್ಜಿನ್? ವಾಟ್ ಆಬ್ಜೆಕ್ಷನ್ ಯುವರ್ ಆನರ್? ನೀವು ಬೇಕಾದ್ರೆ ಹುಡುಗಿರ್ ಕೇಳ್ಬೋದು, ನಾವು ಹುಡುಗರನ್ನ ಕೇಳೋ ಹಾಗಿಲ್ವಾ? ಇದ್ಯಾವ ನ್ಯಾಯ ನಂದ ಅವರೇ? ಕೂತ್ಕೊಳ್ಳಿ, ಕೂತ್ಕೊಳ್ಳ್ರಿ, ಸಾಕು. ಸರಿ, ನಿಮಗ್ ಕಾಣಿಸೋ ಪ್ರತಿ ಹುಡುಗಿನೂ ನೀವು ಡಿನ್ನರಿಗೆ ಕರಿತೀರಾ? ಅವರು ಹೊಟ್ಟೆ ಹಸಿತಿದೆ ಅಂದ್ರು. ದೇ ಸೆಡ್ ದೇ ವರ್ ಹಂಗ್ರಿ, ಸೊ ವಿ ಇನ್ವೈಟೆಡ್ ದೆಮ್. ಅವ್ರು ಅಂತ ಹುಡುಗಿರು ಅಂತ ನಮಗೇನು ಗೊತ್ತಿತ್ತು? ಮನುಷ್ಯತ್ವ ಅಂತ ತೋರಿಸಿದ್ವಿ, ಅದೇ ನಮ್ ತಪ್ಪು. ಮನುಷ್ಯತ್ವದಲ್ಲಿ ಎಣ್ಣೆನೂ ಹಾಕೊಟ್ರಾ? ಅವತ್ತು ಡ್ರಿಂಕ್ಸ್ ಫಿಕ್ಸ್ ಮಾಡಿದ್ದು ಪಲ್ಲವಿನೇ, ನೀವು ಫೋಟೋ ನೋಡ್ಲಿಲ್ವಾ? ವಂಶಿಯವರೇ, ನೀವು ನಿಜಾನ ಯಾಕೆ ಒಪ್ಕೋತಿಲ್ಲ? ಹೆಸರು ಹೋಗಿ ಪೊಲಿಟಿಕಲ್ ಕೆರಿಯರ್ ಹಾಳಾಗುತ್ತೆ ಅಂತಾನ, ಅಥವಾ ಮಿನಿಸ್ಟರ್ ಮಗಳ ಜೊತೆ ಮದುವೆ ಕ್ಯಾನ್ಸಲ್ ಆಗುತ್ತೆ ಅಂತಾನ? ನಾನು ಹೇಳ, ಒಂದ್ ವೇಳೆ ಸೆಕ್ಷುವಲ್ ಅಸಾಲ್ಟ್ ಕೇಸ್ ಪ್ರೂವ್ ಆದ್ರೆ ಶಿಕ್ಷೆ ಆಗಿ ಜೈಲಿಗೆ ಹೋಗ್ತೀನಿ ಅನ್ನೋ ಭಯ, ಅದಕ್ಕೆ ನನ್ನ ಕ್ಲೈಂಟ್ ಮೇಲೆ ಒಂದು ಸುಳ್ಳು ಕತೆ ಕಟ್ಟಿ ರಿವರ್ಸ್ ಕೇಸ್ ಹಾಕಿದ್ರಿ. ಅಬ್ಜೆಕ್ಷನ್ ಯುವರ್ ಆನರ್. ಇದರಲ್ಲಿ ಅಬ್ಜೆಕ್ಷನ್ ಏನಿದೆ ನಂದಗೋಪಾಲ್ ಅವರೇ? ದುಡ್ಡು ತಗೊಂಡಿದೀವಿ ಅಂತ ಆಲ್ರೆಡಿ ಹುಡುಗಿರು ಒಪ್ಕೊಂಡಿದ್ದಾರೆ ಯುವರ್ ಆನರ್. ನೀವು ಕೂತ್ಕೊಳ್ಳಿ, ಯು ಕ್ಯಾರಿ ಆನ್ ಮಿಸ್ಟರ್ ಸತ್ಯದೇವ್. ಥ್ಯಾಂಕ್ ಯು ಸರ್. ನಿಮ್ಮನೇಲಿ ಹೆಂಗಸರು ಕುಡಿತಾರಾ? ಗಂಡಸರು ಮಾತ್ರ ಕುಡಿತಾರೆ. ನಿಮ್ಮ ತಾಯಿ, ನಿಮ್ಮ ಸಿಸ್ಟರು? ಒಳ್ಳೆ ಕುಟುಂಬದಿಂದ ಬರೋ ಹೆಣ್ಮಕ್ಳು ಕುಡಿಯೋದಿಲ್ಲ. ಪಾರ್ಟಿಗೆ ಹೋಗ್ತಾರಾ? ಫ್ಯಾಮಿಲಿ ಗ್ಯಾದರಿಂಗ್ಸ್, ರಿಲೇಟಿವ್ಸ್ ಫಂಕ್ಷನ್ಸ್ ಹೋಗ್ತಾರೆ, ಪಾರ್ಟಿಗೆ ಹೋಗಲ್ಲ. ಪಾರ್ಟಿಗೆ ಹೋಗೋ ಹುಡುಗಿರು ಕೆಟ್ಟವರು, ಫಂಕ್ಷನ್ಸ್ ಹೋಗೋ ಹುಡುಗಿರು ಒಳ್ಳೆಯವರು. ಓಕೆ, ನಿಮ್ಮ ಸಿಸ್ಟರ್ ಒಂದು ಪಾರ್ಟಿಲಿ ಡ್ರಿಂಕ್ಸ್ ತಗೋತಾ ಇದ್ದಾರೆ, ಇದಕ್ಕೇನಂತೀರಾ? ಏಯ್, ಏನ್ ಮಾಡ್ತಾ ಇದ್ಯಾ? ಆ ಫೋಟೋನ ಕೆಳಗಿಳಿಸು, ಜಸ್ಟ್ ಪುಟ್ ಇಟ್ ಡೌನ್. ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ನೆನಪಿದ್ಯಾ? ಹೋಗಿ ನಿಮ್ಮ ಅಪ್ಪನ ಕೇಳು, ನಾನು ಯಾರು ಅಂತ. ಆಬ್ಜೆಕ್ಷನ್ ಯುವರ್ ಆನರ್. ಅನಗತ್ಯ ಪ್ರಶ್ನೆಗಳನ್ನು ಕೇಳಿ ನನ್ನ ಕ್ಲೈಂಟ್ ಅನ್ನು ಭಯಪಡಿಸ್ತಾ ಇದ್ದಾರೆ. ಕೆಲವು ಸತ್ಯ ಭಯಪಡಿಸುತ್ತೆ ಯುವರ್ ಆನರ್, ಕೆಲವು ಸತ್ಯ ಭಯಪಡಿಸುತ್ತೆ. ದಿಸ್ ಇಸ್ ನಾನ್ ಸೆನ್ಸ್. ನನ್ನ ಸಿಸ್ಟರ್ ಹೀಗೆಲ್ಲ ಮಾಡೋದಿಲ್ಲ. ಪಾರ್ಟಿಗಳಿಗೆ ಹೋಗೋದು, ಕರೆದ ತಕ್ಷಣ ರೆಸಾರ್ಟ್ಸ್ ಹೋಗೋದು ಇಂತ ಹೆಣ್ಮಕ್ಳು ಮಾಡ್ತಾರೆ. ಒಳ್ಳೆ ಕುಟುಂಬದಿಂದ ಬಂದವರು ಹೀಗೆ ಮಾಡಲ್ಲ. ಅಂಡ್ ಯು ನೋ ವಾಟ್,
ಇಂತ ಹೆಣ್ಣು ಮಕ್ಕಳಿಗೆ ಹೀಗೆ ಆಗತ್ತೆ. ಆಗಲ್ಲ, ಆಗ ಕೂಡುದು. ನಿಮ್ಮಂತರು ಇದನ್ನ ಜನ್ಮಸಿದ್ಧ ಹಕ್ಕು ಅಂತ ಅನ್ಕೊಂಡಿದ್ದೀರಾ? ಆಬ್ಜೆಕ್ಷನ್ ಯುವರ್ ಆನರ್. ಒನ್ ಸೆಕೆಂಡ್ ಸರ್, ಲೆಟ್ ಮೀ ಟಾಕ್. ಕರೆದ ತಕ್ಷಣ ರೆಸಾರ್ಟ್ಗೆ ಬಂದು ಪಕ್ಕದಲ್ಲಿ ಕುತ್ಕೊಂಡು ಜೋಕ್ ಮಾಡ್ತಾ ಇದ್ರೆ ನಾನಷ್ಟೇ ಅಲ್ಲ, ಯಾರಾದ್ರೂ ಆಗ್ಲಿ ಈ ಹುಡುಗಿ ಅದೇ ಟೈಪ್ ಅನ್ಕೋತಾರೆ. ನಾನು ಕೂಡ ಹಾಗೆ ಅನ್ಕೊಂಡೆ. ಇಲ್ಲಾಂದ್ರೆ ರೆಸಾರ್ಟ್ಗೆ ಯಾಕೆ ಬರ್ತಾ ಇದ್ರು? ರೂಮ್ ಒಳಗ್ ಯಾಕೆ ಬರ್ತಾ ಇದ್ರು? ರೂಮ್ ಒಳಗ್ ಯಾಕೆ ಬರ್ತಾ ಇದ್ರು? ರೇಪ್ ಮಾಡ್ತಿ ಅಂತ ಗೊತ್ತಿಲ್ದೆ ರೇಪಾ? ರೇಪ್ ಅಂದ್ರೆ ಏನು? ಒಂದ್ ಸೆಕೆಂಡ್ ಸರ್, ಇಲ್ಲಿರೋರ್ನ ಯಾರನ್ ಬೇಕಾದ್ರೂ ಕೇಳ್ಕೊ. ಇಂತ ಹುಡುಗಿರ್ಗೆ ಎಲ್ ಹೋದ್ರು ಇದೇ ರೀತಿನೇ ಆಗೋದು. ಇಂಥವ್ರನ್ನ ಏನಂತ ಕರೀತಾರೆ ಗೊತ್ತಾ? ಅಂತಾರೆ, ದಿಸ್ ಪೀಪಲ್ ಆರ್ ನಥಿಂಗ್ ಬಟ್ ಲೋ ಗ್ರೇಡ್. ವಂಶಿ, ಕೀಪ್ ದಿ ಡಿಗ್ನಿಟಿ ಆಫ್ ದಿ ಕೋರ್ಟ್. ಸರ್, ವಂಶಿ, ನೀನು ಹೇಗೆ ಮಾತಾಡೋ ಹಾಗಿಲ್ಲ. ಮಿಸ್ಟರ್ ನಂದಗೋಪಾಲ್, ಕಂಟ್ರೋಲ್ ಯುವರ್ ಕ್ಲೈಂಟ್. ಆರ್ಡರ್, ಆರ್ಡರ್, ಆರ್ಡರ್. ಸತ್ಯ, ನಿಂದು ಕೋಪ ಅಲ್ಲ, ಬೇಸರದಿಂದ ಹುಟ್ಟಿರೋ ಆವೇಶ. ಇಟ್ಸ್ ನಾಟ್ ಯುವರ್ ವೀಕ್ನೆಸ್, ಇಟ್ಸ್ ಅ ವೆಪನ್. ಹುಷಾರಾಗಿ ಬಳಸ್ಕೋ. ಅದಕ್ಕೆ ಅವತ್ತು ಆ ರೀತಿ ಆಯ್ತು. ಮದ್ಯಪಾನ ಹಾನಿಕಾರಕ, ಗಂಡಸರಿಗೆ ಆಗ್ಲಿ ಹೆಂಗಸರಿಗೆ ಆಗ್ಲಿ. ಗಂಡಸರು ಕುಡಿದ್ರೆ ಬಿದ್ದೋಗ್ತಾರೆ, ಹೆಂಗಸರು ಕುಡಿದ್ರೆ ಮಲ್ಕೋತಾರೆ ಅಂತ ಅಲ್ಲ. ಅದಿರ್ಲಿ, ಒಬ್ಬ ಮನುಷ್ಯನಿಗಿರೋ ಅಭ್ಯಾಸದ ಮೇಲೆ ಅವನ ಕ್ಯಾರೆಕ್ಟರ್ನ ಹೇಗ್ ಡಿಸೈಡ್ ಮಾಡ್ತೀವಿ? ಹುಡುಗಿರು ಜೀನ್ಸ್ ಹಾಕ್ಬಾರ್ದು, ಸ್ಕರ್ಟ್ಸ್ ಹಾಕ್ಬಾರ್ದು, ಅವ್ರಿಗೆ ಇಷ್ಟ ಆಗಿರೋ ಬಟ್ಟೆನ ಹಾಕ್ಬಾರ್ದು. ಯಾಕಂದ್ರೆ ಆ ಬಟ್ಟೆಯಿಂದ ಹುಡುಗಿರಿಗೆ ಪ್ರಾಬ್ಲಮ್ ಅಲ್ಲ, ಹುಡುಗರಿಗೆ ಪ್ರಾಬ್ಲಮ್. ಯಾಕಂದ್ರೆ ಪಾಪ ಅವರೆಲ್ಲ ತುಂಬಾ ಟೆಂಪ್ಟ್ ಆಗ್ಬಿಡ್ತಾರೆ. ಅದಕ್ಕೆ ಈ ತರದ ಅಮಾಯಕ ಹುಡುಗರನ್ನ ನಾವು ಕಾಪಾಡ್ಕೊಳ್ಳೋಣ. ಆದ್ರೆ 9 ತಿಂಗಳು ಹಸಿಗೂಸನ್ನ, ಮನೆ ಆಚೆ ಆಟಾಡ್ತಿರೋ 6 ವರ್ಷದ ಮಗುನ, ಸ್ಕೂಲ್ಗೆ ಹೋಗೋ 10 ವರ್ಷದ ಹುಡುಗಿನ, ಮನೆಯಲ್ಲಿರೋ 40 ವರ್ಷದ ತಾಯಿನ, ಮಂಚ ಏರಿರೋ 60 ವರ್ಷದ ಮುದುಕಿನ ಕೂಡ ಬಿಡ್ತಾ ಇಲ್ವಲ್ಲ ಇವರು? ಅವರೆಲ್ಲ ಇವರನ್ನ ಏನು ಟೆಂಪ್ ಮಾಡ್ತಾ ಇದ್ದಾರೆ? ಇವ್ರ ಆನರ್ ಏನ್ ಟೆಂಪ್ ಮಾಡ್ತಾ ಇದ್ದಾರೆ? ಹೆಣ್ಣು ಮಗು ಆದ್ರೆ ಸಾಕು, ಒಬ್ಬಂಟಿಯ ಕಾಣಿಸಿದ್ರೆ ಸಾಕು, ಏನಾದ್ರೂ ಮಾಡ್ಬಿಡ್ತಾರೆ ಇವರು. ಡಿಫೆನ್ಸ್ ಲಾಯರ್ ಅವರು ಈ ಇಶ್ಯೂನ ಜನರಲೈಸ್ ಮಾಡಿ ಸಿಂಪತಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ವಿ ನೀಡ್ ಫೋಕಸ್ ಆನ್ ದಿಸ್ ಇಶ್ಯೂ. ಇವರು ಎಂತ ಹುಡುಗಿರು ಅನ್ನೋದು ಆಲ್ರೆಡಿ ಪ್ರೂವ್ ಆಗಿದೆ. ಇವರು ದುಡ್ಡು ತಗೊಂಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳು, ಎವಿಡೆನ್ಸ್ ನ ನೀವು ಆಲ್ರೆಡಿ ಪರಿಶೀಲನೆ ಮಾಡಿದ್ದೀರಾ? ಪ್ಲೀಸ್ ಯುವರ್ ಆನರ್, ಅದನ್ನ ನೀವು ಪರಿಗಣನೆಗೆ ತಗೊಂಡು ಇವರಿಗೆ ಕಠಿಣ ಅತಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಅಮಾಯಕನಾದ ನನ್ನ ಕ್ಲೈಂಟ್ ನ ಈ ಸಮಾಜನ ಕಾಪಾಡಬೇಕು. ಏಕೆ ಅಂದ್ರೆ ಈ ರೀತಿ ನಡ್ಕೊಳ್ಳೋ ಹೆಣ್ಮಕ್ಳು ಈ ಸಮಾಜಕ್ಕೆ ಹಾನಿಕಾರಕ. ಯುವರ್ ಆನರ್, ಯು ಆರ್ ರೈಟ್ ನಂದಾ ಅವರೇ. ಇಂತ ಹೆಣ್ಮಕ್ಳು ಸಮಾಜಕ್ಕೆ ತುಂಬಾ ಹಾನಿಕಾರಕ. ಅದಕ್ಕೆ ಹೆಣ್ಣು ಮಕ್ಕಳಿಗೆ 6 ಗಂಟೆ ಕರ್ಫ್ಯೂ ಹಾಕ್ಬಿಡಿ, ಓದಿಸ್ಬೇಡಿ, ಉದ್ಯೋಗ ಮಾಡಕ್ ಬಿಡಬೇಡಿ. ಅವಳನ್ನ ಬಾಗಿಲು ಹಿಂದೆನೋ ಪರದೆ ಹಿಂದೆನೋ ಸಂಪ್ರದಾಯ ಅನ್ನೋ ಬೇಡಿ ಹಾಕಿ ಮೂಲೆಯಲ್ಲಿ ಕೂರಿಸ್ಬಿಡಿ. ಹೆಣ್ಣು ಮಗಳಾಗಿ ಹುಟ್ಟಿದ್ದಕ್ಕೆ 6 ಗಂಟೆ ಆದ್ಮೇಲೆ ಹೊರಗೋಗೋ ಸ್ವಾತಂತ್ರ್ಯ ಇಲ್ಲ, ರೋಡ್ ಮೇಲೆ ಒಂಟಿಯಾಗಿ ನಡೆಯೋ ಹಕ್ಕಿಲ್ಲ, ಜನಗಳ ಮಧ್ಯೆ ನಗೋ ಹಕ್ಕಿಲ್ಲ, ನೋವಾದಾಗ ಅಳೋ ಹಕ್ಕು ಕೂಡ ಇಲ್ಲ, ಕನಿಷ್ಠ ಪಕ್ಷ ಹೊರಗೆ ಬಂದು ತಂಪಾದ ಗಾಳಿಲಿ ನಡೆಯೋ ಹಕ್ಕು ಕೂಡ ಇಲ್ಲ. ಯಾಕಂದ್ರೆ ಹೆಣ್ಣು ಮಕ್ಕಳು ನಮಗೆ ಸುಖ ಮಾತ್ರ ಕೊಡಬೇಕು. ಅವಳು ಹಕ್ಕು ಬಗ್ಗೆ ಕೇಳಿದ್ರೆ ಈ ತರ ಕಟ್ಕಟೆಯಲ್ಲಿ ನಿಲ್ಸಿ ಅವಳನ್ನ ವೇಶ್ಯೆ ಅಂತ ಮುದ್ರೆ ಹಾಕ್ಬಿಡ್ತೀವಿ. ಹೆಣ್ಣು ಮಗಳು ಅಂದ್ರೆ ಅವನ ಬಾತ್ರೂಮ್ ಗೋಡೆ ಮೇಲಿರೋ ಫೋಟೋ ಮಾತ್ರ ಅಲ್ಲ, ಅವನ ಹುಚ್ಚಿರೋ ತಾಯಿನೂ ಹೌದು. ವಿಕೃತ ಯೋಚನೆ ಗಂಡಸರ ತಲೆಯಲ್ಲಿದ್ದಾಗ ಅದಕ್ಕೆ ಪರಿಹಾರನ ಹೆಂಗಸರಲ್ಲಿ ಹೇಗ್ ಕಂಡ್ಕೊಳಕ್ ಸಾಧ್ಯ? ಇವರು ಅನರ್, ಹೇಗ್ ಸಾಧ್ಯ? ಯುವರ್ ಆನರ್, ಒಂದು ಹುಡುಗಿ ತನಗೆ ಇಷ್ಟ ಇಲ್ದಿರೋ ಡ್ರೆಸ್ ನ ಮೈ ಮೇಲೆ ಹಾಕೊಳಕ್ಕೆ ಇಷ್ಟಪಡಲ್ಲ. ಅಂತದ್ರಲ್ಲಿ ಅವಳಿಗೆ ಇಷ್ಟ ಇಲ್ದಿರೋ ಯಾವನೊಬ್ಬ ಅವಳನ್ನ ಮುಟ್ಟಕ್ ಬಂದ್ರೆ ಆ ಹುಡುಗಿ ಹೇಗ್ ರಿಯಾಕ್ಟ್ ಆಗ್ತಾಳೆ? ಇವರು ಅನರ್, ಒಂದು ಹುಡುಗಿ ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಅವಳನ್ನ ಮುಟ್ಟೋಕು ಯಾವ ಗಂಡಸಿಗೂ ಇಲ್ಲ. ಇಷ್ಟ ಇಲ್ಲ ಅಂದ್ಮೇಲೆ ಇಷ್ಟ ಇಲ್ಲ ಅಂತ ಅಷ್ಟೇ, ಪೀರಿಯಡ್. ಮುಟ್ಬಾರ್ದು ಅಂದ್ರೆ ಮುಟ್ಬಾರ್ದು. ಫ್ರೆಂಡ್ ಆಗ್ಲಿ, ಬಾಯ್ ಫ್ರೆಂಡ್ ಆಗ್ಲಿ, ಗಂಡ ಆಗ್ಲಿ, ಯಾವುದೇ ಗಂಡ್ಸ್ ಆಗ್ಲಿ, ಆ ದಿನ ರಾತ್ರಿ ಈ ಹುಡುಗಿ ಫೈಟ್ ಮಾಡಿರ್ಲಿಲ್ಲ ಅಂದ್ರೆ ಒಬ್ಳು ನಿರ್ಭಯನೋ ಇಲ್ಲ ದಿಶಾ ತರನೋ ಆಗ್ತಿದ್ಲು. ಆವಾಗ ನಮ್ಮಲ್ಲಿ ಮನುಷ್ಯತ್ವ ಎದ್ದು ಬಂದು ಕ್ಯಾಂಡಲ್ ಹಚ್ಚಿ, ಫೋಟೋ ಮುಂದೆ ಹೂವೆಲ್ಲ ಹಾಕಿ, MG ರೋಡ್ ಅಲ್ಲಿ ಮಾರ್ಚ್ ಎಲ್ಲ ಮಾಡಿ, ಟಿವಿಲಿ ಡಿಬೇಟ್ ಮಾಡಿ, ಟ್ವಿಟರ್ ಅಲ್ಲಿ ಪೋಸ್ಟ್ ಹಾಕಿ, ಒಂದು ವಾರ ಆದ್ಮೇಲೆ ಎಲ್ಲ ಮರ್ತೋಗ್ತಿದ್ವಿ. ಇವರನ್ನ ಅಷ್ಟೇ ನಮ್ ಕೈಯಲ್ಲಿ ಮಾಡಕ್ ಸಾಧ್ಯ. ಪಲ್ಲವಿ ಮಾಡಿದ್ ಕರೆಕ್ಟೇ ಇವರ ಆನರ್. ಪಲ್ಲವಿ ಮಾತ್ರ ಅಲ್ಲ, ಅಂತ ಪರಿಸ್ಥಿತಿಲಿರೋ ಯಾವುದೇ ಹುಡುಗಿ ಆದ್ರೂ ಹೀಗೆ ರಿಯಾಕ್ಟ್ ಆಗ್ಬೇಕು.
ಹುಡುಗಿರಲ್ಲಿ ಸಹನೆ ಮಾತ್ರ ಅಲ್ಲ, ಹೋರಾಡೋ ಶಕ್ತಿನೂ ಇದೆ, ಎದುರಿಸೋ ಧೈರ್ಯನೂ ಇದೆ, ತಿರುಗಿ ಬೀಳೋ ಸ್ಥೈರ್ಯನೂ ಇದೆ. ಅವರು ತಿರುಗಿ ಬೀಳ್ಬೇಕು ಯುವರ್ ಆನರ್. ಹೆಣ್ಮಕ್ಳು ಹೋರಾಡ್ಲೇಬೇಕು ಯುವರ್ ಆನರ್. ಲಾ ಈಸ್ ಕೋಡಿಫೈಡ್ ಧರ್ಮ. ನಮ್ಮ ದೇಶ ನಂಬ ಮಹಾವಾಕ್ಯ ಸತ್ಯಮೇವ ಜಯತೆ. ಧರ್ಮ ನಿಲ್ಬೇಕು, ಸತ್ಯ ಗೆಲ್ಬೇಕು, ಸತ್ಯ ಮಾತ್ರ ಗೆಲ್ಬೇಕು ಯುವರ್ ಆನರ್. ಸತ್ಯ ಮಾತ್ರ ಗೆಲ್ಬೇಕು. ಐ ರೆಸ್ಟ್ ಮೈ ಕೇಸ್ ಯುವರ್ ಆನರ್. ಜೈ ಹಿಂದ್. ಕೇಸ್ ಪಾಸ್ಡ್ ಓವರ್ ಫಾರ್ ಜಡ್ಜ್ಮೆಂಟ್. ಜಡ್ಜ್ಮೆಂಟ್ ವಿಲ್ ಬಿ ಅನೌನ್ಸ್ ಟುಮಾರೋ. ಎಲ್ಲ ಹೆಣ್ಮಕ್ಕಳಿಂದ ನನ್ನ ಫ್ಯಾಮಿಲಿ ಹೆಸರು, ನನ್ನ ಪೊಲಿಟಿಕಲ್ ಕೆರಿಯರ್ ಎಲ್ಲ ಡ್ಯಾಮೇಜ್ ಆಯ್ತು. ಐ ವಾಂಟ್ ಲೀವ್ ದೆಮ್. ಕೋರ್ಟಲ್ಲಿ ವಾದಿಸೋದು ಗೊತ್ತು, ಕೋರ್ಟ್ ತೆಗೆದು ಬಾರಿಸೋದು ಗೊತ್ತು. ಕೋರ್ಟ್ ಬಿಲೀವ್ಸ್ ದಿಸ್ ಇಸ್ ಅ ನ್ಯೂ ಬಿಗಿನಿಂಗ್. ವೇಮುಲ ಪಲ್ಲವಿ ಮೇಲಿರೋ ಆರೋಪಗಳು ಸೆಕ್ಷನ್ 307 ಅಟೆಂಪ್ಟ್ ಟು ಮರ್ಡರ್. ಈ ಕೇಸಲ್ಲಿ ಸಾಕ್ಷಿಗಳು ಕೂಡ ಇವೆ, ಆದರೆ ಮಾನ್ಯ ನ್ಯಾಯಾಲಯ ಉದ್ದೇಶಪೂರ್ವಕವಾಗಿ ಹಾಕಿರೋ ಕೇಸ್ ಅಂತ ಅಭಿಪ್ರಾಯಪಟ್ಟಿದೆ. ಹಾಗಾಗಿ ಅವ್ರ ಮೇಲಿರೋ ಚಾರ್ಜಸ್ ಎಲ್ಲ ಡಿಸ್ಮಿಸ್ ಮಾಡ್ತಾ ಇದೆ. ಸರೀನಾ ಬೇಗಂ, ದಿವ್ಯಾ ನಾಯಕ್ ಮೇಲಿರೋ ಚಾರ್ಜಸ್ಗೂ ಕೂಡ ಯಾವ ಆಧಾರನೂ ಇಲ್ಲ. The court finds Uruduga Vamsi guilty under section 506 criminal intimidation and section 354 outraging modesty of a woman. Uruduga Vamsi ge 7 varshagala kala kathina karagraha shikshana vidhisalagide. Kasargodu Shiva Banti alias Goruru Ramana
ಪಲ್ಲವಿನ ಕಿಡ್ನಾಪ್ ಮಾಡಿ ಮೊಲೆಸ್ಟ್ ಮಾಡಿರೋ ಕಾರಣ ಇಬ್ಬರಿಗೂ 3 ವರ್ಷಗಳ ಕಾಲ ಜೈಲು ಶಿಕ್ಷೆ, 10,000 ರೂಪಾಯಿ ದಂಡ ವಿಧಿಸಲಾಗಿದೆ. ಇವರುಗಳ ಜೊತೆ ವಿಶ್ವನಿಗೆ ಎಚ್ಚರಿಕೆ ಕೊಟ್ಟು ಬಿಡುಗಡೆಗೊಳಿಸಬೇಕು ಅಂತ ತೀರ್ಮಾನ ಮಾಡಿದೆ. ದ ಕೋರ್ಟ್ ಈಸ್ ಡಿಸ್ಮಿಸ್ಡ್. ಅವ್ರೆ, ಸೋಲೋದು ಅವಮಾನ ಅಲ್ಲ, ನಮ್ಮನ್ನ ನಾವು ಗೆಲ್ಲೋ ಅವಕಾಶ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಗುಡ್ ಲಕ್. ನೀವ್ ನಮಗ್ ನ್ಯಾಯ ಕೊಡ್ತೀರಾ ಅಂತ ಪೆಟಿಷನ್ ತಗೊಂಡ್ ಬಂದಿದ್ದೀವಿ ಸರ್. ಅಯ್ಯ, ನಮ್ ಊರ್ಗೆ ಅನ್ಯಾಯ ಆಗಿದೆ, ನೀವೇ ನ್ಯಾಯ ಕೊಡಿಸ್ಬೇಕಯ್ಯ, ನೀವೇ ನ್ಯಾಯ ಕೊಡಿಸ್ಬೇಕು. ನಿಮಗೂ ನನಗೂ ಮಾತಿನ ಅವಶ್ಯಕತೆ ಇಲ್ಲ, ನನ್ನ ಮನಸ್ಸು ನಿಮಗ್ ಗೊತ್ತು, ನಿಮ್ ನೋವೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವು ನಾನು ಬೇರೆ ಬೇರೆ ಅಲ್ಲ, ನಾವೆಲ್ಲ ಒಂದೇ, ನಮ್ಮ ಸಮಸ್ಯೆನೂ ಒಂದೇ. ನಾವೆಲ್ಲ ಸೇರಿ ಹೋರಾಡೋಣ, ಸೇರಿ ಹೋರಾಡೋಣ. ಇನ್ ಮುಂದೆ ಆಫೀಸ್ ಹತ್ರ ಬರಬೇಡ, ನನ್ನ ಮೀಟ್ ಮಾಡೋಕು ಟ್ರೈ ಮಾಡ್ಬೇಡ. ಸರಿನಾ? ಮೆಚ್ಚಿಕೊಂಡ ಮನಸ್ಸು, ಕನಸು ಕನಸು ಕನಸು, ನಿನ್ನೆ ತುಂಬಿರುವ ಕನಸು. ಮುಚ್ಚಡೆ ಒಂದು ಕ್ಷಣವೂ ನೋಡು ಇರುವುದು ನೀನೇ. ಕಣ್ಣಲ್ಲಿ ಬೆಳಕು, ಪ್ರಜ್ವಾಲೆಯ ಬೆಳಕು ತುಂಬಿದೆ.
Manasu, 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 ninnanne mechikonda manasu.